ಬಸವಲಿಂಗಾಯ ನಮಃ. ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣು ಶರಣಾರ್ಥಿ. ವೀಕ್ಷಕರೇ, ಇವತ್ತಿನ ನಮ್ಮ ವಿದ್ಯಾರ್ಥಿ ಮಿತ್ರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನವರೆಗೂ ನಾವು ವಿದ್ಯಾರ್ಥಿ ಮಿತ್ರ ಅನ್ನೋ ಈ ಕಾರ್ಯಕ್ರಮದಲ್ಲಿ ಎಜುಕೇಶನ್ ಬೇಸ್ಡ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಸಹಾಯ ಆಗುವಂತ ಮಾಹಿತಿಗಳನ್ನು ಒದಗಿಸ್ತಾ ಬಂದ್ವಿ. ಬಟ್ ಇವತ್ತಿನ ಒಂದು ಎಪಿಸೋಡ್ ಏನಿದೆ ತುಂಬಾ ವಿಶೇಷವಾದಂಥದ್ದು. ಯಾಕಂದ್ರೆ ಇದರಲ್ಲಿ ನಾವು ಪೋಷಕರಿಗೆ ಒಂದು ತುಂಬಾ ಅಗತ್ಯವಾಗಿರುವಂತದ್ದು, ಎಸ್ಪೆಷಲಿ ಇವತ್ತಿನ ಒಂದು ಮಾಡರ್ನ್ ಸೊಸೈಟಿನಲ್ಲಿ ಮಾಹಿತಿ ಪೂರಕವಾದ ಒಂದು ವಿಶೇಷವಾದ ಒಂದು ಎಪಿಸೋಡ್ ಅನ್ನು ಮಾಡ್ಕೊತಾ ಇದ್ದೀವಿ. ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಶ್ವೇತಾ ಅವರು. ಬನ್ನಿ, ಅವರನ್ನು ಸ್ವಾಗತಿಸೋಣ. ನಮಸ್ಕಾರ ಶ್ವೇತಾ. ನಮಸ್ತೆ ವೀಕ್ಷಕರೇ. ಶ್ವೇತಾ ಅವರು ಜನರಲ್ ಫಿಸಿಷಿಯನ್, ಸೈಕಾಲಜಿಸ್ಟ್ ಹಾಗೂ ನ್ಯಾಷನಲ್ ಲೆವೆಲ್ ಪೇರೆಂಟಿಂಗ್ ಫೆಸಿಲಿಟೇಟರ್. ಈಕೆ ಸಾಕಷ್ಟು ವರ್ಕ್ಶಾಪ್ ಗಳನ್ನ ಪೇರೆಂಟಿಂಗ್ ಮೇಲೆ ಮಾಡಿದ್ದಾರೆ ಹಾಗೂ ವಿದ್ಯಾರ್ಥಿಗಳಿಗಾಗ್ಲಿ, ಟೀಚರ್ಸ್ಗಾಗ್ಲಿ, ಶಿಕ್ಷಕರಿಗಾಗ್ಲಿ ಅಥವಾ ಪೋಷಕರಿಗಾಗ್ಲಿ ಅಗತ್ಯವಾಗಿರೋ ಸಾಕಷ್ಟು ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿದ್ದಾರೆ. ಮೇಡಮ್, ಈಗ ಫಸ್ಟ್ ಆಫ್ ಆಲ್ ಇವತ್ತಿನ ನಮ್ಮ ಒಂದು ವಿಷಯ ಏನಂದ್ರೆ ಪೋಷಕರಿಗೆ ಅಗತ್ಯವಾಗಿರುವಂತದ್ದು ಏನಂದ್ರೆ ಕಮ್ಯುನಿಕೇಶನ್ ಬಿಟ್ವೀನ್ ಪೇರೆಂಟ್ ಅಂಡ್ ಚೈಲ್ಡ್ ಕಿಡ್ ಅಂತ ಸಂವಹನ ಒಂದು ಏನು ಇರುತ್ತೆ ಅದು ಪೋಷಕರಿಗೂ ಹಾಗೂ ಮಗುವಿನ ನಡುವೆ, ಅದ್ರ ಬಗ್ಗೆ ಇವತ್ತು ಅಗತ್ಯವಾಗಿರೋ ಮಾಹಿತಿಯನ್ನ ಒದಗಿಸ್ಕೊಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಇಲ್ಲಿ ಫಸ್ಟ್ ಕ್ವಶನ್ ಪೇರೆಂಟಿಂಗ್ ಅನ್ನೋದು ಅಂದ್ರೆ ಈ ವರ್ಡ್ ಅಂದ್ರೆ ಪೋಷಕತ್ವ ಅಥವಾ ಒಂದು ಪೋಷಕರ ನಿರ್ವಹಣೆಗೆ ಸಂಬಂಧಪಟ್ಟಿದ್ದು, ಈ ಪೇರೆಂಟಿಂಗ್ ಅನ್ನೋ ವರ್ಡ್ ಅನ್ನ ನೀವು ಯಾವ ರೀತಿ ಡಿಫೈನ್ ಮಾಡ್ತೀರಾ ಮೇಡಮ್? ಸಿ, ಪೇರೆಂಟಿಂಗ್ ಹಂಗಂತ ಅಂತ ಅನ್ನುವಂಥದ್ದು ಒಂದು ಸ್ಪೆಷಲ್ ಪರ್ಸನ್ ಒಬ್ರು ಹೇಳಿದ್ರು, ತುಂಬಾ ತಿಳಿದಿರುವಂತವ್ರು. ಪೋಷಕರ ಅಥವಾ ಪಾಲನೆ ಅನ್ನುವಂಥ ಜವಾಬ್ದಾರಿ 20 ವರ್ಷದ ಒಂದು ಪ್ರಾಜೆಕ್ಟ್ ಹಂಗಂತ ಹೇಳಿ ಇಟ್ ನಾವು ಮೊದಲು ನೋಡ್ತಿದ್ದಂದ್ರೆ ಹೇಗಿತ್ತು ಹಂಗಂತ ಅಂತಂದ್ರೆ, ಇಂಥ ವಯಸ್ಸಿನಲ್ಲಿ ನಾವು ಮಗುಗೆ ಜನ್ಮ ಕೊಟ್ಟಾಗ ನಾವು ಪೋಷಕರಾಗ್ತೀವಿ, ಮತ್ತು ಅವರು ಸ್ವಂತ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಳ್ಳೋವರೆಗೂ ನಮ್ಮ ಜವಾಬ್ದಾರಿ ಇರುತ್ತೆ ಹಂಗಂತ ಅಂತ ಅನ್ನೋದು ಮಾತ್ರ ಸೀಮಿತವಾಗಿತ್ತು. ಬಟ್ ಈಗ ಆ ಹಳೆಯ ಎಲ್ಲ ನಮ್ಮ ಚಾಲೆಂಜಸ್ ಎಲ್ಲ ಹೊರಟೋಯ್ತು. ಮೊದಲು ನಮಗೆ ಒಂದು ಊಟಕ್ಕೆ ಸಹ ಚಾಲೆಂಜ್ ಇತ್ತು, ಆಮೇಲೆ ಎಜುಕೇಷನ್ ಚಾಲೆಂಜ್ ಇತ್ತು, ಆಮೇಲೆ ನಮ್ಮ ಕೆಲಸದ ವಿಚಾರದಲ್ಲಿ ಚಾಲೆಂಜಸ್ ಇತ್ತು. ಈಗ ಇದು ಆಲ್ಮೋಸ್ಟ್ ಒಂದು ಸೆಟ್ ಆಫ್ ಪೀಪಲ್ಗೆ ಇದೆಲ್ಲ ಚಾಲೆಂಜಸ್ ಮುಗಿದೋಗಿದೆ. ಸೊ ಈಗ ನಮಗೆ ನೆಕ್ಸ್ಟ್ ಇರುವಂಥ ಚಾಲೆಂಜ್ ಏನು ಅಂದರೆ, ನಮ್ಮ ಮಕ್ಕಳನ್ನ ನಾವು ಈ ಬದಲಾಗ್ತಿರೋವಂಥ ಜಗತ್ತಿನಲ್ಲಿ ಬೆಳೆಸೋದು ಹೇಗೆ, ಅದರಲ್ಲಿ ನಮ್ಮ ಜವಾಬ್ದಾರಿ ಎಷ್ಟು ಹಂಗಂತ ಅನ್ನೋದು. ಸೊ ಈಗ ನಾನು ಹೇಳಿದಂಗೆ 20 ವರ್ಷದ ಜವಾಬ್ದಾರಿ ಅಥವಾ ಪ್ರಾಜೆಕ್ಟ್ ಹಂಗಂತ ಅಂತ ಅನ್ನುವಂಥದ್ದು ಒಂದು ಪ್ಯಾರೆಂಟಿಂಗ್. ಅವರ ಪ್ರತಿಯೊಂದು ತರಹದ ಬೆಳವಣಿಗೆಗಳಲ್ಲಿ ನಾವು ಪಾಲಕರಾಗಿ ನಮ್ಮದು ಏನು ಜವಾಬ್ದಾರಿ ಇರುತ್ತೆ, ಏನು ಪಾತ್ರ ಇದೆ ಅನ್ನೋದು ಪ್ಯಾರೆಂಟಿಂಗ್. ಮೇಡಮ್, ಇವಾಗ ಇನ್ನೊಂದು ಪೇರೆಂಟಿಂಗ್ ಮತ್ತು ಚೈಲ್ಡ್ ಅಂದರೆ ಮಗು ಹಾಗೂ ಪೋಷಕರ ನಡುವೆ ಕಮ್ಯುನಿಕೇಷನ್ ಅನ್ನೋದನ್ನ ನೀವು ಇವತ್ತು ವಿಷಯವಾಗಿ ಟಾಪಿಕ್ ಆಗಿ ತಗೊಂಡಿದ್ದೀರಾ. ಹಾಗಾದ್ರೆ ಕಮ್ಯುನಿಕೇಷನ್ ಅಥವಾ ಈ ಸಂವಹನ ಅನ್ನೋದನ್ನ ನೀವು ಯಾವ ರೀತಿ ಡಿಫೈನ್ ಮಾಡ್ತೀರಾ? ಸಂವಹನ ಹಂಗಂತ ಅನ್ನೋದ್ರಲ್ಲಿ ಯಾವಾಗ್ಲೂ ಇಬ್ಬರಿರ್ಬೇಕು. ಒಂದು ಅದನ್ನ ಯಾವುದೇ ಒಂದು ವಿಚಾರವನ್ನ ತಿಳಿಸ್ಕೊಡೋ ಅಂತವ್ರು, ಮತ್ತೆ ಅದನ್ನ ಆಲಿಸುವಂತವ್ರು, ಲಿಸನರ್ ಮತ್ತೆ ಸ್ಪೀಕರ್ ಇಬ್ಬರಿರ್ತೀವಿ. ಮತ್ತೆ ಅದರಲ್ಲಿರುವಂತ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನನಗೆ ನಾನು ಯಾವ ಭಾವನೆಯನ್ನ ಅಥವಾ ಯಾವ ವಿಚಾರವನ್ನ ಯಾವ ಮಟ್ಟಿಗೆ ನಾನು ಇನ್ನೊಬ್ಬರಿಗೆ ಕನ್ವೆ ಮಾಡಬೇಕು ಹಂಗಂತ ಅಂತ ಅನ್ನೋಂಥದ್ದು. ಆದ್ರಿಂದ ನಾವು ಈಗೆಲ್ಲ ನೋಡ್ತಾ ಇದೀವಿ, ಲ್ಯಾಂಗ್ವೇಜ್ ಇಸ್ ನಾಟ್ ಇಂಪಾರ್ಟೆಂಟ್, ಬಟ್ ಮೆಸೇಜ್ ನಾವು ಕೊಡೋ ಅಂತ ಮೆಸೇಜ್ ಅಥವಾ ನಾವು ಅದರಲ್ಲಿ ಸಿಗುವಂತ ಮಾಹಿತಿ ನಮಗೆ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಕಮ್ಯುನಿಕೇಟ್ ಮಾಡಿದ್ರು ಆ ಭಾವನೆ ಕರೆಕ್ಟ್ ಆಗಿ ಕಮ್ಯುನಿಕೇಟ್ ಆಗುತ್ತಾ ಇನ್ನೊಬ್ಬರು ಪರ್ಸನ್ಗೆ ಅಂದ್ರೆ ಅರ್ಥ ಮಾಡ್ಕೊಳ್ತಾರ. ಹೌದು, ಅರ್ಥ ಮಾಡ್ಕೊಳ್ತಾರ ಅನ್ನೋದ್ರಲ್ಲಿ ಅದು ಸಕ್ಸಸ್ಫುಲ್ ಆಗುತ್ತಾ ಇಲ್ವಾ ಹಂಗಂತ ಅಂತ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೇಡಮ್, ಈಗ ಪೇರೆಂಟಿಂಗ್ ಕಮ್ಯುನಿಕೇಶನ್ ಅಂದ್ರೆ ಈ ಕಮ್ಯುನಿಕೇಶನ್ ಅನ್ನೋದು ನೀವು ಹೇಳೋ ಹಾಗೆ ಪೋಷಕ ಹಾಗೂ ಮಗುವಿನ ನಡುವೆ ಇರುತ್ತೆ. ಈ ಕಮ್ಯುನಿಕೇಶನ್ ಅನ್ನೋದು ಪೋಷಕರ ಹಾಗೂ ಮಗುವಿನ ನಡುವೆ ಯಾವಾಗ ಶುರುವಾಗುತ್ತೆ, ಮತ್ತೆ ಫಸ್ಟ್ ಟೈಮ್ ಯಾರ ಜೊತೆ, ತಂದೆ ಜೊತೆ ತಾಯಿ ಜೊತೆ? ಯಾವಾಗ್ಲೂ ಅದು ನ್ಯಾಚುರಲ್ ಆಗಿ ಅಮ್ಮನ ಜೊತೆನೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಅದು ಕೆಮಿಸ್ಟ್ರಿ, ದೇಹದಲ್ಲಿರುವಂತಹ ಏನದು ಕೆಮಿಕಲ್ಸ್ ಎಲ್ಲಾನು ಅದು ಇರೋದೇ ಹಾಗೆ. ಆಕ್ಸಿಟೋಸಿನ್ ಅಂತ ಹಾರ್ಮೋನ್ ಹೇಳ್ತೀವಿ. ಸೊ ಈ ಹಾರ್ಮೋನ್ ಇಂದಾನೆ ಅಮ್ಮನಿಗೆ ಮತ್ತೆ ಮಗುಗೆ ಬಾಂಡಿಂಗ್ ಏನೋ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ. ಸೊ ಮೊದಲು ಅಮ್ಮನ ವಾಯ್ಸ್ ಮಗುಗೆ ಆಲ್ರೆಡಿ ಅದು ಹೊಟ್ಟೆಲಿ ಇರಬೇಕಾದ್ರೆ ಇಂದಾನೆ ಮಗು ಅಮ್ಮನ ವಾಯ್ಸ್ನ ಅದು ರೆಕಗ್ನೈಸ್ ಮಾಡ್ತಾ ಇರುತ್ತೆ. ಹಾಗೆ ಅಪ್ಪನ ವಾಯ್ಸ್ ರೆಕಗ್ನೈಸ್ ಮಾಡಲ್ಲ ಅಂತ ಅಲ್ಲ, ಬಟ್ ಸಮ್ ಪರ್ಸೆಂಟೇಜ್ ಅಮ್ಮನಿಂದಾನೆ ಕಮ್ಯುನಿಕೇಶನ್ ಸ್ಟಾರ್ಟ್ ಆಗುವಂಥದ್ದು. ಅದಾದ್ಮೇಲೆ ಅಪ್ಪ ಇರ್ಬೋದು ಅಥವಾ ಮನೇಲಿರುವಂತಹ ಯಾರು ಪ್ರತಿದಿನ ಮನೇಲಿ ಯಾರು ಇರ್ತಾರೆ, ಅಜ್ಜಿ ತಾತ ಇರಬಹುದು ಅಥವಾ ಅದು ಎರಡನೇ ಮಗು ಆಗಿದ್ರೆ ಅಕ್ಕ ಅಥವಾ ಅಣ್ಣ ಇರಬಹುದು. ಸೊ ಈ ತರ ಪ್ರತಿಯೊಬ್ಬರ ಜೊತೆನೂ ಕಮ್ಯುನಿಕೇಶನ್ ಬೆಳೀತಾ ಹೋಗುತ್ತೆ. ಬಟ್ ಯಾವಾಗ್ಲೂ ಅಮ್ಮ ಫಸ್ಟ್, ಅದಾದ್ಮೇಲೆ ಇನ್ನೆಲ್ಲರ ಜೊತೆನೂ ಕಮ್ಯುನಿಕೇಶನ್ ಸ್ಟಾರ್ಟ್. ಓಕೆ, ಇವಾಗ ಒಂದು ಕಮ್ಯುನಿಕೇಶನ್ ಶುರುವಾಯಿತು ಒಂದು ಮಗುವಿಗೂ ತಾಯಿಗೂ ಅಥವಾ ತಂದೆಗೂ, ಅದು ಯಾವ ರೀತಿ ಇರುತ್ತೆ ಅಂದ್ರೆ ಏನ್ ನಡೀಬಹುದು?
ಆ ಕಮ್ಯುನಿಕೇಶನ್ ಅನ್ನೋದು ಯಾವ ರೀತಿ ಏನು ಮಾತಾಡಬಹುದು ಮಗು ಆಗಲಿ ಎಕ್ಸ್ಪೆಕ್ಟೆಡ್ ಅಥವಾ ತಾಯಿ ಅನ್ನೋಳು ಯಾವ ರೀತಿ ಆನ್ಸರ್ ಮಾಡ್ತಾಳೆ ಯಾವ ರೀತಿ ಮಾಡಬೇಕು ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಈಗ ನಾವು 0 ಡೇ ಅಂದ್ರೆ ಹುಟ್ಟಿದ ದಿನ ಅಂತ ನಾವು ಕನ್ಸಿಡರ್ ಮಾಡಿದ್ವಿ ಏನಂತ ಅಂದ್ರೆ ಸ್ಟಾರ್ಟಿಂಗ್ 1 ವರ್ಷ ನಮಗೆ ಎರಿಕ್ಸನ್ ಸ್ಟೇजेस ಅಂತ ಹೇಳ್ತೀವಿ ಪೇರೆಂಟಿಂಗ್ ಅಲ್ಲಿ ಸೋ ಎರಿಕ್ಸನ್ ಸ್ಟೇजेस ಅಂದ್ರೆ ಈಗ ಒಂದು ವರ್ಷದ ಒಳಗಡೆ 1 ರಿಂದ 3 ವರ್ಷ 3 ರಿಂದ 6 ವರ್ಷ 6 ರಿಂದ 12 ವರ್ಷ 12 ವರ್ಷದ ಮೇಲಿನವರು ಆಮೇಲೆ ಒಂದು ವಯಸ್ಕರಾದಾಗ ಹೇಗಿರ್ತಾರೆ ಮತ್ತೆ ಮಧ್ಯ ಏಜ್ ಮಿಡಲ್ ಏಜ್ ಯಂಗ್ ಏಜ್ ಈ ತರ ಪ್ರತಿಯೊಂದು ಏಜ್ ಗೂ ಒಂದೊಂದನ್ನ ಕಮ್ಯುನಿಕೇಟ್ ಮಾಡಬೇಕು ಅಂತ ಪ್ರತಿಯೊಂದು ಜೀವ ಆಸೆ ಪಡ್ತಿರುತ್ತೆ ಉದಾಹರಣೆಗೆ ಮೊದಲನೇ ವರ್ಷ ನೀವು ಸ್ಟಾರ್ಟ್ ಯಾವ ತರ ಆಗುತ್ತೆ ಅಂತ ಹೇಳೋದಕ್ಕೆ ಮೊದಲನೇ ವರ್ಷ ಬಂದ್ಬಿಟ್ಟು ಒಂದು ಟ್ರಸ್ಟ್ ಅನ್ನೋದು ನಂಬಿಕೆ ಅಂತ ಅನ್ನೋದು ಈಗ ಮೊದಲನೇ ಯಾವಾಗಲೂ ಮಗು ದೈಹಿಕವಾಗಿ ತನಗೆ ಏನಾಗುತ್ತೆ ಅನ್ನೋದನ್ನ ಕಮ್ಯುನಿಕೇಟ್ ಮಾಡುತ್ತೆ ನನಗೆ ಹೊಟ್ಟೆ ಹಸಿಯುತ್ತೆ ಅನ್ನೋದು ಅಥವಾ ನನಗೆ ಹೊಟ್ಟೆ ನೋವು ಇರಬಹುದು ಅಥವಾ ನನಗೆ ಟೆಂಪರೇಚರ್ ಜಾಸ್ತಿ ಆಯ್ತು ನನಗೆ ಚಳಿ ಆಗ್ತಿದೆ ನನಗೆ ಶೆಕೆ ಆಗ್ತಿದೆ ಸೋ ಈ ತರದ ದೈಹಿಕ ವಿಚಾರಗಳನ್ನ ಅಮ್ಮನ ತರ ಅಥವಾ ಯಾರು ನೋಡಿಕೊಳ್ತಾರೋ ಪಾಲಕರು ಅಂತ ಯಾರು ಇರ್ತಾರೋ ಅಂತವರ ತರ ಕಮ್ಯುನಿಕೇಟ್ ಮಾಡುವಂತದ್ದು ಹಾಗೂ ಅಪ್ಪ ಅಮ್ಮ ಬಂದು ನಾನು ಇದೀನಿ ಸೆಕ್ಯೂರಿಟಿ ನನ್ನನ್ನು ನೀನು ನಂಬಬಹುದು ಅಂತ ಇದು ಈ ಭಾವನೆಯನ್ನ ಅಮ್ಮ ಅಥವಾ ಅಪ್ಪ ಯಾರು ಇರ್ತಾರೆ ಮನೆಯಲ್ಲಿ ಅವರು ಆ ಮಗುಗೆ ಪ್ರತಿ ಸಲ ತಿಳಿಸ್ಕೊಡುವಂತದ್ದು ಅತ್ತಾಗ ಮಗುಗೆ ಏನು ಬೇಕು ಅಂತ ಅನ್ನೋದು ಮಾಡೋದೇ ಕಮ್ಯುನಿಕೇಷನ್ ನಾವೀಗ ಮಾತು ಅಥವಾ ಬೇರೆ ಇನ್ನೇನೋ ಹೋಗೋದಕ್ಕೆ ಮುಂಚೆ ಈ ಭಾವನೆಗಳನ್ನು ಕಮ್ಯುನಿಕೇಟ್ ಅದನ್ನು ಅತ್ತಾಗ ಎತ್ಕೊಳ್ಳೋಂಥದ್ದೇ ಒಂದು ಕಮ್ಯುನಿಕೇಷನ್ ಅತ್ತಾಗ ಸಮಾಧಾನ ಮಾಡುವಂಥದ್ದು ಒಂದು ಕಮ್ಯುನಿಕೇಷನ್ ಸೊ ಈ ಥರ ಅದರ ಪ್ರತಿಯೊಂದರಲ್ಲೂ ನಾವು ಮಗುಗೆ ಹೌದು ನಾನು ಇದೀನಿ ನಿನಗೆ ಹಂಗಂತ ತಿಳಿಸೋವಂಥದ್ದು ಏನಿದೆ ಅದು ಟ್ರಸ್ಟ್ ಹಂಗಂತ ಸೊ ಟ್ರಸ್ಟ್ ಬಿಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಸ್ಲೋಲಿ ಪ್ರತಿಯೊಂದು ಸ್ಟೇಜಸ್ ಆಫ್ ಕಮ್ಯುನಿಕೇಷನ್ ಬರುತ್ತೆ ಮೇಡಮ್ ಇಲ್ಲಿಯವರೆಗೂ ನೀವು ಒಂದು ಮಗು ಮನೆಯಲ್ಲಿ ಇದ್ದಾಗ ಅಂದ್ರೆ ಯಾವ ರೀತಿಯಲ್ಲಿ ಕಮ್ಯುನಿಕೇಷನ್ ನಡೆಯುತ್ತೆ ಅದು ಥ್ರೂ ಆಕ್ಷನ್ ಯಾವ ರೀತಿ ಡಿಸ್ಪ್ಲೇ ಆಗುತ್ತೆ ಅನ್ನೋದನ್ನ ಹೇಳಿದ್ರೆ ಇವಾಗ ಎಜುಕೇಶನ್ ನಮ್ಮ ಒಂದು ಏನು ಪ್ರೋಗ್ರಾಮ್ ಒಂದು ಉದ್ದೇಶ ಇದೆ ಅಲ್ಲಿಗೆ ಬಂದ್ರೆ ಅಂದ್ರೆ ಮಗು ಒಂದು ಸ್ಕೂಲಿಗೆ ಹೋಯ್ತು ಪ್ಲೇ ಹೋಮ್ ಹೋಯ್ತು ಹಾಗೆ ಆಗುತ್ತೆ ಹೋಗೇ ಹೋಗುತ್ತೆ ಮಗು ಈಗ ಪ್ಲೇ ಹೋಮ್ ಇಂದಾನೇ ಎಲ್ಲರೂ ಸೇರ್ಸೋದು ಅವಾಗ ಯಾವ ರೀತಿ ಈ ಮನೆಯಲ್ಲಿರೋ ಈ ಕಮ್ಯುನಿಕೇಷನ್ ಎಫೆಕ್ಟ್ ಆಗುತ್ತೆ ಮತ್ತೆ ಅಲ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ನಡೆಯುವಂತ ಕಮ್ಯುನಿಕೇಷನ್ ಯಾವ ರೀತಿ ಇರುತ್ತೆ ಆ ಚೇಂಜಸ್ ಟ್ರಾನ್ಸ್‌ಫರ್ಮೇಷನ್ ಗೆ ಹೇಗೆ ಹೊಂದ್ಕೊಡುತ್ತೆ ಮಗು ಅಥವಾ ಹೇಗೆ ಹೊಂದ್ಕೋಬೇಕು ಈಗ ನಾವು ಮನೆಯಲ್ಲಿನೇ ಒಂದು ಪಾಸಿಟಿವ್ ಒಂದು ಎನ್ವಿರಾನ್ಮೆಂಟ್ ಮಗುಗೆ ಒಂದು ಪರಿಸರವಾಗಿ ಬಂದು ಒಂದು ತುಂಬಾ ಸಕಾರಾತ್ಮಕವಾಗಿ ಇದ್ದಾಗ ಉದಾಹರಣೆಗೆ ನಾವು ಮಗುಗೆ ಅದು ಓಡಾಡ್ತಿರಬೇಕಾದ್ರೆ ಒಂದು ಪ್ರೀ ಸ್ಕೂಲ್ ಏಜ್ ಅಲ್ಲಿ ಅದು ಓಡಾಡ್ತಿರಬೇಕಾದ್ರೆ ಬೀಳ್ಬೇಡ ಮುಟ್ಟಬೇಡ ಈ ತರ ನಾವು ಅದಕ್ಕೆ ಹೇಳುವಂಥದ್ದು ಹೆದರಿಕೆಯನ್ನ ನಾವು ಕಮ್ಯುನಿಕೇಟ್ ಮಾಡ್ತಾ ಇದೀವಿ ಅಂತ ಆಗುತ್ತೆ ಸೊ ಇದೇನ್ ಮಾಡುತ್ತೆ ಮಗು ಅದು ಸ್ವಲ್ಪ ಓಕೆ ಜಗತ್ತು ಅಂದ್ರೆ ಕಷ್ಟ ಅಥವಾ ಜಗತ್ತು ಹಂಗಂತ ಅಂತಂದ್ರೆ ಏನೋ ಭಯಂಕರ ಇದೆ ಅದಕ್ಕೆ ನನಗೆ ಮುಟ್ಟಬೇಡ ಅಥವಾ ಬಿದೋಗ್ತೀಯ ಹಂಗಂತ ಹೇಳ್ತಿದ್ದಾರೆ ಹಂಗಂತ ಹೇಳಿ ಅದು ಆಗ ಹೊರಗಡೆ ಜಗತ್ತಿಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ ಸೊ ಅದರಿಂದ ನಮ್ಗೆ ಎಷ್ಟೋ ಜನ ಮಕ್ಕಳು ಬಂದ್ಬಿಟ್ಟು ಸ್ಕೂಲ್ ಅಟ್ಮಾಸ್ಫಿಯರ್ಗೆ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ ಅವ್ರಿಗೆ ಏನಾಗುತ್ತೆ ನಾನು ಯಾವಾಗ್ಲೂ ಅಮ್ಮನ ನೆರಳಲ್ಲಿ ಅಥವಾ ಅಪ್ಪನ ನೆರಳಲ್ಲಿ ಇದ್ದಾಗ ಮಾತ್ರ ಸುಖವಾಗಿರ್ತೀನಿ ನಾನು ಹೊರಗಡೆ ಹೋಗಿ ಸ್ಕೂಲಲ್ಲಿ ನಾನು ಒಬ್ಳೆ ಅಥವಾ ಒಬ್ಬನೇ ಅಪ್ಪ ಅಮ್ಮ ಇಲ್ಲದೆ ಇರಬೇಕಾದಾಗ ನನಗೆ ಕಷ್ಟ ಆಗ್ಬೋದು ಅನ್ನುವಂಥದ್ದು ಮಗು ಆಟೋಮ್ಯಾಟಿಕ್ ಕನ್ಕ್ಲೂಷನ್ಸ್ ತಗೊಂಡ್ಬಿಡುತ್ತೆ ಸೊ ನಾವು ಮನೇಲಿ ಅದಕ್ಕೆ ಎಷ್ಟು ಪಾಸಿಟಿವ್ ಆಗಿ ಎನ್ಕರೇಜ್ ಮಾಡ್ತೀವೋ ಆ ಏಜ್ಗೆ ತಕ್ಕಂತೆ ಮಗು ಪರಿಸರವನ್ನು ಅದನ್ನ ನೋಡಕ್ ಇಷ್ಟಪಡುತ್ತೆ ಕೆದಕೋದಕ್ಕೆ ಇಷ್ಟಪಡುತ್ತೆ ಸೊ ಅಂಥದಕ್ಕೆಲ್ಲ ನಾವು ಸ್ವಲ್ಪ ಒಂದು ಲಿಮಿಟಲ್ಲಿ ಫ್ರೀಡಮ್ ಕೊಟ್ಟಾಗ ಏನಾಗುತ್ತೆ ಮಗುಗೆ ನಾನು ಇಂಡಿಪೆಂಡೆಂಟ್ ಆಗಿರಕ್ಕೆ ಸಾಧ್ಯ ಹಂಗಂತ ಅನ್ನೋದು ಇಂಡೈರೆಕ್ಟಾಗಿ ಕಮ್ಯುನಿಕೇಟ್ ಆದಾಗ ಸ್ಕೂಲ್ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗೋದು ಈಸಿ ಆಗುತ್ತೆ ಮೇಡಮ್ ಇವಾಗ ನೀವು ಬೈ ಪ್ರೊಫೆಷನ್ ಡಾಕ್ಟರ್ ಫಿಸಿಷಿಯನ್ ಜನರಲ್ ಫಿಸಿಷಿಯನ್ ಜೊತೆಗೆ ಸೈಕಾಲಜಿಸ್ಟ್ ಕೂಡ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಪ್ರೀ ಸ್ಕೂಲ್ ಅಥವಾ ಒಂದು 5 ಇಯರ್ಸ್ ಒಳಗಿನ ಮಗುದು ಯಾವುದಾದ್ರೂ ಕೇಸ್ ಬಂದಿದೆ ಅಂದರೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗಿದೆ ಅಥವಾ ಆ ಪ್ರಾಬ್ಲಮಿಂದ ಏನಾದರೂ ಒಂದು ದೊಡ್ಡ ಒಂದು ರೀತಿಯಲ್ಲಿ ಲಾಸ್ ಆಗಿದೆ ಹಾನಿ ಆಗಿದೆ ಮಗುಗೆ ಅನ್ನೋದು ನಿಮಗೆ ಯಾವುದಾದ್ರೂ ಕೇಸ್ ಬಂದಿದ್ರೆ ದಯವಿಟ್ಟು ತಿಳಿಸಿ ಇದು ಒಂದು ತುಂಬ ನನ್ನ ಪರ್ಸನಲ್ ಲೈಫಲ್ಲಿನೇ ಒಂದು ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಒಂದು ಫ್ಯಾಮಿಲಿ ಒಳಗಡೆ ಅಥವಾ ಒಂದು ಮನೆಯೊಳಗೆ ಕಮ್ಯುನಿಕೇಷನ್ ಇಲ್ಲದಿದ್ದರೆ ಏನೇನು ಪ್ರಾಬ್ಲಮ್ಸ್ ಆಗ್ಬೋದು ಹಂಗಂತ ಅನ್ನೋದಕ್ಕೆ ಒಂದು 5 to 6 ಇಯರ್ಸ್ ಇರಬಹುದು ಮಗು ಆ ಮಗುಗೆ ಏನದು ಅವನು ಮನೇಲಿ ಏನು ಹೇಳಿದ್ರು ಅವನು ಅದಕ್ಕೆ ಆಪೋಸಿಟ್ ಆಗಿ ಮಾಡೋ ಅಂಥದ್ದು ಕುತ್ಕೋ ಹಂಗಂತ ಅಂದರೆ ಇಲ್ಲ ನಾನು ಕೂತ್ಕೊಳ್ಳಲ್ಲ ನಿಂತ್ಕೊಳ್ತೀನಿ ಅನ್ನೋದು ಅಥವಾ ಹೊಡಿಬೇಡ ಇನ್ನೊಬ್ಬರಿಗೆ ಹಂಗಂತಂದ್ರೆ ಹೊಡಿಯೋ ಅಂಥದ್ದು ಹೀಗೆ ಮಾಡಿ ಮಾಡಿ ಸ್ಲೋಲಿ ಅವನು ಏನು ಮಾಡ್ತಿದ್ದೆ ಈವನ್ ಕಳ್ಳತನಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದ ಸಣ್ಣ ಸಣ್ಣ ವಿಚಾರನೇ ಏನೋ ಪೆನ್ಸಿಲ್ ಎತ್ಕೊಳ್ಳೋದು ಕಳ್ಳತನ ಅನ್ನೋದಕ್ಕಿಂತ ಇನ್ನೊಬ್ಬರಿಗೆ ಹೇಳದೆ ಬೇಕಂತ ಮಾಡೋ ಅಂಥ ವಿಚಾರಗಳು ಸ್ಟಾರ್ಟ್ ಆಗಿತ್ತು ಸೊ ಅದೊಂಥರ ಅಪ್ಪ ಅಮ್ಮನಿಗೆ ಭಾರಿ ಗಾಬರಿ ಆಗುವಂಥ ವಿಚಾರ ಎಲ್ಲರೂ ಮಗು ಯಾವುದೋ ಈ ರೇಂಜ್ಗೆ ಬೆಳಿಬೇಕು ಅಂತ ಯೋಚನೆ ಮಾಡಿದಾಗ ಈ ಥರ ಮಾಡೋದು ಅಂತ ಅನ್ನೋದು ತುಂಬ ಒಂಥರ ತಡ್ಕೊಳಕ್ಕಾಗದೆ ಇರೋಂಥ ವಿಚಾರ ಅದರಿಂದ ಅಪ್ಪ ಅಮ್ಮ ಬಂದ್ಬಿಟ್ಟು ಆ ಮಗುನ ಕರ್ಕೊಂಡು ಬಂದು ಈ ಥರ ನಾವು ಏನು ಮಾಡಬೇಕು ಈ ಥರ ಮಗು ಮಾಡ್ತಿದ್ದಾನೆ ನಾವು ಇವನಿಗೋಸ್ಕರನೇ ನಾವು ಬದುಕ್ತಿದ್ದೀವಿ ಆಗಿರಬೇಕಿದ್ರೆ ನಾವು ಏನು ಮಾಡೋದು ಅಂತ ಕೇಳಿದಾಗ ಆ ಮಗುನ ಕೂರಿಸ್ಕೊಂಡು ಏನು ನಿಮಗೆ ಪ್ರಾಬ್ಲಮ್ ಅಂತ ಮಗು ಮಾತಾಡಲೇ ಇಲ್ಲ ಆಬ್ವಿಯಸ್ಲಿ ಅವ್ನಿಗೆ ಗೊತ್ತಾಯ್ತು ತನ್ನನ್ನೇ ಕಾನ್ಸಂಟ್ರೇಟ್ ಮಾಡ್ತಿರೋದು ಎಲ್ಲರೂ ನನ್ನನ್ನೇ ಬೈತಿರೋದು ಹಾಗಂತ ಗೊತ್ತಾಯ್ತು ಆಮೇಲೆ ಅವನಿಗೊಂದು ಅಕ್ಕ ಇದ್ಲು ಆ ಹುಡುಗಿನ ಕರೆದು ಕೂರಿಸಿ ಕೇಳಿದ್ವಿ ಏನು ಏನು ಪ್ರಾಬ್ಲಮ್ ಅಪ್ಪ ಮನೇಲಿ ಏನಾಗ್ತಿದೆ ಎಲ್ಲರೂ ಹೇಗೆ ಮಾತಾಡ್ತಿದ್ದೀರಾ ಹಂಗಂತ
ಸೊ ಆ ಹುಡುಗಿ ಒಂದಷ್ಟು ಹೇಳಕ್ಕೆ ಶುರು ಮಾಡಿದ್ಲು, ಯಾವಾಗಲೂ ನನ್ನ ತಮ್ಮನ ಮಗನೇ ಕಾನ್ಸಂಟ್ರೇಟ್ ಮಾಡ್ತಾರೆ, ನನಗೆ ಅವನ ನೋಡಿದ್ರೆ ಹೊಡಿಬೇಕಂಗಂತ ಅಂತ ಅನ್ಸುತ್ತೆ. ಅವನಷ್ಟು ಓದೋದೇ ಇಲ್ಲ, ಬಟ್ ನಾನು ಓದ್ತೀನಿ ಚೆನ್ನಾಗಿ, ಬಟ್ ಯಾರು ನನ್ನನ್ನು ಮಾತಾಡ್ಸೋದಿಲ್ಲ, ಅವನ್ನೇ ಮಾತಾಡಿಸ್ತಿದ್ದಾರೆ ಎಲ್ಲರೂ. ಆದ್ರಿಂದ ನನಗೆ ಸಿಟ್ಟು ಬರುತ್ತೆ ಅವನ ಮೇಲೆ, ಅದರಿಂದ ನಾನು ಅವನ್ನ ಅಷ್ಟು ಮಾತಾಡ್ಸೋದೇ ಇಲ್ಲ ಅವನನ್ನು. ಸರಿ, ಅಪ್ಪ ಅಮ್ಮನ ಕರೆದಾಗ ಒಬ್ಬರಿಗೆ ಆರ್ಥಿಕ ಸಮಸ್ಯೆ, ಇನ್ನೊಬ್ಬರಿಗೆ ಮನೆಯಲ್ಲಿ ಯಾರು ಸಂತೋಷವಾಗಿನೇ ಇಲ್ಲ ಅಂತ ಅನ್ನುವಂಥದ್ದು ಅಮ್ಮನಿಗೆ. ಅಪ್ಪನಿಗೆ ಆರ್ಥಿಕ ಸಮಸ್ಯೆಯಿಂದ ಅವ್ರು ಯಾವಾಗಲೂ ಹೊರಗಡೆ ಇದ್ದಂಥ ಅಪ್ಪ. ಇದೆಲ್ಲ ಏನಾಗಿತ್ತು, ಮಗುಗೆ ಒಂದು ಕನ್ಫ್ಯೂಸ್ಡ್ ಅಟ್ಮಾಸ್ಫಿಯರ್ ಮನೆಯಲ್ಲಿ. ಅಪ್ಪ ಯಾವಾಗಲೂ ಟೆನ್ಷನ್ ಇರ್ತಾರೆ, ಅಮ್ಮ ಬೇಜಾರಲ್ಲಿ ಇರ್ತಾರೆ, ಅಕ್ಕ ನನ್ನನ್ನು ಹತ್ತಿರಕ್ಕೆ ಸೇರಿಸೋದಿಲ್ಲ, ನನ್ನ ಒಂದು ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ನನಗೆ ಜಾಗ ಸಿಗ್ತಿಲ್ಲ ಅಂತ ಹೇಳಿ ಅವನು. ನಾವು ಸುಮ್ಮನೆ ನಾರ್ಮಲಾಗಿ ಹಾಗೆ ಇದ್ಬಿಟ್ರೆ ಯಾರು ನನ್ನನ್ನು ಮಾತಾಡ್ಸೋದೇ ಇಲ್ಲ, ನಾನು ಅಟ್ಲೀಸ್ಟ್ ಈ ಥರ ತೊಂದರೆ ಕೊಡೋ ಅಂಥ ಬಿಹೇವಿಯರ್ನ ಸ್ಟಾರ್ಟ್ ಮಾಡಿಕೊಂಡೆ ಅಂದರೆ ಎಲ್ಲರದ್ದು ಕಾನ್ಸಂಟ್ರೇಷನ್ ನನ್ನ ಮೇಲೆ ಇರುತ್ತೆ, ಎಲ್ಲರೂ ನನ್ನನ್ನೇ ನೋಡ್ತಾರೆ ಅಂತ ಅದನ್ನು ಅಟೆನ್ಷನ್ ಸೀಕಿಂಗ್ ಬಿಹೇವಿಯರ್ ಥರ ಹೋಗಿ ಅವನು ಅದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಿತ್ತು. ಒಂದ್ಸಲ ನಾವು ನಾಲ್ಕು ಜನನ ಕೂರಿಸಿ ಈ ಥರ ಇದೆ ಪ್ರಾಬ್ಲಮ್, ಅದರಿಂದ ನಿಮ್ಮಮ್ಮ ಹೀಗೆ ಮಾತಾಡ್ತಿದ್ದಾರೆ, ನಿಮ್ಮಪ್ಪ ಹೀಗಿದ್ದಾರೆ, ನಿಮ್ಮ ಅಕ್ಕನಿಗೂ ನೀನು ಕಂಡ್ರೆ ಇಷ್ಟ, ಬಟ್ ಹೀಗಾಗ್ತಿದೆ ಅಂತ ಅಲ್ಲಲ್ಲೇ ಒಂಚೂರು ಕಮ್ಯುನಿಕೇಷನ್ ಅವರಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ಬಿಟ್ಟಾಗ ಏನಾಯಿತು, ಒಬ್ಬೊಬ್ಬರು ಅಳಕ್ಕೆ ಶುರು ಮಾಡಿಕೊಂಡ್ರು. ನಮ್ಮ ನಮ್ಮಲ್ಲೇ ನಮ್ಮ ನಮ್ಮ ಅಪ್ಪ ನಮ್ಮಮ್ಮ ನಮಗೆ ಇವ್ರ ಬಗ್ಗೆ ಅರ್ಥ ಆಗಲಿಲ್ಲ, ನನ್ನ ಮಗು ನನಗೆ ಇವ್ರ ಬಗ್ಗೆ ಅರ್ಥ ಆಗಲಿಲ್ಲ ಹಂಗಂತ ಹೇಳಿ, ಅದಾದಮೇಲೆ ಅವನ ಅಟೆನ್ಷನ್ ಸೀಕಿಂಗ್ ಬಿಹೇವಿಯರ್ ಅನ್ನೋದು ತುಂಬ ಕಡಿಮೆ ಆಯಿತು. ಯಾಕಂದರೆ ಇವರು ಪಾಸಿಟಿವ್ ಅಟೆನ್ಷನ್ ಕೊಡ್ಲಿಕ್ಕೆ ಶುರು ಮಾಡಿದ್ರು. ನೀನು ಬಾಪ್ಪ ನೀನು ಕೂತ್ಕೋ, ಅವನಿಗೆ ಟೈಮ್ ಒಂದು ಹಾಫ್ ಆನ್ ಅವರ್ ಒಂದು 40 ಮಿನಿಟ್ಸ್ ಅವನ ಜೊತೆ ಕಳೆಯುವಂಥದ್ದು, ಅವನ ಜೊತೆ ಪಾಸಿಟಿವಾಗಿ ನಗೋವಂಥ ವಿಚಾರಗಳನ್ನು ಮಾತಾಡೋದು, ಹೊರಗಡೆ ಅವನಿಗೆ ಬೇಕಾಗಿರೋ ಜಾಗಕ್ಕೆ ಕರ್ಕೊಂಡು ಹೋಗೋವಂಥದ್ದು, ಈ ಥರ ಎಲ್ಲ ಮಾಡಿ ಪಾಸಿಟಿವ್ ಕನೆಕ್ಷನ್ ಬಳಸ್ಕೊಂಡಾಗ ಈ ನೆಗೆಟಿವ್ ಬಿಹೇವಿಯರ್ಸ್ ಎಲ್ಲ ಕಡಿಮೆ ಆಗಿದೆ. ಸೊ ದಟ್ ಅದು ಕಮ್ಯುನಿಕೇಷನ್ ಇಲ್ಲದೇ ಇರೋದ್ರಿಂದ ಒಂದು 5 ಇಯರ್ಸ್ 6 ಇಯರ್ಸಲ್ಲಿನೇ ಮಕ್ಕಳು ಬಂದು ತುಂಬ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವೀಕ್ಷಕರೇ, ನಮ್ಮ ಮೇಡಮ್ ಅವರು ತುಂಬ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ತಗೋತಾ ಇದ್ದಾರೆ. ಯಾಕೆಂದ್ರೆ ಈಗಿನ ಕಾಲದಲ್ಲಿ ನೋಡಿ, ಎಸ್ಪೆಷಲಿ ಸಿಟಿಗಳಲ್ಲಿ ವರ್ಕಿಂಗ್ ಕಪಲ್ಸ್ ಇರ್ತಾರೆ, ಯಾಕೆಂದ್ರೆ ನೆಸೆಸಿಟಿ ಇರುತ್ತೆ ಅವರಿಗೆ. ಇವತ್ತಿನ ಒಂದು ಕಮಿಟ್ಮೆಂಟ್ಸ್ಗಾಗಲಿ ಅಥವಾ ಒಂದು ಖರ್ಚುಗೂ ಬೇಕು ಬೇಡಗಳನ್ನು ಮೀಟ್ ಮಾಡೋದಕ್ಕೆ ಇಬ್ಬರು ದುಡಿಯುವಂಥ ಸನ್ನಿವೇಶ, ಮತ್ತು ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಜಾಯಿಂಟ್ ಫ್ಯಾಮಿಲೀಸ್ ಇಲ್ಲ. ಸೊ ಇಲ್ಲಿ ಮಕ್ಕಳಿಗೆ ಏನಾಗುತ್ತೆ, ಮಾತಾಡೋದು ಕಮ್ಯುನಿಕೇಷನ್ ಇರೋದೇ ಇದೆ, ಯಾರ ಕೈಲಿ ಮಾತಾಡ್ತಾರೆ ಮಕ್ಕಳು. ಸೊ ಈ ಮಾತಾಡ್ದಲೇ ಇರೋದ್ರಿಂದನೂ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದು ಮೇಡಮ್ ಕೊಟ್ಟಿರೋ ಎಕ್ಸಾಂಪಲಿಂದ ಇವತ್ತು ನಮಗೆ ಗೊತ್ತಾಯಿತು. ಮೇಡಮ್, ಇವಾಗ ಮುಂದಕ್ಕೆ ತೊಗೊಂಡ್ರೆ ಸ್ಕೂಲ್ನಲ್ಲಿ ಯಾವ ಥರ ಕಮ್ಯುನಿಕೇಷನ್ ಇರಬೇಕು, ಅಂದರೆ ಇದಕ್ಕೊಂದು ಮಾದರಿಯಾಗಿ ಏನಾದರೂ ಒಂದು ಫಾರ್ಮ್ಯಾಟ್ ಅಂತ ಇದೆಯಾ, ಅಥವಾ ಏನಾದರೂ ಪ್ರೊಸೀಜರ್ ಅಂತ ಟೀಚರ್ಸ್ ಫಾಲೋ ಮಾಡಬೇಕು? ಯಾಕೆಂದರೆ ಅಲ್ಲಿ ಒಂದು ಮಗು ಅಲ್ಲ, ಡಿಫ್ರೆಂಟ್ ಬೇರೆ ಬೇರೆ ಮನೆಗಳಿಂದ ಬೇರೆ ಬೇರೆ ಸ್ಟೇಟ್ಗಳಿಂದ ಬಂದಿರೋರು, ಈಗೆಲ್ಲ ಕಾಮನ್ ಸಿಟಿಗಳಲ್ಲಿ ಹೆಚ್ಚು ಕಡಿಮೆ. ರೂರಲ್ ಸೈಡ್ನಲ್ಲೂ ಅಷ್ಟೇ, ಒಂದು ಮಗು ಮನೇಲಿ ಮಾತಾಡೋ ಹಾಗೆ ಇನ್ನೊಂದು ಮಗು ಮನೇಲಿ ಮಾತಾಡೋಲ್ಲ, ಅದು ತುಂಬ ಡಿಫ್ರೆನ್ಸ್ ಇರುತ್ತೆ ಒಂದು ಮಗು ಒಂದು ಮನೆಗೂ ಇನ್ನೊಂದು ಮನೆಗೂ ಅವರು ಯೂಸ್ ಮಾಡೋ ಲ್ಯಾಂಗ್ವೇಜಸ್ಗೂ. ಸೊ ಇದ್ರದ್ದು ಏನಾದರೂ ಇಂಪ್ಯಾಕ್ಟ್ ಇರುತ್ತೆ, ಆವಾಗ ಯಾವ ರೀತಿ ಟೀಚರ್ಸ್ ಏನಾದರೂ ಪ್ರೊಸೀಜರ್ ಫಾಲೋ ಮಾಡೋದಿದೆಯಾ ಆ ಥರ ಏನಾದರೂ? ಇದು ಪ್ರೊಸೀಜರ್ ಅಂತ ಹೇಳೋದಕ್ಕಿಂತ ನಮ್ಮ ಉದ್ದೇಶ ಹೇಗಿದೆ ಹೆಂಗಂತ ಅನ್ನೋದು. ನಾವು ಟ್ರೆಡಿಷನಲ್ ಟೀಚಿಂಗ್ ತೊಗೊಂಡ್ರೆ ಏನಾಗುತ್ತೆ, ನಾವು ಅದನ್ನು ಇಮ್ಯಾಜಿನ್ ಮಾಡ್ಕೊಂಡ್ರೆ ನಾವು ಆ ಕಾಲದಿಂದ ಬಂದಿರೋದು ಹಾಗೆ ಅಲ್ಲ. ಒಬ್ಬ ಗುರು ಬಂದು ಮುಂದೆ ನಿಂತಿರ್ತಾರೆ, ಎಲ್ಲ ಮಕ್ಕಳು ಎದುರುಗಡೆ ಇದ್ದು ಮೋಸ್ಟ್ಲಿ ಅದು ಒನ್ ವೇ ಕಮ್ಯುನಿಕೇಷನ್, ಟೀಚರ್ ಮಾತಾಡ್ತಿರ್ತಾರೆ, ಮಕ್ಕಳೆಲ್ಲ ಬರೀ ಕೇಳಿಸ್ಕೊಳ್ಳೋ ಅಂಥದ್ದು. ಅದು ಅದನ್ನು ಯಾವ ಮಟ್ಟಕ್ಕೆ ಅವರು ಗ್ರಹಿಸ್ತಾರೆ ಹೆಂಗಂತ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಈ ಕಮ್ಯುನಿಕೇಷನ್ ಇನ್ನೂ ಮಕ್ಕಳಲ್ಲಿ ಬೆಟರ್ ಆಗಬೇಕು ಹಂಗಂತ ನಾವು ಯೋಚನೆ ಮಾಡಿದ್ವಿ ಅಂತಂದರೆ, ವಿ ಕ್ಯಾನ್ ಮೇಕ್ ಇಟ್ 2-way ಕಮ್ಯುನಿಕೇಷನ್. ಉದಾಹರಣೆಗೆ, ಟೀಚರ್ ಏನಾದರೂ ಒಂದು ವಿಚಾರ ಹೇಳಿದಾಗ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳುವಂಥದ್ದು. ನಾವು ಯೂಶ್ವಲಾಗಿ ಏನು ಮಾಡ್ತೀವಿ, ಟ್ರೆಡಿಷನಲ್ ಟೀಚಿಂಗ್ ಮೆಥಡ್ ತೊಗೊಂಡ್ರೆ ಒಂದು ವಿಚಾರ ಹೇಳಿಬಿಟ್ಟು ನಾನು ಹೇಳಿದ್ದನ್ನು ಮತ್ತೆ ಹೇಳಿ ಅಂತ ಅನ್ನೋದು ಬೇರೆ, ಕ್ವಶನ್ ಆನ್ಸರೇ ಬೇರೆ, ಒಪಿನಿಯನ್ ಒಪಿನಿಯನ್ ಕೇಳೋದು ಬೇರೆ. ಸೊ ಆಗೇನಾಗುತ್ತೆ, ಮಕ್ಕಳಿಗೆ ಪಬ್ಲಿಕ್ ಸ್ಪೀಕಿಂಗ್ ಅನ್ನೋದು ಅಥವಾ ಕಮ್ಯುನಿಕೇಷನ್ ನಾವು ಹೊರಗಡೆ ಮಾಡಿದರೆ ನಾವು ಹೆದರ್ಕೋಬೇಕಾ ಬೇಡವಾ, ಸಿ ನಮ್ಮ ಫ್ರೆಂಡ್ಸು ನಮ್ಮ ಟೀಚರ್ಸ್ ಮುಂದೆ ನಾವು ತಪ್ಪು ಮಾಡೋದು ಪರವಾಗಿಲ್ಲ. ಇದನ್ನು ನಾವು ಅಲ್ಲೇ ಒಂದು ಸ್ಕೂಲ್ ಎನ್ವಿರಾನ್ಮೆಂಟ್ ಅಥವಾ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟಲ್ಲಿ ನಾನು ಗೆಲ್ಲೋದು ಸೋಲೋದು ಅನ್ನೋದನ್ನು ಬಿಟ್ಟು ನಾವು ಕಲಿಯುವಂಥದ್ದಕ್ಕೆ ಬಂದಿರೋವಂಥ ಸ್ಥಳ. ಸೊ ನಾವೇನು ಮಾಡಬೇಕು, ಒಬ್ಬರನ್ನೊಬ್ಬರು ನಾನು ತಪ್ಪು ಮಾಡಿದರೂ ಪರವಾಗಿಲ್ಲ, ನನ್ನ ಟೀಚರ್ ತಾನೇ ನನ್ನ ಫ್ರೆಂಡ್ಸ್ ತಾನೇ ಹಂಗಂತ ನಾವು ಆ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡುವಂಥದ್ದು ಒಂದು ಟೀಚರ್ ರೆಸ್ಪಾನ್ಸಿಬಿಲಿಟಿ. ಈಗ ನಾವು ತಪ್ಪು ಅಂದ ತಕ್ಷಣ, ಏ ನೀನು ತಪ್ಪು ಹೇಳಿದೆ, ಇದೇನಿದೆ ನೀನು ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತ ಹೇಳಿ ಕೂರಿಸೋದು, ಅಥವಾ ಇಂಥ ಕ್ವಶನ್ಸ್ ಎಲ್ಲ ಕೇಳಬಾರ್ದಿನೋ, ಆಮೇಲೆ ಬಂದ್ಬಿಟ್ಟು ಸಪ್ರೇಟಾಗಿ ಕೇಳು, ಈ ಥರ ಹೇಳಿದಾಗ ಏನಾಗುತ್ತೆ, ನನ್ನ ಕ್ವಶನ್ ಕೇಳೋಕ್ಕೆ ಮುಂಚೆ ನಾನು ನೆಕ್ಸ್ಟ್ ಟೈಮ್ ಏನು ಮಾಡ್ತೀನಿ ಆಸ್ ಎ ಸ್ಟೂಡೆಂಟ್, ಇದನ್ನು ನಾನು ಕೇಳಬೇಕಾ ಬೇಡವಾ, ನಕ್ಬಿಟ್ರೆ ನನ್ನ ಫ್ರೆಂಡ್ಸು ನನ್ನ ಟೀಚರ್ ನನ್ನ ಸರಿ ಇಲ್ಲ ಅಂತ ಹೇಳಿಬಿಟ್ರೆ, ಈ ಥರದ್ದೆಲ್ಲ ಬಂದು ಏನಾಗುತ್ತೆ, 4 ಕ್ವಶನ್ ಕೇಳೋ ಅಂತ ಒಬ್ಬ ಸ್ಟೂಡೆಂಟ್ ಏನು ಮಾಡ್ತಾನೆ, ಅದನ್ನು ಪಕ್ಕದಲ್ಲಿ ಇಟ್ಬಿಡ್ತಾನೆ. ಸೊ ಹೀಗೆ ಏನಾಗುತ್ತೆ, ಕುತೂಹಲ ಹಂಗಂತ ಅಂತ ಕ್ಯೂರಿಯಾಸಿಟಿ ಅನ್ನೋ ವಿಚಾರನೇ ಕಡಿಮೆ ಆಗ್ತಾ ಹೋಗುತ್ತೆ. ಒಬ್ಬ ಪರ್ಸನ್ಗೆ ತುಂಬ ಐಡಿಯಾಸ್ ಬರುತ್ತೆ, ಒಂದು ಸಣ್ಣ ಮಗುನ ಯೋಚನೆ ಮಾಡಿದರೆ ಬೇಕಾದಷ್ಟು ಐಡಿಯಾಸ್ ಬರೋ ಅಂಥದ್ದು. ನಾವು ಬೆಳೀತಾ 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 ರಿಸ್ಟ್ರಿಕ್ಟ್ ಆಗಿ ಹೋಗ್ತೀವಿ, ಕಮ್ಯುನಿಕೇಷನ್ ತುಂಬ ಕಡಿಮೆ ಆಗೋಗುತ್ತೆ. ನಾವು ಟ್ರೆಡಿಷ್ನಲ್ ಹಾಗೆ ನಾವು ಮಾಡ್ಕೊಂಡು ಹೋದರೆ ಏನಾಗುತ್ತೆ, ಮಕ್ಕಳು ಸೃಜನಶೀಲತೆ ಅನ್ನೋದೇ ಮಕ್ಕಳಲ್ಲಿ ಕಡಿಮೆ ಆಗೋಗುತ್ತೆ. ಸೊ ನಾವೇನು ಮಾಡ್ಬೋದು, ಕ್ರಿಯೇಟಿವ್ ಅಟ್ಮಾಸ್ಫಿಯರ್ನ ಬಿಲ್ಡ್ ಮಾಡ್ತಾ ಹೋಗ್ಬೋದು. ಮತ್ತು ತಪ್ಪು ಮಾಡಿದರೆ ಪರವಾಗಿಲ್ಲ,
ಇಲ್ಲ ತಪ್ಪು ಮಾಡು ಜಗತ್ತಿನಲ್ಲಿ ತಪ್ಪು ಮಾಡೋ ಅಂತ ಅವಶ್ಯಕತೆ ಇಲ್ಲ ಇಲ್ಲ ನಮ್ಮತ್ರ ತಪ್ಪು ಮಾಡಿದ್ರೆ ನಾವೆಲ್ಲ ನಿನಗೆ ಇದೀವಿ ಒಂದು ಭರವಸೆಯಾದಂತ ಒಂದು ವಾತಾವರಣನ ಕ್ರಿಯೇಟ್ ಮಾಡ್ಕೊಡೋದ್ರಿಂದ ಮಕ್ಕಳು ಕಮ್ಯುನಿಕೇಷನ್ ಅಲ್ಲಿ ಬಾರಿ ರೇಂಜ್ ಗೆ ಇಂಪ್ರೂವ್ ಆಗಬಹುದು ಇವಾಗ ಖಂಡಿತ ನೀವು ತುಂಬಾ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ ಬಟ್ ನನಗೊಂದು ಸಂಶಯ ಅಂದ್ರೆ ಒಂದು ಡೌಟ್ ಇದೆ ಇವಾಗೆಲ್ಲ ಸ್ಮಾರ್ಟ್ ಬೋರ್ಡ್ ಸ್ಮಾರ್ಟ್ ಸ್ಕೂಲ್ಸ್ ಬರ್ತಾ ಇದೆ ಅಲ್ಲಿ ಏನು ಟೀಚಿಂಗೇ ಇರೋಲ್ಲ ಒಂದು ಜಸ್ಟ್ ಒಂದು ಸಿಡಿ ಅನ್ನ ಅಥವಾ ಒಂದು ಪೆನ್ ಡ್ರೈವ್ ಅಲ್ಲಿ ಹಾಕಿ ಒಂದು ಪ್ಲಾಸ್ಟಿಕ್ ಬೋರ್ಡ್ ಮೇಲೆ ಜಸ್ಟ್ ಒಂದು ವಿಡಿಯೋ ತರ ಬಿಟ್ಬಿಟ್ಟು ತೋರಿಸ್ತಾರೆ ಹಿಂದಿನ ಕಾಲದಲ್ಲಾದ್ರೂ ಟೀಚರ್ಸ್ ಎಕ್ಸ್ಪ್ಲೈನ್ ಮಾಡ್ತಿದ್ರು ನಾ ಸ್ವಲ್ಪ ಬೋರ್ಡ್ ಅಲ್ಲಿ ಬರೆಯೋದು ಕೈಯಲ್ಲಿ ಏನೋ ಒಂದು ಆ ತರ ಇತ್ತು ಎಕ್ಸ್ಪ್ಲೈನ್ ಮಾಡೋದು ಒಂದು ಕ್ವಶನ್ ಕೇಳೋದು ಯಾವುದೇ ಆಗಲಿ ಏನೋ ಒಂದು ಇತ್ತು ಇವಾಗ ಅದು ಸಹಿತ ಕಡಿಮೆ ಆಗ್ತಾ ಇದೆ ಅಂದ್ರೆ ಈಗ ಮಾತಾಡೋದಿಕ್ಕೇನೆ ಅವಕಾಶ ಸಿಗ್ತಾ ಇಲ್ಲ ಹೆಚ್ಚು ಕಡಿಮೆ ಸೊ ಇಂತ ಟೈಮ್ ನಲ್ಲಿ ನೀವು ಯಾವ ಇದು ಟೀಚರ್ ತಪ್ಪಲ್ಲ ಯಾಕೆಂದ್ರೆ ಸ್ಕೂಲ್ಗಳು ಸಿಸ್ಟಮ್ ಸ್ಕೂಲ್ಗಳು ಅಡ್ವರ್ಟೈಸ್ ಕೊಡ್ತಾ ಇದೆ ಈವನ್ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲೂ ಶುರುವಾಗ್ತಾ ಇದೆ ಅನ್ಸುತ್ತೆ ಹೆಚ್ಚು ಕಡಿಮೆ ಸೊ ಇಂತ ಟೈಮ್ ನಲ್ಲಿ ತಮ್ಮ ಒಂದು ಸಜೆಷನ್ ಏನು ಅಂದ್ರೆ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡೋದಕ್ಕೆ ಸ್ಮಾರ್ಟ್ ಬೋರ್ಡ್ ಇರಲಿ ಈಗ ಬೇಡ ಅನ್ನೋದು ಯಾಕಂದ್ರೆ ಟೆಕ್ನಾಲಜಿ ಬೇಕು ಈಗ ಕರೆಂಟ್ ಏನು ಇವಾಗ ಒಂದು ಪರಿಸ್ಥಿತಿ ಇದೆ ಸದ್ಯದ ಪರಿಸ್ಥಿತಿ ಕಾಂಪಿಟೇಷನ್ ಎಲ್ಲ ನೋಡಿ ಅದು ಬೇಕು ನಮ್ಗೆ ಬಟ್ ಅದು ಇದ್ದಾಗ್ಲೂ ಕಮ್ಯುನಿಕೇಶನ್ ಅನ್ನೋದು ಇರಬೇಕು ಅಂದ್ರೆ ತಮ್ಮ ಒಂದು ಸಲಹೆಗಳೇನು ಮೇಡಮ್ ನೀವು ಹೇಳಿದಂಗೆ ಸ್ಮಾರ್ಟ್ ಬೋರ್ಡ್ ನಾವು ಬೇಡ ಅಂತ ಹೇಳಿ ನಾವು ಹಾಗೆ ಇರ್ತೀವಿ ಅಂತಾನು ಹೇಳಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಅದು ಸ್ಕೂಲ್ ಇರಬಹುದು ಅಥವಾ ನಮ್ಮ ವಾತಾವರಣ ನಾವು ಮಕ್ಕಳಿಗೆ ನೀವು ಟೆಕ್ನಾಲಜಿ ಕಡೆ ಹೋಗಬೇಡಿ ಅಂತ ಹೇಳಿಕ್ ಸಾಧ್ಯನೇ ಇಲ್ಲ ಅದ್ರ ಪಾಸಿಟಿವ್ ಇದೆ ಸೊ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಬಟ್ ಹೇಗೆ ನಾವು ಸ್ಮಾರ್ಟ್ ಟೆಕ್ನಾಲಜಿನ ಬಳಸ್ಕೊಳ್ತಾ ಇದೀವೋ ಹಾಗೆ ನೀವು ನೋಡಿದ್ರಿ ಅಂದ್ರೆ ಮೊದಲೆಲ್ಲ ಮಾರಲ್ ಕ್ಲಾಸಸ್ ಅಂತ ಅನ್ನೋದು ವಾರಕ್ಕೆ ಒಂದಿತ್ತಷ್ಟೇ ಈಗ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಕ್ಲಾಸಸ್ ಜಾಸ್ತಿ ಆಗ್ತಿದೆ ಈಗ ಮಾರಲ್ ಕ್ಲಾಸಸ್ ಅನ್ನೋಂಥದ್ದು ಏನು ದಿನಕ್ಕೆ ಒಂದು ಅಥವಾ ಒಂದು ಎರಡು ದಿನಕ್ಕೆ ಒಂದು ಹಂಗಂತ ಅಂತ ಅನ್ನೋದಾಗ್ತಿದೆ ಸೊ ಈ ಥರದ ಟೈಮಲ್ಲಿ ಸ್ಮಾರ್ಟ್ ಟೆಕ್ನಾಲಜಿ ಅವಶ್ಯಕತೆನೇ ಇಲ್ಲ ಈ ಥರದ ಎಕ್ಸ್ಟ್ರಾ ಟೈಮ್ ಇರಬಹುದು ಅಥವಾ ಕೆಲವೊಬ್ರು ಬಂದ್ಬಿಟ್ಟು ಸ್ಪೆಷಲ್ ಕ್ಲಾಸಸ್ ತಗೋತಾರೆ ಏನದು ಕೆಲವೊಬ್ರು ಸ್ವಲ್ಪ ಚೂರು ಅವ್ರಿಗೆ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇರೋವಂಥ ಮಕ್ಕಳಿಗೆ ಅಂತ ಏನು ತಗೊಳ್ತಾರೆ ಅಂಥವ್ರು ಸ್ಪೆಷಲ್ ಕ್ಲಾಸಸ್ ತಗೊಳ್ತಾರೆ ರೆಮಿಡಿಯಲ್ ಕ್ಲಾಸಸ್ ತಗೊಳ್ತಾರೆ ಹಾಗೆ ಈ ಮಾರಲ್ ಕ್ಲಾಸಸ್ ಮತ್ತು ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸಲ್ಲಂತೂ ಡೆಫಿನೆಟ್ಟಾಗಿ ಟೀಚರಿಗೂ ಮತ್ತು ಏನದು ಸ್ಟೂಡೆಂಟಿಗೂ ಕಮ್ಯುನಿಕೇಷನ್ ಇದ್ದೇ ಇರುತ್ತೆ ಸೊ ನಮಗೆ ಇಟ್ ಇಸ್ ನಾಟ್ ಅಬೌಟ್ ಕ್ವಾಂಟಿಟಿ ಇಡೀ ದಿನ ನಮಗೆ ಸಿಗುತ್ತಾ ಅನ್ನೋದಕ್ಕಿಂತ ಒಂದು ವಾರದಲ್ಲಿ ಅರ್ಧ ಗಂಟೆ ಸಿಕ್ಕಿದ್ರೂ ಸಹ ನಾನು ಮಗುಗೆ ತಪ್ಪು ಮಾಡ್ಲಿಕ್ಕೆ ಒಪ್ಕೊಳ್ತೀನ ಅಥವಾ ಮಗು ಏನೋ ಒಂದು ಕ್ವಶನ್ ಕೇಳಿದ್ರೆ ಅದು ನನಗೆ ಗೊತ್ತಿಲ್ಲದೆ ಇದ್ರೂ ನಾನು ಅದನ್ನು ಪರವಾಗಿಲ್ಲಪ್ಪ ನೀನು ಕೇಳು ನನಗೆ ಗೊತ್ತಿಲ್ಲ ನಾನು ಅದನ್ನು ಹೋಗಿದ್ದೆ ಅದು ತಿಳ್ಕೊಂಡು ಬರ್ತೀನಿ ಅಂತ ನಾನು ಮಗು ಮುಂದೆ ಒಪ್ಕೊಳ್ತೀನ ಮತ್ತು ಆ ಮಗುಗೆ ನಾನು ಎನ್ಕರೇಜ್ ಮಾಡ್ತೀನಿ ಅನ್ನೋದು ಅಷ್ಟೇ ಮ್ಯಾಟರ್ ಆಗುತ್ತೆ ನಾವು ಸೊ ಎಂಥ ಸ್ಮಾರ್ಟ್ ಟೆಕ್ನಾಲಜಿ ನಮಗೆ ಬಂತು ಅಂದರೂ ವಾರದಲ್ಲಿ ನಿಮಗೆ ಅರ್ಧ ಗಂಟೆ ನಿಮ್ಮ ಸ್ಟೂಡೆಂಟ್ಸ್ ಜೊತೆ ನಿಮಗೆ ಸಿಗ್ತಿದೆಯಾ ಅಂದರೆ ಆ ಹಾಫ್ ಆನ್ ಅವರ್ನ ನಾನು ಹೇಗೆ ಮಗುವಿನ ಇತರ ಕೌಶಲ್ಯಗಳನ್ನು ಬೆಳೆಸೋದಕ್ಕೆ ನಾನು ಹೇಗೆ ಉಪಯೋಗಿಸ್ಕೊಳ್ಬಹುದು ಅಂತ ನಾನು ಕ್ರಿಯೇಟಿವ್ ಆಗಿದ್ದರೆ ಸಾಕು ಮೇಡಮ್ ಇದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಇದು ತುಂಬ ಒಳ್ಳೆ ಸಲಹೆನೇ ಇದು ಪ್ರತಿಯೊಬ್ಬ ಶಿಕ್ಷಕರೂ ಪಾಲಿಸಬೇಕಾದಂಥದ್ದೇ ಮತ್ತು ಇವಾಗ ಪೋಷಕರ ಒಂದು ಇದಕ್ಕೆ ಬಂದರೆ ಪೋಷಕರ ಒಂದು ಇನ್ಫಾರ್ಮೇಷನ್ ಕೊಡೋ ಮಾಹಿತಿಗೆ ಬಂದರೆ ಈ ಪೋಷಕರು ಸಾಮಾನ್ಯಕ್ಕೆ ಮನೆಯಲ್ಲಿ ಯಾರೇ ಆಗಲಿ ದೊಡ್ಡವರು ಅನ್ನಿಸ್ಕೊಂಡಿರೋ ಸಾಮಾನ್ಯಕ್ಕೆ ತುಂಬ ಈ ಅಜ್ಜ ಅಜ್ಜಿ ಇದ್ರೆ ಹೇಳ್ಬಿಡ್ತಾರೆ ಎಲ್ಲ ಮಕ್ಕಳು ಹೀಗೇನೆ ಹೀಗೆ ಮಾಡ್ತಿದ್ದು ನೀವು ಹೀಗೆ ಮಾಡ್ತಿದ್ರಿ ಅಂತ ಅವ್ರ ಮಕ್ಳಿಗೂ ಹೇಳ್ತಾರೆ ಮೊಮ್ಮಕ್ಳಿಗೂ ಸೇರಿಸಿ ಜೊತೆ ಸೊ ಇಂಥ ಟೈಮ್ನಲ್ಲಿ ಈ ಥರದ ಒಂದು ಕಾಮೆಂಟ್ಸ್ ಇದು ಸಕಾರಾತ್ಮಕನ ನಕಾರಾತ್ಮಕನ ಅದು ನಕಾರಾತ್ಮಕ ಆದರೆ ತಮ್ಮ ಒಂದು ಸಲಹೆ ಏನು ಇದು ಮೋಸ್ಟ್ಲಿ ನಕಾರಾತ್ಮಕ ಆಗುತ್ತೆ ಯಾಕೆಂದ್ರೆ ನಾವು ಯಾವುದನ್ನೇ ಒಂದನ್ನ ಜಡ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಪೋಸಿಟಲ್ಲಿ ಇರೋವಂಥವ್ರು ಆ ಥರ ಅಲ್ಲದಿದ್ರು ಆ ಕೆಟಗರಿಗೆ ಸೇರಿದಿದ್ರು ನಾನು ಆ ಕೆಟಗರಿಗೆ ಸೇರ್ಕೊಂಡು ಬಿಟ್ನಲ್ಲ ಹಂಗಂತ ಅಂತ ಅನ್ನೋದು ಅವ್ರಿಗೊಂದು ಲೀನಿಯನ್ಸ್ ಕೊಟ್ಟಂಗೆ ಆಗೋಗುತ್ತೆ ಹಾಂ ನನ್ನನ್ನು ಈಗ ಆಲ್ರೆಡಿ ಈಗ ನಾನೇನೋ ಒಂದು ಕೋಪ ಬಿಹೇವಿಯರ್ ಅನ್ನೋರಿಗೆ ಯಾವಾಗಲೂ ಕೋಪವಾಗೆ ಇರ್ತೀನಿ ಅಂತಂದಾಗ ಹಾಂ ನಿಮ್ಮಮ್ಮನೂ ಹೀಗೆ ಇದ್ರು ನಿಮ್ಮ ಅಜ್ಜಿನೂ ಹೀಗೆ ಇದ್ರು ಅಂತ ಹೇಳಿದಾಗ ಏನಾಗುತ್ತೆ ಹಾಗಿದ್ರೆ ನಾನು ಇದರಲ್ಲಿ ಬದಲಾವಣೆ ಆಗಬೇಕು ಅಂತ ನನಗೆ ಅನ್ಸೋದೇ ಇಲ್ಲ ಹೇಗೂ ನನ್ನನ್ನು ಆಲ್ರೆಡಿ ನೀವು ಬ್ರ್ಯಾಂಡ್ ಮಾಡಿದ್ದಾಗಿದೆ ನಾನು ಕೋಪ ಹಂಗಂತ ಹೇಳಿ ಪರವಾಗಿಲ್ಲ ಬಿಡು ಇದರದೇ ನನಗೆ ಅಡ್ವಾಂಟೇಜ್ ಇದೆ ಅಂಥೇಳಿ ನಾನು ಯಾವುದೇ ರೀತಿ ಪಾಸಿಟಿವ್ ಬದಲಾವಣೆಗಳನ್ನು ಮಾಡ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ ಒಂದು ಎರಡನೇ ವಿಚಾರ ಬಂದು ಮೋಸ್ಟ್ಲಿ ಹಾಗಿರಲ್ಲ ಒಂದು ಪ್ಯಾಟರ್ನ ನಾವು ನೋಡಿ ಏನು ಮಾಡ್ತೀವಿ ನಾವು ಯಾವ ಕನ್ನಡಿಯಲ್ಲಿ ನಾವು ಜಗತ್ತನ್ನು ನೋಡ್ತೀವೋ ಆ ಥರ ಜಗತ್ತಿರುತ್ತೆ ಹೊರತು ಅದೇ ಥರ ಇರಬೇಕು ಆ ಕಡೆ ಅದರ್ ಸೈಡ್ ಆಫ್ ದ ಸ್ಟೋರಿ ಹಾಗೆ ಇರಬೇಕು ಅನ್ನೋಂಥ ಅವಶ್ಯಕತೆನೇ ಇಲ್ಲ ಮತ್ತು ಮೂರನೇದೇನು ಈ ಥರ ನಕಾರಾತ್ಮಕವಾಗಿ ಜಾಸ್ತಿ ಮಾಡ್ತಾ ಇದ್ದ ಹಾಗೆ ಏನಾಗುತ್ತೆ ಮಕ್ಕಳು ಕಮ್ಯುನಿಕೇಟ್ ಮಾಡೋದನ್ನೇ ಕಡಿಮೆ ಮಾಡ್ತಾರೆ ಹೇಗೂ ನೀವು ಆಲ್ರೆಡಿ ನನ್ನ ಬಗ್ಗೆ ಒಂದು ಸ್ಟೋರಿ ಮಾಡ್ಕೊಂಡು ಬಿಟ್ಟಿದ್ದೀರಾ ಅಲ್ಲ ಸೊ ನಾನು ಏನು ಹೇಳಿದರೂ ನಿಮಗೆ ಅದು ಸ್ಯಾಟಿಸ್ಫೈ ಆಗಲ್ಲ ಹಂಗಂತ ಹೇಳಿ ಏನು ಮಾಡ್ತಾರೆ ಮಕ್ಕಳು ಸಹ ಕಮ್ಯುನಿಕೇಷನ್ನ ಕಡಿಮೆ ಮಾಡ್ತಾ ಬರ್ತಾರೆ ಸೊ ಇದಕ್ಕೆ ಫಸ್ಟ್ ಮಕ್ಕಳು ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಮುಂಚೆ ಮನೇಲಿರೋ ದೊಡ್ಡವರು ಅಪ್ಪ ಅಮ್ಮ ಅಜ್ಜಿ ತಾತ ಇನ್ನೊಂದು ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಅಣ್ಣ ತಮ್ಮ ಮತ್ತು ಆ ಇಬ್ಬರು ಫೀಮೇಲ್ಸ್ ಏನಿರ್ತಾರೆ ಸೊ ಎಲ್ಲರೂ 6-7 ಜನ ಏನಿರ್ತಾರೆ ಮಕ್ಕಳು ಅಂತ ಬರ್ತಿದ್ದಾರೆ ಅಂತ ಆಗಿದ ತಕ್ಷಣ ಅವ್ರು ಕೂತ್ಕೊಂಡು ನಾವೆಲ್ಲರೂ ಕಮ್ಯುನಿಕೇಟ್ ಮಗು ಮುಂದೆ ಹೇಗೆ ಮಾಡಬೇಕು ಹಂಗಂತ ಅಂತ ಅನ್ನೋದನ್ನು ಅಟ್ಲೀಸ್ಟ್ ಒಂದು 10-15 ಮಿನಿಟ್ಸ್ ಒಂದು ವೀಕ್ಗೆ ದಿನಕ್ಕೆ
ಬಟ್ಟೆ ಸಹ ಬೇಡ ಒಂದು ವಾರಕ್ಕೊಂದು 10-15 ನಿಮಿಷ ಕೂತ್ಕೊಂಡು ನಾವು ಈ ತರ ಮಾತಾಡಿದ್ರೆ ಮಗು ಮುಂದೆ ಈ ತರ ಪ್ರಾಬ್ಲಮ್ ಆಗಬಹುದು ನಾನು ಒಂದು ಹೇಳೋದು ಈಗ ಅಮ್ಮ ಬಂದ್ಬಿಟ್ಟು ತುಂಬಾ ಲೀನಿಯಂಟ್ ಆಗಿರೋದು ಅಪ್ಪ ಸ್ಟ್ರಿಕ್ಟ್ ಆಗಿರೋದು ಇಲ್ಲ ಬಂದ್ಬಿಟ್ಟು ಅಪ್ಪ ಅಮ್ಮ ಇಬ್ಬರು ಸ್ಟ್ರಿಕ್ಟ್ ಆಗಿರೋಂತದ್ದು ಬಟ್ ಅಜ್ಜಿ ತಾತ ಸಿಕ್ಕಾಪಟ್ಟೆ ಮಕ್ಕಳು ತಾನೆ ನನ್ನ ಮೊಮ್ಮಗು ತಾನೆ ಅಂತ ಹೇಳಿ ತುಂಬಾ ಲೀನಿಯನ್ಸ್ ತೋರಿಸೋದು ಈ ತರ ಮಿಕ್ಸ್ಡ್ ಕಮ್ಯುನಿಕೇಶನ್ ಮನೆಯಲ್ಲಿ ಆದಾಗ ಏನಾಗುತ್ತೆ ಮಗು ಕನ್ಫ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಆಗಿನ ಸೆಕೆಂಡ್ ಗೆ ಮಗುಗೆ ಏನು ಬೇಕು ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ನನಗೆ ಈಗ ಅಜ್ಜಿ ಒಪ್ಪಕೊತಾರೆ ಹಾಗಂತಂದ್ರೆ ಅಜ್ಜಿ ಹತ್ರ ಹೋಗಿ ಪರ್ಮಿಷನ್ ಕೇಳೋದು ಅಜ್ಜಿ ತಕ್ಕೊಡ್ತಾರೆ ಅಂತಂದ್ರೆ ಅಜ್ಜಿ ಹತ್ರ ಹೋಗ್ಬಿಟ್ಟು ಅಜ್ಜಿ ನನಗೆ ತಕ್ಕೊಡು ಅಂತ ಅನ್ನುವಂಥದ್ದು ತಾತ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಪಾರ್ಕಿಗೆ ಅಂದ್ರೆ ತಾತನ ಹತ್ರ ಹೋಗ್ಬಿಟ್ಟು ಹಠ ಮಾಡೋದು ಸೊ ಆ ಮಗು ಗೊತ್ತಾಗ್ಬಿಡುತ್ತೆ ಓ ಅಪ್ಪ ಅಮ್ಮ ಈ ಬೇಡ ಅಂತಾರೆ ಅಜ್ಜಿ ತಾತ ಹ್ಞೂ ಅಂತಾರೆ ಇಂಥ ಟೈಮಲ್ಲಿ ಅಮ್ಮನ ಕೇಳಬೇಕು ಅಮ್ಮ ಬೇಜಾರಾಗಿದ್ದಾಗ ಹ್ಞೂ ಅಂತಾರೆ ಅಮ್ಮ ಸಂತೋಷವಾಗಿದ್ದಾಗ ಹ್ಞೂ ಅಂತಾರೆ ಸೊ ಬಿಸಿ ಇದ್ದಾಗ ಮನೇಲಿ ಹಾಂ ಅಥವಾ ಯಾರೋ ರಿಲೇಟಿವ್ಸ್ ಬಂದಾಗ ಸ್ವಲ್ಪ ಜೋರಾಗಿ ಹತ್ತು ಕರೆದ್ರೆ ಹ್ಞೂ ಅಂತ ಒಪ್ಕೊಂಡು ಬಿಡ್ತಾರೆ ಯಾಕಂದ್ರೆ ರಿಲೇಟಿವ್ಸ್ ಬಂದಾಗ ನಮಗೊಂಥರ ಸಂಕೋಚ ಆಗುತ್ತಲ್ಲ ಮಗು ಅಳೋದು ಕರಿಯೋದು ಈ ಥರದ್ದೆಲ್ಲ ಪ್ರಾಬ್ಲಮ್ ಆದರೆ ನಮಗೆ ಸಂಕೋಚ ಆಗೋದು ನಾವೇನು ಮಾಡ್ತೀವಿ ಆಯಿತು ಪರವಾಗಿಲ್ಲ ಸೊ ಇದನ್ನೆಲ್ಲ ಮಕ್ಕಳು ಅದನ್ನು ಕಂಡುಹಿಡಿತಾ ಹೋಗ್ತಾರೆ ಏನಿದೆ ಅಮ್ಮನ ವೀಕ್ನೆಸ್ ಏನಿದೆ ಅದು ಕೂತ್ಕೊಂಡು ಯೋಚನೆ ಮಾಡಲ್ಲ ಬಟ್ ಅದೇ ಸೆಕೆಂಡಿಗೆ ಅವ್ರು ಕಂಡುಹಿಡಿತಾನೆ ಇರ್ತಾರೆ ಸೊ ನಾವು ಮಿಕ್ಸ್ಡ್ ಕಮ್ಯುನಿಕೇಷನ್ ಆದಾಗ ನಾನೊಂದು ಹೇಳೋದು ಅದಕ್ಕೆ ಆಪೋಸಿಟ್ ಆಗಿ ಇನ್ನೊಬ್ರು ಹೇಳೋದು ಎರಡಕ್ಕೂ ಮಧ್ಯದಲ್ಲಿ ಇನ್ನೊಬ್ರು ಹೇಳೋದು ಅಂತ ಆದಾಗ ಮಗು ತನಗೆ ಯಾವುದು ಬೇಕೋ ಅದನ್ನ ಚೂಸ್ ಮಾಡುತ್ತೆ ಬಿಟ್ರೆ ಮೂರರಲ್ಲಿ ಯಾವುದು ಸರಿನೋ ಅದನ್ನ ಚೂಸ್ ಮಾಡೋದಿಲ್ಲ ಮೇಡಮ್ ಇನ್ನೊಂದು ಡೌಟ್ ಬಂತು ಏನಂದ್ರೆ ಈ ತರ ಈಗ ನಾನು ಜಾಯಿಂಟ್ ಫ್ಯಾಮಿಲಿ ಅನ್ನೋದು ರೂರಲ್ ಸೈಡ್ ಇರ್ಬೋದು ಇವಾಗ ಕಡಿಮೆ ಆಗ್ತಾ ಇದ್ರು ಈಗ ಸಿಟಿಗಳಲ್ಲಿ ಇನ್ನೊಂದು ತರ ಒಂದು ಪ್ರಾಕ್ಟೀಸ್ ಬರ್ತಾ ಇದೆ ಅಂದ್ರೆ ರಿಲೇಟಿವ್ಸ್ ಎಲ್ಲ ಅಥವಾ ಏನು ಕಸಿನ್ಸ್ ಎಲ್ಲ ಒಂದೇ ಕಡೆ ಪಕ್ಕಪಕ್ಕ ರೋಡ್ಗಳಲ್ಲಿ ಪಕ್ಕಪಕ್ಕ ಮನೆ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು ಸೊ ಆ ಒಂದು ಥೀಮ್ ಮೇಲೆ ನಾವು ಈ ಕ್ವಶನ್ ಕೇಳಿದ್ವಿ ಜೊತೆಲೆ ಒಂದೇ ಮನೆಯಲ್ಲಿ ಅಂತಲ್ಲ ಅಕ್ಕಪಕ್ಕ ಇದ್ದು ಒಟ್ಟಿಗೆ ಮೀಟ್ ಆಗೋದು ಇವಾಗ ಇನ್ನೊಂದು ಬಂದಿದೆ ವಾರ ವಾರ ಈಗ ಪೇರೆಂಟ್ಸ್ ಸಪರೇಟ್ ಆಗಿದ್ರೆ ಅಜ್ಜಿ ತಾತ ಮನೆಗೆ ಹೋಗೋದು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬರೋದು ಪರ್ಟಿಕ್ಯುಲರ್ ಫ್ಯಾಮಿಲಿ ಇಲ್ಲ ವೀಕ್ಲಿ ಒನ್ಸ್ ಇಲ್ಲ 15 ದಿನಕ್ಕೊಂದ್ಸಲನೋ ಇಲ್ಲ ತಿಂಗಳಿಗೆ ಒಂದ್ಸಲನೋ ಫ್ಯಾಮಿಲಿ ಗೆಟ್ ಟುಗೆದರ್ ತರ ಮಾಡೋದು ಕಸಿನ್ಸ್ ಮೀಟ್ ಆಗೋದು ಅದು ಇಟ್ ಮೇ ಬಿ ಯಾವುದೇ ರೀತಿ ಒಂದು ಸೋಷಿಯಲ್ ಇವೆಂಟ್ ಇರ್ಬೋದು ಸೊ ಈ ತರದ್ರಲ್ಲಿ ಮಗುವಿನ ಬಿಹೇವಿಯರ್ ಹೇಗಿರುತ್ತೆ ಅದ್ರ ಪರಿಣಾಮ ಅಲ್ಲಿಗೆ ಯಾವ ರೀತಿ ರೆಡಿ ಮಾಡ್ಬೇಕು ಈಗ ನಾವು ಪ್ರತಿದಿನ ನಮ್ಮ ಜೊತೆ ಇದ್ದಾರೆ ಹೆಂಗಂತ ಅಂದಾಗ ನಮಗೆ ನಾನು ಹೇಳ್ದಂಗೆ ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದು 15 ನಿಮಿಷ ಎಲ್ಲರೂ ಕೂತ್ಕೊಂಡು ನಾವು ಈ ಥರ ಮಾತಾಡಬೇಕಿತ್ತು ಈ ಥರ ಮಾತಾಡಬಾರ್ದಿತ್ತು ಹೋದ ವಾರ ಹಿಂಗೆ ಮಾತಾಡಿದ್ದಕ್ಕೆ ಮಗು ಈ ಥರ ಯೋಚನೆ ಮಾಡಿರಬಹುದು ಅಂತ ಮಾತಾಡಬಹುದು ನಾವೀಗ ಒಂದು ವಾರಕ್ಕೊಂದ್ಸಲ ಅಥವಾ 15 ದಿನಕ್ಕೊಂದ್ಸಲ ಅಂತ ಆದಾಗ ಏನು ಮಾಡಬೇಕು ನಮ್ಮ ಅದನ್ನು ಇಟ್ ಈಸ್ ನಾಟ್ ಅದು ಅಷ್ಟೊಂದು ಮಗುವಿನ ಮೇಲೆ ಪರಿಣಾಮ ಬೀರಲ್ಲ ಒಂದು ವಾರ ಅಥವಾ 15 ದಿನ ಅಂತ ಅನ್ನೋವಂಥದ್ದು ಯಾವಾಗ ಬೀರುತ್ತೆ ಅಂತಂದರೆ ಅದು ಕಂಪ್ಲೀಟ್ ಆಪೋಸಿಟ್ ಕಮ್ಯುನಿಕೇಷನ್ ಆ ಕಡೆಯಿಂದ ಆದರೆ ನೀವೀಗ ಯಾವುದೋ ಒಂದು ವಿಚಾರ ಬೇಡ ಅಂತ ಹೇಳಿರ್ತೀರ ಉದಾಹರಣೆಗೆ ಮೊಬೈಲ್ ನೀವು ಕೊಟ್ಟೇ ಇರೋದಿಲ್ಲ ಒಂದು 15 ದಿನಕ್ಕೆ ನೀವು ನಿಮ್ಮ ರೆಗ್ಯುಲರ್ ಅಭ್ಯಾಸದಲ್ಲಿ ನೀವು ಮಗುಗೆ ಮೊಬೈಲೇ ಕೊಡಲ್ಲ ಅಂತ ಅಂದ್ಕೊಳ್ಳಿ ಅಥವಾ ಅವರು ಒಂದು 15 ದಿನ ಆದಮೇಲೆ ಕಸಿನ್ಸ್ನ ಮೀಟ್ ಮಾಡ್ತಾರೆ ಅವರೆಲ್ಲರಿಗೂ ಮೊಬೈಲ್ ಯಾವಾಗಲೂ ಕೈಯಲ್ಲೇ ಇರೋವಂಥ ಮಕ್ಕಳು ಯಾವಾಗಲೂ ಮೊಬೈಲಲ್ಲೇ ಆಟ ಆಡೋವಂಥ ಮಕ್ಕಳಾದರೆ ನಿಮ್ಮ ಮಗುಗೆ ಒಂಥರ ಅನ್ನಿಸ್ತಿರ್ಬೋದು ನನಗೂ ಅದು ಬೇಕು ಅದರಲ್ಲಿ ತುಂಬ ಚೆನ್ನಾಗಿದೆ ಗೇಮ್ಸ್ ಇದೆ ಇನ್ನೊಂದಿದೆ ನನಗೆ ಅದು ಬೇಕು ಹಂಗಂತ ಅಂದಾಗ ನಿಮ್ಗೆ ಅದೊಂಥರ ಟೆನ್ಷನ್ ಶುರು ಆಗ್ಬೋದು ಏನಿದು ನಾವು ಇಷ್ಟೊಂದು ಅಭ್ಯಾಸ ಮಾಡಿರ್ತೀವಿ ಯಾವುದೋ ಕಸಿನ್ಸ್ ಜೊತೆ ನೋಡಿದಾಗ ಅಥವಾ ಫ್ರೆಂಡ್ಸ್ ಅಪ್ಪ ಅಮ್ಮ ಕಂಪೇರ್ ಮಾಡಿಕೊಂಡಾಗ ಅವ್ರು ಆಟಾಡ್ತಿರೋದ್ರಿಂದ ನನಗೆ ಹೇಗೆ ಕಂಟ್ರೋಲ್ ಮಾಡೋದು ನನ್ನ ಮಗುನ ಅಂತಂದರೆ ನೀವು ಹೇಳೋ ಅಂಥ ಕತೆ ಇಂಪಾರ್ಟೆಂಟ್ ಆಗುತ್ತೆ ಮಗು ಹತ್ರ ಆಗ ಅದು ಮಗು ನಿಮ್ಮ ಹತ್ರ ವಾಪಸ್ ಬಂದಾಗ ಅದು ಏಜಿಗೆ ತಕ್ಕಂತೆ ಈಗ ಒಂದು 7-8 ವರ್ಷ ಹಂಗಂತ ಅಂತಂದರೆ ಒಂದು 10-15 ನಿಮಿಷ ಮೊಬೈಲ್ ಪರವಾಗಿಲ್ಲ ನಾವು ಬೇಡ ಅಂತಲೇ ಹೇಳೋಕ್ಕಾಗಲ್ಲ ಅದನ್ನು ಸೊ 10-15 ನಿಮಿಷ ಮಾತ್ರ ಮಗು ಕೊಟ್ಟು ಆ ಟೈಮ್ 10-15 ನಿಮಿಷ ಅನ್ನೋದು ಯಾವುದೇ ಪೇರೆಂಟಿಗೆ ತೊಂದರೆ ಆಗದೇ ಇರೋವಂಥ ಟೈಮ್ ಒಂದು ದಿನದಲ್ಲಿ 10-15 ನಿಮಿಷ ಸೊ 10-15 ನಿಮಿಷ ನಾನು ನಿಮ್ಗೆ ಫೋನ್ ಕೊಡ್ತೀನಿ ನೀನು ನನ್ನ ಜೊತೆನೆ ಕೂತ್ಕೊ ನೀನು ನೋಡೋದನ್ನ ನಾನು ನೋಡ್ತೀನಿ ಹಾಗಂತಂದಾಗ ಆ ಮಗು ಏನು ಕಂಟೆಂಟ್ ವಾಚ್ ಮಾಡ್ತಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಪ್ಲಸ್ ಆ ಮಗು ಅದಕ್ಕೆ ಯಾವ ಥರ ರಿಯಾಕ್ಟ್ ಆಗುತ್ತೆ ಅದಕ್ಕೆ ಅಡ್ಜಸ್ಟ್ ಆಗ್ತಿದೆಯಾ ಅಥವಾ ಅಡಿಕ್ಟ್ ಆಗ್ತಿದೆಯಾ ಅದು ಯಾವ ಥರದ ಎಜುಕೇಷನಲ್ ಪ್ರೋಗ್ರಾಮಾ ಇಲ್ಲ ಗೇಮ್ಸಾ ಇಲ್ಲ ಒಂಥರ ವೈಲೆನ್ಸ್ ಇರೋವಂಥ ಪ್ರೋಗ್ರಾಮ್ಸಾ ಇದೆಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಅದನ್ನು 15 ಮಿನಿಟ್ಸ್ ಅಂತ ಮಾತ್ರ ಮಾಡಿದಾಗ ಮಗು ಅಡಿಕ್ಟ್ ಆಗಲ್ಲ ಸೊ ನೆಕ್ಸ್ಟ್ ಟೈಮ್ ಅದು ಕಸಿನ್ಸ್ ಹತ್ರ ಎಲ್ಲ ಹೋದಾಗ ಅದು ಪ್ರತಿದಿನ 15 ನಿಮಿಷ ಹೇಗೋ ಅದು ಮೊಬೈಲ್ ನೋಡ್ತಿರುತ್ತೆ ಪ್ರಾಕ್ಟೀಸ್ ಆಗಿರುತ್ತೆ ಸೊ ಅದಕ್ಕೇನು ಹೊಸದಾಗಿ ಇದೇನೋ ಹೊಸದು ಅಂತ ಏನು ಅನ್ಸೋದಿಲ್ಲ ಅಥವಾ ಮತ್ತೆ ನಿಮ್ಮ ಹತ್ರ ಬಂದು ಹಠ ಮಾಡಲ್ಲ ಸೊ ನಾವು ಮಗುಗೆ ಯಾವ ರೀತಿ ಅದು ವಾಪಸ್ ಬಂದು ನಿಮ್ಮ ಹತ್ರ ಕೇಳಿದಾಗ ಏನೋ ಒಂದು ವಿಚಾರ ಕೇಳಿದಾಗ ನಾವು ಅದಕ್ಕೆ ಯಾವ ರೀತಿ ಅದಕ್ಕೆ ಸಮಾಧಾನ ಮಾಡ್ತೀವಿ ಅಥವಾ ಯಾವ ರೀತಿ ಅದಕ್ಕೆ ಕಂಪ್ಲೀಟಾಗಿ ನೋ ಅಂತ ಹೇಳಿದರೆ ಬೇರೆ ರೀತಿ ಹುಡುಕ್ತಾರೆ ಬೇರೆ ಮೂಲಗಳನ್ನು ಹುಡುಕ್ತಾರೆ ಆಯಿತು ಸರಿ ನಿನಗೂ ಮೊಬೈಲ್ ತೊಗೊಟ್ಬಿಡ್ತೀನಿ ಅಥವಾ ಪರವಾಗಿಲ್ಲ ನೀನು ಇಟ್ಕೋ ಅವರೆಲ್ಲ ಇಟ್ಕೊಂಡಿದ್ದಾರೆ ನಮ್ಮ ಪ್ರೆಸ್ಟೀಜಿಗೆ ನಾವು ಇಟ್ಕೊಳ್ಬೇಕು ಅಂತ ನಾವು ತೊಗೊಟ್ವಿ ಅಂತಂದರೆ ಅದು ಬೇರೆ ರೀತಿಯಾಗಿ ಡಿಸ್ಅಡ್ವಾಂಟೇಜಸ್ ಆಗ್ತಾ ಇರುತ್ತೆ ಸೊ ಮಾಡ್ರೇಷನಲ್ಲಿ ನಾವು ಹೇಗೆ ಮಗು ಹತ್ರ ಕಮ್ಯುನಿಕೇಟ್ ಮಾಡಬೇಕು ಹಂಗಂತ ಅನ್ನೋದು ಪ್ರಾಕ್ಟೀಸ್ ಮೂಲಕ ಆಟೋಮ್ಯಾಟಿಕ್ ಆಗಿ ಬರುತ್ತೆ
ಓಕೆ ಖಂಡಿತ ವೀಕ್ಷಕರೇ ಮೇಡಂ ಹೇಳಿರೋ ಸಜೆಷನ್ ತುಂಬಾ ಅಮೂಲ್ಯವಾದ ಯಾಕಂದ್ರೆ ಈಗ ನೀವು ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಡೋದೇ ಇಲ್ಲ ಬೇಡವೇ ಬೇಡ ಅನ್ನೋದಕ್ಕಿಂತ 10 ಅಥವಾ 15 ನಿಮಿಷ ಕೊಟ್ಟು ರೂಢಿ ಮಾಡಿಸಿದ್ರೆ ಆಮೇಲೆ ಅದೆಲ್ಲಾದರೂ 15 ನಿಮಿಷನೇ ಕೇಳೋದು ಆಮೇಲೆ ಅದರ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಯಾಕಂದ್ರೆ ಅಭ್ಯಾಸ ಆಗಿರುತ್ತೆ ಅದಕ್ಕೆ 15 ನಿಮಿಷ ನೋಡಿ ಆಮೇಲೆ ತಾನೇ ತಾನಾಗಿ ವಾಪಸ್ ತಂದು ಕೊಡುತ್ತೆ. ಸೊ ಇದು ಇದು ಒಂದು ಒಳ್ಳೆ ಪಾಯಿಂಟೇನೆ. ಸೊ ಇದನ್ನು ತಾವು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಮೇಡಮ್. ಇವಾಗ ಇನ್ನೊಂದು ಬೇಸಿಕ್ ಕ್ವೆಶ್ಚನ್ ಅಂದ್ರೆ ಸುಮಾರು ಜನ ಕೇಳಿರ್ತಾರೆ, ಸುಮಾರು ಜನ ಮನೇಲಿ ತಪ್ಪು ಮಾಡ್ತಾರೆ ಪೇರೆಂಟ್ಸ್ ಪೋಷಕರು ಏನು ಅಂತಂದ್ರೆ, ಮನೇಲಿ ಈಗ ಒಂದು ಏನೋ ಇವೆಂಟ್ ಆಗ್ತಾ ಇದೆ ಮಗುಗೆ ಸಂಬಂಧಪಟ್ಟಿದ್ದೆ ಬರ್ತ್ಡೇ, ಈ ಬರ್ತ್ಡೇ ಸೆಲೆಬ್ರೇಷನ್ ಏನೋ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಇಲ್ಲ ಅವ್ರಿಗೆ ತಿಳಿದಂಗೆ ಅವ್ರು ಮಾಡ್ತಾರೆ. ಈಗ ಆರ್ಫನೇಜ್ಗೆ ಹೋಗೋರು ಇರ್ತಾರೆ, ದೇವಸ್ಥಾನಕ್ಕೆ ಹೋಗೋರು ಇರ್ತಾರೆ, ಇಲ್ಲ ಹೋಟೆಲ್ನಲ್ಲಿ ಮಾಡೋರು ಇರ್ತಾರೆ. ಸೊ ಹೊಸ ವಿಧಗಳನ್ನ ಹುಡುಕ್ತಾ ಇರ್ತಾರೆ, ದಾರಿಗಳನ್ನ, ಒಂದು ಹೊಸ ಹೊಸ ಇದನ್ನ. ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಮಗುವಿನ ಹತ್ರ ಮಾತಾಡ್ತಾರ ಇಲ್ಲ ಮಾತಾಡ್ಬೇಕಾ, ಅದ್ರ ಬಗ್ಗೆ ತಮ್ಮ ಒಂದು ಸಲಹೆ ಏನು? ಯೂಶುವಲ್ ಆಗಿ ಮಗುವಿನ ಹತ್ರ ಮಾತಾಡೋದು ಹಂಗಂತ ಅಂತನ್ನೋದು ಕಡಿಮೆ. ನಾವು ಏನ್ ಮಾಡ್ತಿರ್ತೀವಿ ಅಂದ್ರೆ, ನಾ ಅಪ್ಪ ಅಮ್ಮ ಮಾತಾಡ್ಕೊಳ್ತೀವಿ, ಏನದು ಈ ಸಲ ನಾವು ಬರ್ಡೇ ಪಾರ್ಟಿ ಎಲ್ಲಿ ಮಾಡೋಣ ಅಥವಾ ಮನೆಯಲ್ಲೇ ಮಾಡ್ಬಿಟ್ಟು ಯಾರ್ಯಾರನ್ನ ಕರೆಯೋಣ, ಈ ಥರ ನಾವು ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿರ್ತೀವಿ, ಅದು ಪಾರ್ಟಿನೇ ಅಂತ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಇಲ್ಲಾಂತಂದರೆ ಕೆಲವೊಬ್ಬರು ನೀವು ಹೇಳಿದಾಗೆ ಅನಾಥಾಶ್ರಮದಲ್ಲಿ ಹೋಗಿ ಮಾಡೋವಂಥದ್ದು, ಇಲ್ಲ ಬೇರೆ ಯಾವುದು ಈ ಥರ ಸೋಷಿಯಲ್ ಆ್ಯಕ್ಟಿವಿಟೀಸ್ ಇರುವಂಥ ಪ್ಲೇಸಲ್ಲಿ ಮಾಡೋವಂಥದ್ದು ಅಂತ ಅವರು ಅದನ್ನು ಆಲ್ರೆಡಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಬಟ್ ನಾವು ಮಗು ಹತ್ರ ಹೋಗಿ ನಿನಗೆ ಬರ್ಡೇ ಪಾರ್ಟಿ ಅಂದರೆ ನಿನ್ನ ಪ್ರಕಾರ ಏನು, ನಿನ್ನ ಬರ್ಡೇಗೆ ನಿನಗೆ ಅದನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು ಹಂಗಂತ ಯೋಚನೆ ಮಾಡ್ತೀಯ ಅಂತ ಅಟ್ಲೀಸ್ಟ್ ಮಗು ಆಸೆ ಪಡೋ ಟೈಮಲ್ಲಿ, ಅಂದರೆ ಈಗ ಒಂದು 3 ಇಯರ್ಸ್ 4 ಇಯರ್ಸ್ಗೆ ಮಗುಗೆ ನನಗೆ ಆ ಕಲರ್ ಇಷ್ಟ, ಆ ಡ್ರೆಸ್ ಇಷ್ಟ ಎಲ್ಲ ಗೊತ್ತಾಗೋಕೆ ಶುರು ಆಗಿರುತ್ತೆ. ಸೊ ಒಂದು 3 ಇಯರ್ಸ್ 4 ಇಯರ್ಸ್ ಮಗು ಹತ್ರನೂ ಹೋಗ್ಬಿಟ್ಟು ನಿಮಗೆ ಬರ್ಡೇಗೆ ಕೇಕ್ ಬೇಕಾ ಅಥವಾ ನಿಮಗೆ ಯಾವ ಥರ ಅದನ್ನು ನೀನು ಸೆಲೆಬ್ರೇಟ್ ಮಾಡಬೇಕು ಅಂತ ಇಷ್ಟಪಡ್ತೀಯ ಅಂತ ಕೇಳಿದ್ರೆ, ಕೆಲವೊಂದು ಮಕ್ಕಳು ಅಟ್ಲೀಸ್ಟ್ ಒಂದು 30-40% ಮಕ್ಕಳಿಗೆ ಡೆಫಿನೆಟ್ ಆಗಿ ಬೇರೆ ಒಂದು ಆಸೆ ಇರಬಹುದು. ನನಗೆ ನೀವು ಇಬ್ಬರು ಬಿಜಿ ಇರ್ತೀರಾ, ನಾವೆಲ್ಲಾದರೂ ನಾವೇ 3 ಜನ ಅಥವಾ ನಾವೇ 4 ಜನ ಯಾವುದಾದ್ರೂ ಒಂದು ಪಾರ್ಕಿಗೆ ಹೋಗ್ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ನೀವಿಬ್ಬರು ಫೋನೇ ಇಟ್ಕೋಬೇಡಿ ಅಂತ ಹೇಳೋ ಅಂಥ ಮಕ್ಕಳು ಇರಬಹುದು. ಇಲ್ಲ ನಾವು ಯಾವುದೋ ಒಂದು ಫ್ರೆಂಡ್ಸ್ ಮನೆಗೆ ಹೋಗೋಣ, ಯಾವುದೋ ಬೇರೆ ಊರಿಗೆ ಹೋಗಿರ್ಬೋದು ಫ್ರೆಂಡ್ಸ್, ಅಲ್ಲಿಗೆ ಹೋಗೋಣ, ನಂಗೆ ತುಂಬ ದಿನದ ಆಸೆ ಇದೆ, ಅದನ್ನು ನೀವು ಮಾಡಿಕೊಟ್ರೆ ಸಾಕು ನನಗೆ ಹಂಗಂತ ಹೇಳೋ ಅಂಥ ಮಕ್ಕಳಿರ್ಬೋದು. ಸೊ ನಾವು ಅಟ್ಲೀಸ್ಟ್ ಈ ಥರದ್ದು ಮಕ್ಕಳನ್ನ ಇನ್ವಾಲ್ವ್ ಮಾಡುವಂಥ ವಿಷಯಕ್ಕಾದರೂ ಮಕ್ಕಳ ಹತ್ರ ನಿಮ್ಗೇನು ಬೇಕು ಅಂತ ಕೇಳೋಕೆ ಶುರು ಮಾಡಿದರೆ, ಓಕೆ ನನ್ನ ಅಭಿಪ್ರಾಯಕ್ಕೂ ಇಲ್ಲಿ ಬೆಲೆ ಇದೆ, ನಾನು ಮಾತಾಡಬಹುದು, ಮತ್ತು ನಮ್ಮ ಅಪ್ಪ ಅಮ್ಮ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಇವೆಲ್ಲನೂ ಇಂಡೈರೆಕ್ಟ್ ಕಮ್ಯುನಿಕೇಷನ್. ಒಂದು ವಿಚಾರ ನಾವು ಮಾಡೋದ್ರಲ್ಲಿ 2-3 ವಿಚಾರ ಮಗುಗೆ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇಂಥ ಸಣ್ಣ ವಿಚಾರನ ಕೇಳಿದರೆ ನೀವು ಪ್ರತಿ ಸಲ ಬರ್ಡೇ ಪಾರ್ಟಿ ಮಾಡೋವಂಥ ಅವಶ್ಯಕತೆನೇ ಇರಲ್ಲ, ಒಂದು ಏಜಿಗೆ ಬರ್ತಾ ಅದು ಬೋರಿಂಗ್ ಆಗ್ಬೋದು ಮಗುಗೆ. ಪ್ರತಿ ಸಲ ಇದೇ ಪಾರ್ಟಿ, ಪ್ರತಿ ಸಲ ಅದೇ ಫ್ರೆಂಡ್ಸು, ಪ್ರತಿ ಸಲ ಅದೇ ರಿಲೇಟಿವ್ಸ್ ಬರ್ತಿದ್ದಾರೆ, ಅದನ್ನೇ ತಿಂತಿದ್ದೀವಿ, ಅದನ್ನೇ ಮಾಡ್ತಿದ್ದೀವಿ ಅಂದಾಗ ಅದರಲ್ಲಿ ಎಕ್ಸೈಟ್ಮೆಂಟ್ ಬರೋ ಅವಶ್ಯಕತೆ ಇರೋದಿಲ್ಲ ಇಷ್ಟೊಂದು ಸಲ. ಸೊ ನಾವು ಮಗುಗೆ ಆ ಏಜಿಗೆ ತಕ್ಕಂಥ ಮಗುಗೂ ಆಸೆ ಚೇಂಜ್ ಆಗ್ತಾ ಹೋಗ್ಬೋದು. ಅಪ್ಪ ಬರ್ಡೇ ಪಾರ್ಟಿ ಮಾಡಬೇಡ ನನಗೆ ಈ ಸಲ, ನನಗೇನೋ ಒಂದು ಆಟದ ಸಾಮಾನು ತೊಗೊಡು ಅನ್ನೋದು, ಅಥವಾ ನನಗೆ ಸೈಕಲ್ ಬೇಕು ಹಂಗಂತ ಅಂತನ್ನೋದು. ಈ ಥರ ಮಗುವಿನ ಆಸೆ ಬದಲಾಗ್ತಿದ್ದಾಗ ನಾವು ನಮ್ಮ ಒಂದು 4 ಜನದ ಮುಂದೆ ನಾನು ತೋರಿಸ್ಕೋಬೇಕು ಅನ್ನೋದಕ್ಕೋ, ಅಥವಾ ಅವ್ರ ಮನೆ ಪಾರ್ಟಿ ಮಾಡಿದ್ದಾರೆ ಇವ್ರ ಮನೇಲಿ ಮಾಡಿದ್ದಾರೆ ನಾನು ಮಾಡ್ತಿದ್ರೆ ಅವ್ರು ಏನು ಅನ್ಕೋಬಹುದು ಹಂಗಂತ ಅಂತ ಅನ್ನೋದಕ್ಕೋ, ಈ ಥರ ವಿಚಾರಗಳಿಗೆ ಮಗುವಿನ ಆಸೆಗಳನ್ನು ಕಡಿಮೆ ಮಾಡಬಾರ್ದು ಹಂಗಂತ ಅಂತ ಅನ್ನೋದು ಬೆಟರ್ ಆಗುತ್ತೆ. ಮೇಡಮ್, ಇಲ್ಲಿ ನನಗೊಂದು ಸಂಶಯ, ನನಗೊಂದು ಡೌಟ್ ಬಂತು. ಏನಂದರೆ, ಈಗ ಮಗು ತುಂಬ ಚಿಕ್ಕ ಮಗು, ಒಂದು 3-4 ಇಯರ್ಸ್ ಮಗು ಆದಾಗ ಏನೋ ಹೇಳುತ್ತೆ, ಅದು ಮೋಸ್ಟ್ಲಿ ಅದು ಇಮ್ಯಾಜಿನೇಷನ್ ಇರ್ಬೋದು. ಅಂದರೆ ಏನೋ ಚಂದ್ರ ನಕ್ಷತ್ರ ನೋಡ್ತೀವಿ ಅಲ್ಲಿ ಹೋಗೋಣ ಅನ್ನೋದು, ಅಥವಾ ಇನ್ನೇನೋ ಟಿವಿಲಿ ಕಾರ್ಟೂನ್ ನೋಡುತ್ತೆ, ಆ ಥರ ಏನೋ ಒಂದು ಕೇಳುತ್ತೆ, ಒಂದು ಗ್ಯಾಡ್ಜೆಟ್ನೋ ಅಥವಾ ಆ ಥರ ಒಂದು ಸೆಲೆಬ್ರೇಷನ್, ಆ ಥರ ಏನೋ ಒಂದು ಇರ್ಬೋದು, ಆ ಥರ ಪ್ಲೇಸೋ ಇಲ್ಲ ಆ ಥರ ಒಂದು ಆಟನೋ ಕೇಳುತ್ತೆ. ಇಂಥ ಟೈಮ್ನಲ್ಲಿ ಮಗು ಪಾಪ ಮನಸ್ಸಲ್ಲಿರೋದು ಹೇಳಿದೆ, ಬಾಯಿ ಬಿಟ್ಟೆ ಹೇಳಿದೆ. ಇಂಥ ಟೈಮ್ನಲ್ಲಿ ಪೇರೆಂಟ್ಸ್ ಯಾವ ರೀತಿ ಕಮ್ಯುನಿಕೇಟ್ ಮಾಡಬೇಕು, ಯಾವ ಥರ ಮಾತಾಡಬೇಕು, ಇಲ್ಲ ಕನ್ಸೋಲ್ ಸಮಾಧಾನ ಮಾಡಬೇಕು? ಈಗ ಯೂಶುವಲ್ ಆಗಿ ಈ ಥರ ಟೈಮಲ್ಲಿ ನಾವು ಯೂಶುವಲ್ ಆಗಿ ಏನು ಮಾಡ್ತೀವಿ ಅಂದರೆ, ಸುಮ್ಮನಿರು ಸಾಕು, ಅಥವಾ ಒಂದೇ ಎರಡೇ ಪದಗಳು, ಅದು ಒಂದು ನಾವು ಒಂದು ಸೆಂಟೆನ್ಸು ಸಹ ನಾವು ಹೇಳೋದಿಲ್ಲ, ಸುಮ್ಮನಿರು ಸಾಕು ಹಂಗಂತ ಹೇಳಿದಾಗ ಅದು ಅರ್ಥನೇ ಆಗದೆ ಮಗುಗೇನಂತ ಅನಿಸುತ್ತೆ ಅಂತ, ಏನು ಏನು ಅರ್ಥ ಮಾಡ್ಕೊಳುತ್ತೆ ಮಗು ಹಂಗಂತ ಅಂತಂದರೆ, ನನ್ನ ಅಭಿಪ್ರಾಯಗಳಿಗೆ ಬೆಲೆ ಇಲ್ಲ ಅಷ್ಟೇ, ಅದಕ್ಕೆ ಅದು ಸಾಧ್ಯನಾ ಇಲ್ವಾ ಅಥವಾ ಯಾಕೆ ಈ ಥರ ಸುಮ್ಮನಿರು ಅಂತ ಹೇಳಿದರು, ಸಮಂಜಸನ ಅಲ್ವಾ ನನ್ನ ಪ್ರಶ್ನೆ, ಇವೆಲ್ಲ ಅದಕ್ಕೆ ಯೋಚನೆ ಮಾಡುವಂಥ ಇದಿರೋದಿಲ್ಲ ಆ ಸೆಕೆಂಡಿಗೆ, ಅದು ಅಂದ್ಕೊಳ್ಳೋದಿಷ್ಟೇ. ನನ್ನ ಅಭಿಪ್ರಾಯಕ್ಕೆ ಬೆಲೆ ಇಲ್ಲ, ನೆಕ್ಸ್ಟ್ ಟೈಮ್ ನನಗೆ ಏನಾರು ಅನಿಸಿದ್ರೆ ನಾ ಅಮ್ಮನ ಹತ್ರ ಹೋಗಿ ಹೇಳೋ ಅಂಥ ಅವಶ್ಯಕತೆನೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಸೊ ಅಂಥ ಟೈಮಲ್ಲಿ ಇನ್ಸ್ಟೆಡ್ ಆಫ್ ಈಗ ನಾನು ಚಂದ್ರನ ಹತ್ರ ಹೋಗಬೇಕು ತುಂಬ ಚೆನ್ನಾಗಿದೆ ಹಂಗಂತ ಹೇಳಿದಾಗ, ಸರಿ ಓಕೆ ಇನ್ನು ಸ್ವಲ್ಪ ದಿನ ಆದಮೇಲೆ ಫುಲ್ ನೀನು ಏನಾದರೂ ಸ್ಕೂಲಿಗೆಲ್ಲ ಹೋದ್ಮೇಲೆ ನೀನು ಸ್ವಲ್ಪ ದೊಡ್ಡವನಾಗ್ತೀಯಲ್ಲ ಆವಾಗ ಬಂದು ನಿನಗೆ ಶಕ್ತಿ ಬರುತ್ತಲ್ಲಿ ಹೋಗೋದಕ್ಕೆ, ಈಗ ನೀನು ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಇನ್ನೊಂದು ಏನೋ ಒಂದು ಅಮ್ಮನಿಗೆ ಅಮ್ಮಂದಿರಿಗೆ ಆ ಟೆಕ್ನಿಕ್ಸ್ ಗೊತ್ತಿರುತ್ತೆ, ಅದನ್ನು ಅವ್ರಿಗೆ ಯಾವುದು ಮಗುಗೆ ತುಂಬ ಇಷ್ಟ ಅಥವಾ ಯಾವುದು ಕಂಡಿಡ್ಕೊಂಡಿರ್ತಾರೆ. ಸೊ ಅದನ್ನು ಒಂದು ಸೆಂಟೆನ್ಸ್ ಅಥವಾ ಒಂದು ಎರಡು ಸೆಂಟೆನ್ಸ್ ನೀವು ಎಕ್ಸ್ಟ್ರಾ
ಮಾತಾಡಿ ಮಗುಗೆ ಆ ಸೆಕೆಂಡ್ಗೆ ಸಮಾಧಾನ ಮಾಡಿದ್ರೆ ಮತ್ತೆ ಎಷ್ಟೊಂದು ಸಲ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ, ನಾವು ಹೋಗೆ ಹೋಗ್ತೀವಿ ನಾಳೆ ಬೆಳಗ್ಗೆ ಹೋಗ್ತೀವಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಆ ಥರ ಎಲ್ಲ ಆದಮೇಲೆ ಹೇಗೆ ಹೋಗೋದು ಅಂತ ಪ್ಲಾನ್ ಮಾಡೋಣ ಹಂಗಂತ ಅಂತಂದರೆ ಅದು ನೀವು ಹೋಗ್ತೀವಿ ಅಂತ ಅನ್ನೆಸೆಸರಿ ಪ್ರಾಮಿಸ್ ಮಾಡ್ದಂಗೂ ಆಗಲ್ಲ, ಅಥವಾ ಹೋಗಕ್ಕೆ ಸಾಧ್ಯನೇ ಇಲ್ಲ ಹಂಗಂತ ಹೇಳಿ ಮಗುಗೆ ಕ್ರಿಯೇಟಿವಿಟಿನ ಸ್ಟಾಪ್ ಮಾಡ್ದಂಗೂ ಆಗಲ್ಲ, ಅಥವಾ ಸುಮ್ಮನಿರು ಹಂಗಂತ ಹೇಳಿ ಮಗುಗೆ ಒಂಥರ ನನಗೇನು ಬೆಲೆನೇ ಇಲ್ಲ ಹಂಗಂತ ಬೇಜಾರು ಮಾಡಿಸ್ದಂಗೂ ಆಗೋದಿಲ್ಲ. ಸೊ ನಿಮ್ಮ ಕ್ರಿಯೇಟಿವಿಟಿಯಾಗಿ ನೀವೇನು ಮಗು ಹತ್ರ ಮಗುವಿನ ಆಸೆಗೆ ತಕ್ಕಂತೆ ಅಥವಾ ಅಟ್ರಾಕ್ಷನ್ ಆಲ್ರೆಡಿ ಕಂಡಿಡ್ಕೊಂಡಿರ್ತೀರಲ್ಲ ಅದಕ್ಕೆ ತಕ್ಕಂತೆ ನೀವು ಮಗುಗೊಂದು ಎರಡು ಮೂರು ಸೆಂಟೆನ್ಸ್ ನೀವು ಹೇಳಿದರೆ ಮಗು ಓಕೆ ನಾನು ಇನ್ನೂ ಏನೋ ಕೇಳಬಹುದು, ನೆಕ್ಸ್ಟ್ ಟೈಮ್ ಅಮ್ಮನ ಹತ್ರ ಬಂದು ಮಾತಾಡ್ಬೋದು, ಅಮ್ಮನಿಗೆ ಅಟ್ಲೀಸ್ಟ್ ನನಗೆ ಅರ್ಥ ಆಗ್ತಿದೆ, ನನ್ನ ಭಾವನೆಗಳು ಅರ್ಥ ಆಗ್ತಿದೆ ಅಮ್ಮನಿಗೆ ಅಂತ ಗೊತ್ತಾದ್ರೇ ಎಲ್ಲ ವಿಚಾರನೂ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೇಡಮ್, ಇದೇ ಟಾಪಿಕ್ ರಿಲೇಟೆಡ್ ಆಗಿ ಒಂದು ಎರಡು ಕ್ವಶನ್ಸ್ ನನಗೆ ಬರ್ತಾ ಇದೆ. ಏನಂದ್ರೆ ಈಗ ಕೆಲವೊಂದ್ಸಲ ಮಗು ಅಂದ್ಕೊಡತ್ತೆ, ಈಗ ಆ ಮಗು ಮಾತು ಕೇಳಲಿಲ್ಲ ಅಂದ್ರೆ ಅಯ್ಯೋ ಇವ್ರು ನನ್ನ ಮಾತೇ ಕೇಳಲ್ಲ ಅಂತ, ಇಲ್ಲ ಪೇರೆಂಟ್ಸ್ ಅನ್ಕೋತಾರೆ ಅಯ್ಯೋ ಈ ಮಗು ನಮ್ಮ ಮಾತೇ ಕೇಳಲ್ಲ. ಸೊ ಇದ್ರ ಮ್ಯೂಚುವಲ್ ಒಂದು ಎಫೆಕ್ಟ್ಸ್ ಏನಿರ್ಬೋದು? ಮ್ಯೂಚುವಲ್ ಎಫೆಕ್ಟ್ ನಾನು ಹೇಳಿದಂಗೆ ಅದು ಆಕ್ಚುಲಿ ತುಂಬಾ ಡೇಂಜರಸ್. ನೀವು ಅದನ್ನ ನೀವು ದೊಡ್ಡವರಾದಾಗ ಕಮ್ಯುನಿಕೇಶನ್ ನೋಡಿದ್ರೆ ಅದೊಂಥರ ಭಯಂಕರ ಅಂತ ಅನ್ಸುತ್ತೆ, ಯಾಕೆ ಈ ರೇಂಜ್ಗೆ ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಇದೆ ದೊಡ್ಡವರಲ್ಲಿ ಹೆಂಗಂತ ಹೇಳಿ. ನಾ ಸಣ್ಣದ್ರಲ್ಲಿ ಅದು ಒಂದೊಂದು ದಿನಕ್ಕೊಂದು ಪರ್ಸೆಂಟೇಜಲ್ಲಿ ಅವರು ಡಿಫರ್ ಆಗ್ತಾ ಹೋಗ್ತಾರೆ. ಈಗ ನಾನೇನೋ ಒಂದು ವಿಚಾರನ ಕಮ್ಯುನಿಕೇಟ್ ಮಾಡಿದಾಗ ನಮ್ಮ ಅಪ್ಪ ಅಮ್ಮನ ಹತ್ರ ಅವ್ರು ಅದನ್ನು ಯಾವ ರೀತಿ ಶಟ್ ಆಫ್ ಮಾಡಿಬಿಡ್ತಾರೆ, ಎಷ್ಟೊಂದು ಸಲ ನೀವು ಯೋಚನೆ ಮಾಡಿದ್ರೆ ಅಮ್ಮ ನನಗೇನೋ ಅನ್ನಿಸ್ತಿದೆ ಈ ವಿಚಾರದಲ್ಲಿ ನೀನು ಯಾವಾಗಲೂ ಇಂಥದ್ದೇ ಯೋಚನೆ, ಸುಮ್ಮನಿರು, ಹೇಳಿದ್ದನ್ನ ಮಾಡು ಅಥವಾ ಬೇಕಾಗಿರೋದನ್ನ ಮಾಡು, ಯೂಶುವಲ್ ಆಗಿ ಬೇಕಾಗಿರೋದನ್ನ ಮಾಡು ಹಂಗಂತ ಹೇಳಿ ಏನು ಮಾಡ್ತೀವಿ, ಯಾವುದೇ ರೀತಿ ಬೇರೆ ಯೋಚನೆಗಳು ಬರ್ತಾ ಇದೆ ಅಂದರೆ ಅದನ್ನು ಸ್ಟಾಪ್ ಮಾಡಿಬಿಟ್ಟು ಎಲ್ಲಿ ನಮಗಿಷ್ಟ ಇಲ್ಲದೆ ಇರೋವಂಥ ವಿಚಾರಕ್ಕೆ ಇವ್ರು ಹೊರಟೋಗ್ತಾರೋ ಹಾಗಂತ ಹೇಳಿ ಏನು ಮಾಡ್ತೀವಿ, ನಮ್ಮ ಆಸೆಗಳನ್ನೇ ಅವ್ರ ಮೇಲೆ ಹೇರೋ ಅಂಥ ವಿಚಾರ ಇರ್ಬೋದು, ಅದು ಕೆರಿಯರ್ ವಿಚಾರದಲ್ಲಿ ಇರಬಹುದು, ಇಲ್ಲ ಅಂತಂದರೆ ಅವ್ರ ಎಜುಕೇಷನ್ ವಿಚಾರದಲ್ಲಿ ಇರಬಹುದು, ಇಲ್ಲ ಅವ್ರ ಅಭ್ಯಾಸಗಳ ವಿಚಾರದಲ್ಲಿ ಇರ್ಬೋದು. ಇದು ಎಲ್ಲ ವಿಚಾರಗಳಲ್ಲೂ ನಮಗೆ ಅವ್ರಿಗೆ ಏನು ಬೇಕು ಅಂತ ಅನಿಸುತ್ತೋ ಅಥವಾ ನನ್ನ ಜೀವನದಲ್ಲಿ ನನಗೆ ಸಾಧನೆ ಮಾಡೋಕ್ಕಾಗದೇ ಇರೋವಂಥ ವಿಚಾರಗಳನ್ನು ಮಕ್ಕಳ ಮೇಲೆ ಹಾಕುವಂಥದ್ದು ಈ ಥರ ದೊಡ್ಡ ದೊಡ್ಡದು ಆಗ್ತಾ ಇದ್ದಂಗೆ ಅವ್ರಿಗೊಂದು 30 ವಯಸ್ಸಲ್ಲಿ ರಿಯಲೈಸ್ ಆಗ್ತಾ ಹೋಗುತ್ತೆ, ಅಯ್ಯೋ ನಾನು ಈ ಪ್ರೊಫೆಷನ್ಗೆ ಸೂಟ್ ಆಗಲ್ಲ ಅಥವಾ ನನಗೆ ಈ ಎಜುಕೇಷನ್ ಬೇಕಾಗಿರಲಿಲ್ಲ, ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಈಗ ನಾನೇನು ಮಾಡಲಿ, ಇದು ಮಾಡೋಕ್ಕಾಗ್ತಿಲ್ಲ, ಈ ಕಡೆ ಸಕ್ಸಸ್ ಆಗೋಕ್ಕೂ ಆಗ್ತಿಲ್ಲ, ಸೊ ನಾನು ಎಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ಇವರಿಗೂ ಅರ್ಥ ಆಗಲ್ಲ. ಆ ಫ್ರಸ್ಟ್ರೇಷನ್ ಅವರು ಮಾತಾಡೋದ್ರ ಮೂಲಕ ತೋರಿಸ್ಕೊಳ್ತಾರೆ, ಅವ್ರೇನೋ ಒಂದು ಮಾತಾಡಿದಾಗ ಸಾಕು ನೀನು ಸುಮ್ಮನಿರಮ್ಮ ಹಂಗಂತ ಮಕ್ಕಳು ಇದು ಮಾತಾಡೋದು. ಚಿಕ್ಕವರಿದ್ದಾಗ ಪೇರೆಂಟ್ಸ್ ಏನು ಅವ್ರಿಗೆ ಹೇಳಿರ್ತಾರೆ ಮಾತಾಡಿರ್ತಾರೆ ಅದು ಮುಂದೆ ಅದು ಎಲ್ಲ ಕಡೆ ರಿಫ್ಲೆಕ್ಟ್ ಆಗುತ್ತೆ, ಬಟ್ ಅವ್ರಿಗೆ ಗೊತ್ತಾಗದೇ ಇಲ್ಲ ಈ ಪ್ರಾಬ್ಲಮ್ ಇಂದ ಈ ಪ್ರಾಬ್ಲಮ್ ಆಗಿದೆ ಅನ್ನೋದಕ್ಕೆ ಕನೆಕ್ಷನ್ಸ್ ಅಷ್ಟು ಈಸಿಯಾಗಿ ಫ್ಯಾಮಿಲೀಸ್ ಒಳಗಡೆ ಗೊತ್ತಾಗೋದಿಲ್ಲ. ಒಟ್ಟು ಒಬ್ರಿಗೊಬ್ರು ನನ್ಗೆ ಅವ್ರ ಕಂಡ್ರೆ ಇಷ್ಟ ಇಲ್ಲ, ಅವ್ರಂದ್ರೆ ಅಷ್ಟೇ, ಅಥವಾ ಅವ್ರಿಗೆ ನಾನು ಯಾವತ್ತೂ ನಂಗೆ ಬೆಲೆ ಕೊಡಲಿಲ್ಲ ಅಂತ ಮಕ್ಕಳ ಮಾತಾಡೋದೇ ಹೀಗೆ ಹಂಗಂತ ಜಡ್ಜ್ಮೆಂಟ್ಸ್ಗಳು ಬರಕ್ಕೆ ಸ್ಟಾರ್ಟ್ ಆಗ್ತೀವಿ ಅಂತಂದರೆ ಒಂದು ಲೆವೆಲ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೂ ಯಾರು ಹೋಗೋದಿಲ್ಲ. ಸರಿ ಹೀಗಿದೆಯಲ್ಲ, ನಾವು ಕೂತ್ಕೊಂಡು ಮಾತಾಡ್ಬೋದೇನೋ, ಕೂತ್ಕೊಂಡು ಮಾತಾಡಿದರೆ ಇಬ್ಬರು ಬದಲಾಗುವಂಥ ಸಾಧ್ಯತೆ ಇದೆಯೇನೋ, ಈ ಥರ ನಾವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೇಡಮ್ ಅವರ ಒಂದು ಸಲಹೆ ಪ್ರಕಾರ ಒಂದು ಅಭಿಪ್ರಾಯ ಏನಂದರೆ ಪೋಷಕರಿಗೆ ಸುಳ್ಳು ಆಶ್ವಾಸನೆಗಳನ್ನು ಕೊಡಬೇಡಿ. ಈಗ ಹೇಳಿದಾಗೆ ಒಂದು ಮಗು ಹಠ ಮಾಡ್ತು, ಇಲ್ಲ ಏನೋ ಒಂದು ಆಸೆಯನ್ನು ಮಾತಾಡಿ ಬಾಯ್ಬಿಟ್ಟು ಕೇಳಿ ತೋರಿಸ್ಕೊಂಡಿದೆ ಅಂಥ ಟೈಮ್ನಲ್ಲಿ ನೀವು ಹೇಳುವಾಗ, ಅಂದರೆ ಮಾತೆ ಮುತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ಒಂದು ಇದು ಮಾತು, ಸೊ ಅದ್ರ ಪ್ರಕಾರ ನೀವು ಸುಳ್ಳು ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ನಂಬಿಸೋದು ಬೇಡ. ಏನು ನಿಮ್ಮ ಕೈಲಿ ಆಗುತ್ತೆ, ಪ್ರಾಕ್ಟಿಕಲ್ಲಾಗಿ ಏನು ಸಾಧ್ಯ ನಿಜ ಜೀವನದಲ್ಲಿ ಏನು ಮಾಡೋಕ್ಕಾಗುತ್ತೆ ಅದನ್ನೇ ಮಾತಲ್ಲಿ ಆಡಿ ತೋರಿಸಿ, ಅಥವಾ ಆ್ಯಕ್ಷನ್ನಲ್ಲಿ ಮಾಡುವಾಗಲೂ ಮಾತು ಇದ್ದೇ ಇರುತ್ತೆ, ಅದರಿಂದನೂ ಅದು ಕಲಿಯುತ್ತೆ. ಅಂದರೆ ಕಮ್ಯುನಿಕೇಷನ್ ಅನ್ನೋದು ಬರೀ ಮಾತಾಡೋದ್ರಿಂದ ಅಲ್ಲ, ನಮ್ಮ ಆ್ಯಕ್ಷನಿಂದನೂ ಕಲ್ತ್ಕೊಳ್ತಾ ಇರುತ್ತೆ, ಅದೊಂದು ರೀತಿಯಲ್ಲಿ ತೋರಿಸ್ತಾ ಇರುತ್ತೆ ಅನ್ನೋದು ಮೇಡಮ್ ಅವರ ಅಭಿಪ್ರಾಯ. ಮೇಡಮ್, ಇವಾಗ ಇದು ಇಷ್ಟ ಆಯಿತು, ಈಗ ಮಕ್ಕಳು ಬೆಳೀತಾ ಇದ್ದಾರೆ, ದೊಡ್ಡವ್ರು ಆಗ್ತಾ ಇದ್ದಾರೆ, ದೊಡ್ಡವ್ರು ಆಗ್ತಾ ಆಗ್ತಾ ಅವ್ರ ಡೌಟ್ಸು ಜಾಸ್ತಿ ಆಗುತ್ತೆ ಮಾತಾಡೋದು. ಈಗ ಕೆಲವ್ರು ಹೇಳ್ತಾರೆ ಚಿಕ್ಕವನಿದ್ದಾಗ ತುಂಬ ಮಾತಾಡ್ತಿದ್ದ, ದೊಡ್ಡವನಾಗ್ತಾಗ್ತಾ ಗಂಭೀರ ಆಗಿಬಿಟ್ಟಿದ್ದಾನೆ, ಮಾತೇ ಆಡಲ್ಲ, ಇದು ಗಂಡು ಮಗುಗೂ ಬರುತ್ತೆ ಹೆಣ್ಣು ಮಗುಗೂ ಬರುತ್ತೆ. ಇಂಥ ಟೈಮ್ನಲ್ಲಿ ಏನು ಹೇಳ್ತಾರೆ, ಇಲ್ಲ ಮಗು ಒಂದು ಏಜ್ ಸರ್ಟನ್ ಏಜ್ ಒಂದು ಪ್ರೀ ಇದು ಟೀನೇಜಿಗೆ ಬಂದಾಗ ಅದೆಲ್ಲ ಸಾಕು ನಿನ್ನ ತರ ಹರಟೆ, ಅದೆಲ್ಲ ದೊಡ್ಡೋರ್ ವಿಷಯ, ದೊಡ್ಡೋರ್ ಮಾತು, ನಿನ್ಗೆ ಯಾಕೆ ಇವಾಗಲೇ ಅಂತಾರೆ. ಸೊ ಈ ತರದೆಲ್ಲ ಇದ್ದಾಗ ಅವ್ರು ಹೇಳೋಂತ ಈ ರೀತಿ ಮಾತುಗಳು ಎಷ್ಟು ಸಮಂಜಸ ತಮ್ಮ ದೃಷ್ಟಿಲಿ? ಯಾವುದೇ ಒಂದು ಪ್ರಶ್ನೆಗೆ ನಮ್ಮ ಮೈಂಡಲ್ಲಿ ಒಂದು ಪ್ರಶ್ನೆ ಬರುತ್ತೆ ಅಂತಂದ್ರೆ ಅದಕ್ಕೆ ನಾವು ಉತ್ತರವನ್ನ ಫಸ್ಟ್ ನಮಗೆ ಯಾರು ಕಂಫರ್ಟಬಲ್ ಅಂತವ್ರ ಹತ್ರ ಹುಡುಕ್ತೀವಿ. ಸೊ ಅದರಿಂದನೇ ಅವ್ರು ಬಂದು ನಿಮ್ಮ ಹತ್ರ ಇದು ಯಾಕಮ್ಮ ಹೀಗಿದೆ ಅಥವಾ ಅಪ್ಪ ಇದು ಯಾಕೆ ಹೀಗಿದೆ ಹಂಗಂತ ಬಂದು ನಿಮ್ಮ ಹತ್ರ ಕೇಳಿದಾಗ ನೀವು ಅದಕ್ಕೆ ಸಮಂಜಸವಾದ ಉತ್ತರ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಇದನ್ನೆಲ್ಲ ಕೇಳಬಾರ್ದು ಬಾಯಿ ಮುಚ್ಚು ಹಂಗಂತ ಹೇಳಿದಾಗ ಏನನ್ಸುತ್ತೆ ಅವರಿಗೆ ಆ ಪ್ರಶ್ನೆ ಹೊರಟೋಗಲ್ಲ ಮನಸ್ಸಿನಿಂದ, ಈ ಪ್ರಶ್ನೆಗೆ ಉತ್ತರನ ಬೇರೆ ಕಡೆ ಹುಡ್ಕೋಬೇಕು ಹಂಗಂತ ಅಂತ ಅನ್ಸುತ್ತೆ. ಆಗ ಅವ್ರೇನು ಮಾಡ್ತಾರೆ, ಅವ್ರ ಫ್ರೆಂಡ್ಸ್ ಹತ್ರ, ಈಸಿ ಅಂತಂದರೆ ಫ್ರೆಂಡ್ಸ್ ಇಮಿಡಿಯೇಟಾಗಿ
ಬಟ್ ಆ ಫ್ರೆಂಡ್ಸ್ಗೆ ಅಪ್ಪ ಅಮ್ಮನಿಗೆ ಇರುವಂತ ಮೆಚುರಿಟಿ ಅಪ್ಪ ಅಮ್ಮನಿಗೆ ಇರುವಂತ ಜವಾಬ್ದಾರಿ ಎಷ್ಟು ಸರಿ ಇರುತ್ತೆ ಅನ್ನೋದು ಪ್ರಶ್ನೆ. ಕೆಲವೊಬ್ಬರಿಗೆ ಹೌದು ಅದ್ಭುತವಾದಂತ ಸ್ನೇಹಿತರು ಸಿಗ್ತಾರೆ, ಅದ್ಭುತವಾದಂತ ಸಲಹೆಗಳು ಸಿಗುತ್ತೆ ಇಲ್ಲ ಅಂತ ಹೇಳಲ್ಲ, ಬಟ್ ಪ್ರತಿ ಸಲನೂ ಅದೇ ಆಗುತ್ತಾ ಅನ್ನುವಂಥದ್ದು ಒಂದು ದೊಡ್ಡ ಡೌಟ್ ಇರುತ್ತೆ. ಪ್ರತಿ ಮಗುಗೂ ಅಂತವರೇ ಸಿಗ್ತಾರೆ, ಪ್ರತಿ ಮಗುಗೆ ಆ ತರ ಸಿಗದೇ ಇರಬಹುದು. ಸೊ ಆಗ ಏನಾಗುತ್ತೆ, ನಿಮಗೆ ಸಿಕ್ಕಂತ ಒಂದು ಅದ್ಭುತವಾದಂತ ಅವಕಾಶವನ್ನ ನೀವೇ ಕಳ್ಕೊಂಡ್ರಿ, ಸರಿಯಾಗಿ ಅದನ್ನ ಕಮ್ಯುನಿಕೇಟ್ ಮಾಡದೆ. ಅದಕ್ಕೆ ಬದಲು ಈಗ ಅದು ಆ ಏಜ್ ಗೆ ಖಂಡಿತ ಬೇಡದೇ ಇರುವಂತ ವಿಚಾರ ಆದ್ರೆ ನೀವು ಬಂದು ಅದನ್ನ ಇಂತ ಏಜ್ ಗೆ ಬಂದಾಗ ನಿಮ್ಮ ಕಸಿನ್ ಈ ತರ ಏಜ್ ಅಲ್ಲಿ ಇದ್ದಾರೆ ಅಥವಾ ನಿನ್ನ ಏನದು ದೊಡ್ಡಪ್ಪನ ಮಕ್ಕಳು ಅಥವಾ ಇನ್ಯಾರೋ ಒಬ್ರು ಈ ಏಜ್ ಅಲ್ಲಿ ಇದ್ದಾರೆ ಆ ಏಜ್ ಗೆ ಫ್ರೆಂಡ್ಸ್ ನಿಮ್ಮ ದೊಡ್ಡ ಮಕ್ಕಳು ಯಾರೋ ಒಬ್ರು ಇದ್ದ ಆ ಏಜ್ ಗೆ ಬಂದಾಗ ನಿನಗೆ ನಾನು ಡೆಫಿನೆಟ್ ಆಗಿ ಹೇಳ್ತೀನಿ, ಈಗ ಸದ್ಯಕ್ಕೆ ನಿನಗೆ ಅದೇನು ಅಫೆಕ್ಟ್ ಆಗಲ್ಲ, ಅದನ್ನ ನೀನು ತಿಳ್ಕೊಳ್ದಿದ್ರೆ ಈಗ ಏನು ನಿನಗೆ ತೊಂದರೆ ಆಗಲ್ಲ, ಅವತ್ತು ನಾನು ಡೆಫಿನೆಟ್ ಆಗಿ ನೀನು ಅಂತ ದಿನ ನಿನ್ನ ಕೇಳು ನಾನು ನಿಂಗೆ ಹೇಳ್ತೀನಿ ಹಂಗಂತ ಹೇಳೋದ್ರಿಂದ ಏನಾಗುತ್ತೆ ಆ ಪ್ರಶ್ನೆಗೆ ಇನ್ನೆಲ್ಲ ಹುಡುಕ್ಬೇಕು ಅಂತನೋ ಅಥವಾ ಇರಿಟೇಟ್ ಆಗುವಂಥದ್ದು ಅಥವಾ ತುಂಬ ಅಗ್ರೆಸಿವ್ ಆಗುವಂಥದ್ದು ಈ ಥರದ್ದೇನು ನಡೀತೆ ನಾವು ತಡೆಗಟ್ಟಬಹುದು. ಮೇಡಮ್ ಇನ್ನೊಂದು ಅದೇ ಹೇಳದ್ನಲ್ಲ, ಈಗ ದೊಡ್ಡವ್ರ ಆಗ್ತಾ ಮಗು ಮುಂಚೆ ತುಂಬಾ ಮಾತಾಡೋನು ಇವಾಗ ಗಂಭೀರ ಆಗ್ಬಿಟ್ಟು ಅದು ತಾವು ಯಾವ ರೀತಿ ಜಡ್ಜ್ ಮಾಡ್ತೀವಿ ಪೇರೆಂಟ್ಸ್ ಆಗಿ? ನಾವು ಅದನ್ನ ಯಾವ ಏಜ್ ಅಲ್ಲಿ ಯಾವ ವಿಚಾರಕ್ಕೆ ಆತರ ಆಗ್ತಾರೆ ಅಂತ ನಾವು ಅದನ್ನ ಗಮನಿಸಬೇಕಾಗಿರೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಒಂದು ಯೂಶುವಲ್ ಆಗಿ ಇದು ಬಂದು ಒಂದು ಮಿಡಲ್ ಕ್ಲಾಸ್ ಅಲ್ಲಿ ಇರಬೇಕಾದ್ರೆ ಒಂದು ಫಿಫ್ತ್ ಸಿಕ್ಸ್ತ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಕಡಿಮೆ ಮಾಡೋ ಮಾತು ಕಡಿಮೆ ಆಗುವಂಥದ್ದು. ಸೊ ಅದು ಯಾಕೆ ಆ ಥರ ಮಾತು ಕಡಿಮೆ ಆಗುತ್ತೆ, ವೆದರ್ ಅವ್ರಿಗೆ ಸಡನ್ ರಿಯಲೈಸೇಷನ್ ಶುರು ಆಗೋಗಿರುತ್ತೆ. ಕೆಲವರು ಏನಾಗುತ್ತೆ ಅಂದರೆ ತುಂಬ ಫಿಸಿಕಲ್ ಆ್ಯಕ್ಟಿವಿಟಿ ಇರೋವಂಥ ಮಕ್ಕಳಿಗೆ ನಾವು ಎಜುಕೇಷನ್ ಮೇಲೆ ಏದರ್ ಸ್ಕೂಲ್ ಇರ್ಬೋದು ಟೀಚರ್ಸ್ ಇರ್ಬೋದು ಪೇರೆಂಟ್ಸ್ ಇರ್ಬೋದು ಸಡನ್ನಾಗಿ ಎಜುಕೇಷನ್ ಪ್ರೆಷರ್ ಜಾಸ್ತಿ ಆದಾಗ ಬೆಳಗ್ಗೆಯಿಂದ ರಾತ್ರಿವರೆಗೂ ಅವ್ರಿಗೆ ನಾವು ಕಂಪ್ಯಾಕ್ಟ್ ಟೈಮ್ ಟೇಬಲ್ ಕೊಟ್ಟು ನೀನು 9 to 3 ಸ್ಕೂಲಲ್ಲಿ ಇರಬೇಕು, 3:30 ಟ್ಯೂಷನ್ಸ್ ಇರುತ್ತೆ, ಆಮೇಲೆ 6:30 ಬಂದಾಗ ಇನ್ಯಾವುದೋ ಒಂದು ಕ್ಲಾಸ್ ಇರುತ್ತೆ, 9 ಇನ್ನೊಂದು ಕ್ಲಾಸ್ ಇರುತ್ತೆ ಅಂತ ಮಾಡಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಅವ್ರನ್ನ ಎಂಗೇಜ್ ಮಾಡಿದಾಗ ಏನಾಗುತ್ತೆ ಆ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆದಾಗ ಅವ್ರಿಗೊಂದು ಶಾಕ್ ಆಗಿ ಓಕೆ ನನ್ನ ಲೈಫ್ ಬೇರೆ ದಿಕ್ಕಲ್ಲಿ ಹೋಗ್ತಿದೆ ಹೆಂಗಂತ ಯೋಚನೆ ಮಾಡಿದಾಗ ಅವ್ರಿಗೆ ಆ ಶಾಕಿಂದ ಕಮ್ಯುನಿಕೇಷನ್ ಕಡಿಮೆ ಆಗ್ಬೋದು. ಇಲ್ಲ ಫ್ರೆಂಡ್ಸ್ ಯಾರೋ ಒಬ್ಬರು ಅವ್ರನ್ನ ಟೀಸ್ ಮಾಡ್ತಿದ್ರು, ಇಲ್ಲಾಂದರೆ ಟೀಚರ್ಸ್ ಬಂದುಬಿಟ್ಟು ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಕೆಲವೊಂದ್ಸಲ ಈ ಥರನೂ ಆಗುತ್ತೆ. ಯೂಶಲಾಗಿ 90% ಟೀಚರ್ಸ್ ಆರ್ ಗುಡ್, ಬಟ್ 10% ಏನಾಗುತ್ತೆ ಒಬ್ಬರನ್ನ ಟಾರ್ಗೆಟ್ ಮಾಡಿ ನೀನು ಸರಿ ಇಲ್ಲ ಅಂತ ಹೇಳೋ ಅಂಥದ್ದು ಅಥವಾ ನೀನು ಹೇಳ್ತಿರೋ ತಪ್ಪು ಹಂಗಂತ ಹೇಳಿದಾಗ ನಾನು ಬಾಯಿ ಮುಚ್ಕೊಂಡಿದ್ರೇ ಬೆಟರು, ನಾನು ಜಾಸ್ತಿ ಮಾತಾಡ್ತಿದ್ರೆ ಸೇಫ್ ಆಗಿರ್ತೀನಿ, ಈ ಥರ ಆ ಸೇಫರ್ ಝೋನಿಗೆ ಹೋಗ್ತಾ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಯೂಶಲಾಗಿ ನಾವು ಮನೇಲಿ ಕೇಳೋದಿಲ್ಲ ಇದನ್ನೆಲ್ಲ, ಯಾಕೆ ನೀನು ಸೈಲೆಂಟ್ ಆಗಿದೆಯಾ ಅಪ್ಪ, ಇಷ್ಟು ದಿನ ತರಲೆ ಆಗಿದೆ, ಯಾಕೋ ಪರವಾಗಿಲ್ಲ ಸುಮ್ಮನಾಗ್ತಾನೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ಅನ್ಕೊಳ್ಳೋ ಅಂತದ್ದು ಏನಾಗುತ್ತೆ ಅಂದ್ರೆ ಅಲ್ಲಿ ಪೇರೆಂಟ್ಸ್ ಏನ್ ಮಾಡ್ತಾರೆ ಒಂದು ಇಂಪ್ರೂವ್ಮೆಂಟ್ ಅಂತ ಅಂದ್ಕೊಂಡ್ಬಿಡ್ತಾರೆ, ಬಟ್ ಅದು ಎಲ್ಲಾ ಕೇಸಸ್ ಅಲ್ಲೂ ಆಗಿರಲ್ಲ, ಆ ಕೇಸಸ್ ಅಲ್ಲಿ ಆಗಿರೋದಿಲ್ಲ. ಸೊ ಅಟ್ಲೀಸ್ಟ್ ನಮ್ಗೆ ಅದು ಇಂಪ್ರೂವ್ಮೆಂಟ್ ಏನ ಅಥವಾ ಏನೋ ತೊಂದರೆ ಇದೆಯಾ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಅಥವಾ ಅದನ್ನೇ ನಾವು ಮೊದಲಿಂದ ನಾವು ಹೇಗೆ ಮಗು ಜೊತೆ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ನಮ್ಗೆ ಎಲ್ಲದಕ್ಕೂ ನಮ್ಗೆ ಉತ್ತರಗಳು ಸಿಗುತ್ತಾ ಅಥವಾ ನಾವು ಹೊರಗಿನವ್ರನ್ನ ನಾವು ಯೂಸ್ ಮಾಡ್ಕೊಂಡೇ ನಮ್ಗೆ ಉತ್ತರ ಸಿಗುತ್ತಾ ಹಂಗಂತ ಕೌನ್ಸಿಲರ್ ಹತ್ರನೇ ಹೋಗ್ಬೇಕಾ ಅಥವಾ ನಮ್ಗೆ ಆಲ್ರೆಡಿ ನಮ್ಗಿರೋ ಕಮ್ಯುನಿಕೇಷನ್ ಯಾವ ಡೆಪ್ತ್ ಇದೆ ಅನ್ನೋದ್ರ ಮೇಲೆ ನಮ್ಗೆ ಅದಕ್ಕೆ ಉತ್ತರಗಳು ಯಾವ ಟೈಮಲ್ಲಿ ನಾವು ಪಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯೂಶುವಲ್ ಆಗಿ ನಾವು ಉತ್ತರ ಕಂಡಿಡ್ಕೊಳ್ಳೋದು ಬೆಟರ್, ಹಾಗೆ ಗಂಭೀರವಾಗಿ ಆಗೋಗ್ಬಿಟ್ಟಿದ್ದಾರೆ ಸರಿ ಬಿಡು ಒಳ್ಳೆ ತಾನೆ ಹಾಗಂತ ಅನ್ಕೊಳ್ಳೋದಕ್ಕಿಂತ ಯಾಕೆ ಗಂಭೀರ ಆದ್ರು ಇದು ಯಾವ್ದಾದ್ರು ಓಕೆ. ಕೆಲವೊಬ್ರಿಗೆ ಏನಾಗುತ್ತೆ 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಅಲ್ಲೇ ಅವರು ನಾನು ಅದಾಗಬೇಕು ಅಂತ ಡಿಸೈಡ್ ಮಾಡಿಬಿಡ್ತಾರೆ, ನಾನೊಂದು ಡಾಕ್ಟರ್ ಆಗಬೇಕು, IAS ಆಫೀಸರ್ ಆಗಬೇಕು, ಆರ್ಮಿ ಆಫೀಸರ್ ಆಗಬೇಕು ಈ ಥರದ್ದು. ಈಗಂತೂ ಮೊದಲು ಡಾಕ್ಟರ್ ಇಂಜಿನಿಯರ್ ಅನ್ನೋದಕ್ಕಿಂತ ಈಗ 100,000 ವಿಚಾರಗಳು ಬಂದೋಗಿದೆ. ಸೊ 5th ಕ್ಲಾಸಲ್ಲೇ ಮಕ್ಕಳು ಬಂದುಬಿಟ್ಟು ನಾನು ಅದನ್ನು ಆ್ಯಪ್ ಡಿಸೈನ್ ಮಾಡಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟ್ ಡಿಸೈನ್ ಮಾಡಬೇಕು. ಸೊ ಈ ಥರದ್ದೆಲ್ಲ ಮಕ್ಕಳು ಹೇಳ್ತಿರ್ಬೇಕಾದ್ರೆ 5th ಸ್ಟ್ಯಾಂಡರ್ಡಿಂದ ಅವ್ರು ಗಂಭೀರ ಆಗ್ತಿದ್ದಾರೆ ಅಂದರೆ ಈ ಜೀವನದ ಉದ್ದೇಶ ಬದಲಾಗಿರೋದಕ್ಕೆ ಗಂಭೀರ ಆಗ್ತಿದ್ದಾರಾ, ಆ ಥರ ಆದರೆ ನಾವು ಎನ್ಕರೇಜ್ ಮಾಡ್ಬೋದು. ಮತ್ತು ತುಂಬಾ ಗಂಭೀರ ಆಗಿ ಮಾತೇ ಕಡಿಮೆ ಆಗೋಯ್ತು ಹಂಗಂತ ಅಂದರೆ ನೀನು ಅದರಲ್ಲಿರೋ ತಪ್ಪಲ್ಲ, ಬಟ್ ಈ ಥರ ಲೈಫ್ನ ಎಂಜಾಯ್ ಮಾಡೋದು ತಪ್ಪಲ್ಲ ಹಂಗಂತ ಹೇಳಿ ಅವ್ರು ಸ್ವಲ್ಪನಾದ್ರೂ ಕನ್ವಿನ್ಸ್ ಮಾಡಿ ನಿನ್ನ ಕೆಲಸದಲ್ಲಿ ಸೀರಿಯಸ್ನೆಸ್ ಕಡಿಮೆ ಆಗಬೇಕು ಅಂತ ನಾವು ಹೇಳ್ತಿಲ್ಲ, ಬಟ್ ಯು ಶುಡ್ ಆಲ್ಸೋ ಎಂಜಾಯ್ ಲೈಫ್ ಅಂಥೇಳಿ ಸ್ವಲ್ಪ ಮಗುನ ನಾರ್ಮಲೈಸ್ ಮಾಡೋ ಅಂತ ವಿಚಾರಕ್ಕೆ ಅಪ್ಪ ಅಮ್ಮ ಹೆಲ್ಪ್ ಮಾಡ್ಬೋದು. ಮೇಡಮ್ ಇನ್ನೊಂದು ಸಂದೇಹ ಏನಂದ್ರೆ ಕೆಲವು ಮಕ್ಕಳು ಅದೇ ದೊಡ್ಡವರು ಆಗ್ತಾ ಹೆಚ್ಚು ಕಡಿಮೆ ಒಂದು ಹೈಸ್ಕೂಲ್ ಪ್ರೀ ಟೀನ್ ಅಂತ ಹೇಳ್ಕೊಂಡಿಲ್ಲ ಟೀನೇಜ್, ಅವಾಗ ಏನಾಗುತ್ತೆ ಅಪ್ಪ ಅಮ್ಮನ ಜೊತೆಲಿ ಕಡಿಮೆ ಆಗುತ್ತೆ ಮಾತು, ಬಟ್ ಅವ್ರ ಸಮವಯಸ್ಕರು ಕಸಿನ್ಸ್ ಇರ್ಬೋದು ಇಲ್ಲ ಫ್ರೆಂಡ್ಸ್ ಇರ್ಬೋದು ಅವ್ರ ಜೊತೆ ಮತ್ತೆ ಆಚೆ ಕಡೆ ಫ್ರೆಂಡ್ಸ್ನ ಹುಡ್ಕಕ್ಕೆ ಶುರು ಮಾಡ್ತಾರೆ. ಈಗ ಯಾವುದೋ ಒಂದು ಆಕ್ಟಿವಿಟಿಗೆ ಹೋಗ್ತಾರೆ, ಯಾವುದೋ ಒಂದು ಕರಾಟೆ ಕ್ಲಾಸ್ಗೆ, ಯಾವುದೋ ಟೇಬಲ್ ಟೆನ್ನಿಸ್ ಮ್ಯೂಸಿಕ್ ಕ್ಲಾಸ್ಗೋ ಇಲ್ಲ ಟ್ಯೂಷನ್ಗೋ, ಅಲ್ಲಿ ಫ್ರೆಂಡ್ಸನ್ನ ಕಂಡುಕೊಂಡು ಅವ್ರ ಜೊತೆ ಕಮ್ಯುನಿಕೇಷನ್ ಜಾಸ್ತಿ ಆಗುತ್ತೆ. ಮತ್ತೆ ಈವನ್ ಮೊಬೈಲ್ ಕಾಲ್ಸ್ ಮಾಡೋದಾಗ್ಲಿ ಎಲ್ಲದೂ ಆ ಟೈಮಲ್ಲೇ ಹೆಚ್ಚು ನಡೆಯುತ್ತೆ ಅಂತ ಅನ್ಕೋತೀನಿ. ಇಂಥ ಟೈಮ್ನಲ್ಲಿ ಪೇರೆಂಟ್ಸ್ ಯಾವ ರೀತಿ ಪ್ರಿಕಾಷನ್ ತಗೋಬೇಕು ಮುನ್ನೆಚ್ಚರಿಕೆ? ಈಗ ನಾವು ಆ ವಯಸ್ಸಿಗಿನ ಮನಸ್ಥಿತಿಯನ್ನು ಯೋಚನೆ ಮಾಡಿದಾಗ ನಾನು ಒಂದು ಗ್ರೂಪಿಗೆ ಸೇರಿದಂಥವನಾಗಿರಬೇಕು ಅನ್ನೋವಂಥದ್ದು ಆ ವಯಸ್ಸಿನ ಮನಸ್ಥಿತಿ. ಒಂದು 15-16 ಆಗ್ತಾ ಇದ್ದಂಗೆ ನಾನು ಆ ಗ್ರೂಪಿಗೆ ಸೇರಲಿಲ್ಲ ಹಂಗಂತಾದಾಗ ಏನಾಗುತ್ತೆ,
ತುಂಬ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಥವಾ ನನಗೇನೋ ಪ್ರಾಬ್ಲಮ್ ಇದೆ ಅದರಿಂದ ನಾನು ನಿನ್ನ ಈ ಗ್ರೂಪಿಗೆ ಸೇರಿಸ್ಕೊಳ್ತಿಲ್ಲ ಅಂತ ಅನ್ನುವಂಥದ್ದು ಅಥವಾ ನಾನು ಬೇಸಿಕಲಿ ಆ ಗ್ರೂಪಿಗೆ ಸೇರ್ಕೊಳ್ಳುವಂಥ ಯೋಗ್ಯತೆ ನನಗಿಲ್ಲ ಈ ಥರದ್ದೆಲ್ಲ ಭಾವನೆಗಳು ಬರಕ್ಕೆ ಶುರು ಆಗುತ್ತೆ ಸೊ ಅವರು ಗ್ರೂಪ್ಸಲ್ಲಿದ್ದಾಗ ಒಂದು 15-16 ಆದಮೇಲೆ ಗ್ರೂಪ್ಸಲ್ಲಿದ್ದಾಗ ಇಟ್ ಈಸ್ ಹೆಲ್ದಿ ಒಂದು ಆದರೆ ಆ ಗ್ರೂಪ್ ಆಕ್ಟಿವಿಟೀಸ್ ಹೆಲ್ದಿನ ಇಲ್ವಾ ಅಂತ ನಾವು ತಿಳ್ಕೊಬೇಕು ಅದು ನಮ್ಮ ಜವಾಬ್ದಾರಿ ಪೇರೆಂಟ್ಸ್ ಆಗಿ ಯಾವ ತರ ತಿಳ್ಕೊಬಹುದು ಅಂದ್ರೆ ಅವಾಗಲೂ ಸಹ ನಿಮ್ಮ ಮತ್ತೆ ನಿಮ್ಮ ಮಗುವಿನ ಒಂದು ಕಮ್ಯುನಿಕೇಶನ್ ಫ್ರೆಂಡ್ಶಿಪ್ ಲೆವೆಲ್ ಅಲ್ಲಿ ಇದ್ದಾಗ ನಿಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಈಗ ನಾನು ಅವರು ಬಂದು ನಿಮ್ಮತ್ರ ಹೇಳ್ತಾರೆ ನೆನ್ನೆ ಬಂದು ಬರ್ತ್ಡೇ ಪಾರ್ಟಿಗೆ ಹೋಗಿದ್ದೆ ರಾತ್ರಿ 10 ಗಂಟೆ ಆಗೋಯ್ತು ಈ ತರ ಬರ್ತ್ಡೇ ಪಾರ್ಟಿಲಿ ಈ ತರ ಎಲ್ಲಾ ಮಾತಾಡ್ಕೊಂಡ್ರು ಹಾಗಂತ ನೀವು ಹೇಳಿದ ತಕ್ಷಣ 10 ಗಂಟೆವರೆಗೂ ಬರ್ತ್ಡೇ ಪಾರ್ಟಿ ಮಾಡುವಂತದ್ದು ಏನಿದೆ ನಿನಗೆ ಎಕ್ಸಾಮ್ ಇದೆ ತಾನೆ ಇನ್ನೊಂದು ವಾರದಲ್ಲಿ ನೀನು ಅದರ ತಾನೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡ್ತಾನೆ ನೆಕ್ಸ್ಟ್ ಟೈಮ್ ಹೇಳೋದೇ ಇಲ್ಲ 10 ಗಂಟೆವರೆಗೂ ಓದ್ತಿದ್ದೆ ಅಂತ ಹೇಳ್ತಾನೆ ಅದು ಯಾಕೆ ಬೇಕಿದನ್ನ ನಾನು ಇದು ಮಾಡ್ಕೊಂಡ್ ಮತ್ತೆ ಅಷ್ಟೊತ್ತಿಗೆ ಫ್ರೆಂಡ್ಸ್ ಯಾರೋ ಹೇಳ್ಕೊಟ್ಟಿರ್ಬೋದು ಅವನಿಗೆ ನೀನು ಯಾಕಪ್ಪ ಬರ್ತ್ಡೇ ಪಾರ್ಟಿ ನಿಜ ಹೇಳಿದೆ ನಿಜ ಹೇಳೋದು ಬಿಡ್ತಾರ ಅಪ್ಪ ಅಮ್ಮ ನೀನು ಸುಮ್ಮನೆ ಓದ್ಕೊಂಡೆ ಅಂತಂದ್ರೆ ಓ ನನ್ನ ಮಗ ಗ್ರೇಟ್ ಅಂತ ಹೇಳ್ತಾನೆ ನೀನು ಹಂಗಂತ ಹೇಳು ಹಂಗಂತ ಹೇಳಿದಾಗ ಅವನು ಅದನ್ನು ಮನೇಲಿ ಬಂದು ಟ್ರೈ ಮಾಡ್ತಾನೆ ಆಗ ಅಪ್ಪ ಏನಂತಾರೆ ಹೌದಪ್ಪ ಓದ್ಕೊಂಡನಪ್ಪ ಸರಿನಪ್ಪ ಹಂಗಂತ ಅಂದ್ಬಿಟ್ಟಾಗ ಏನಾಗುತ್ತೆ ಓ ಸುಳ್ಳು ಸಂತೋಷ ಕೊಡುತ್ತೆ ಇದು ಇಂಡೈರೆಕ್ಟ್ ಕಮ್ಯುನಿಕೇಶನ್ ಅಲ್ವಾ ಸುಳ್ಳು ಸಂತೋಷ ಕೊಡುತ್ತೆ ಅನ್ನೋದು ನಾವೇ ಹೇಳ್ಕೊಡ್ತಿರುವಂತ ವಿಚಾರ ಅವನು ನಿಜ ಹೇಳಿದಾಗ ಏನು ಮಾಡಿದ್ವಿ ಸಾಕು ಸುಮ್ಮನಿರು ತಪ್ಪಲ್ವಾ ಹಂಗಂತ ಹೇಳಿ ಯೂಶುವಲ್ ಆಗಿ ನಾವು ಇದು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನೋ ಒಂದು ವಿಚಾರ ನಡೆದಿದ ತಕ್ಷಣ ಸಲಹೆ ಬೇಕೋ ಬೇಡವೋ ಇಮಿಡಿಯೇಟ್ ಆಗಿ ಸಲಹೆ ಕೊಡ್ತೀವಿ ಆಗ ಏನಾಗುತ್ತೆ ಪ್ರತಿಯೊಂದು ವಿಚಾರಕ್ಕೂ ನಮಗೆ ಡಿಸಿಷನ್ ತಗೊಳ್ಳೋದಕ್ಕೆ ನಮಗೆ ಬರೋದಿಲ್ಲ ಹಂಗಂತ ಅನ್ನೋದು ಮಕ್ಕಳಿಗೆ ನಾವು ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಂಗೆ ಆಗುತ್ತೆ ನಂಗೆ ಡಿಸಿಷನ್ ತಗೊಳಕ್ ಬರ್ದಿರೋದ್ರಿಂದ ತಾನೆ ಇವ್ರು ಸಲಹೆ ಕೊಡ್ತಿದ್ದಾರೆ ನಂಗೆ ಬರ್ತ್ಡೇ ಪಾರ್ಟಿ ಮಾಡ್ಬೇಕಾ ಇಲ್ಲಾಂದ್ರೆ ಒಂದು ಎಕ್ಸಾಮ್ಗೆ ಓದ್ಬೇಕಾ ಅನ್ನೋಂಥ ಡಿಸಿಷನ್ ನನಗೆ ತಗೊಳಕ್ ಗೊತ್ತಿಲ್ಲ ಅನ್ನೋದ್ರಿಂದನೇ ಇವ್ರು ನಂಗೆ ಸಲಹೆ ಕೊಡ್ತಿದ್ದಾರೆ ಅಂದಾಗ ಮಗುಗೆ ಮನೇಲೂ ಸಹ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರೋದಕ್ಕೆ ಒಂದು ಕಾರಣ ಆಗುತ್ತೆ ಸೊ ಅವ್ರು ನಿಮ್ಮ ಹತ್ರ ನೆಕ್ಸ್ಟ್ ಟೈಮ್ ಬಂದು ಅವು ಏನು ವಿಚಾರ ಹೇಳಲ್ಲ ಇದರಿಂದ ತೊಂದರೆ ಆಗೋದಿಷ್ಟೇ ಅವ್ರ ಫ್ರೆಂಡ್ಸಿಂದ ಅಂತೂ ಕಂಪ್ಲೀಟ್ ಆಗಿ ಹೊರಗಡೆ ಬರಲ್ಲ ಬಟ್ ಅಲ್ಲಿ ನಡೆಯೋ ಅಂತ ಬರ್ತ್ಡೇ ಪಾರ್ಟಿ ಪರವಾಗಿಲ್ಲ ಬಟ್ ಅವ್ರು ಇನ್ನೇನೋ ಒಂದು ಕೆಟ್ಟ ಅಭ್ಯಾಸಗಳು ಸ್ಮೋಕಿಂಗ್ ಇರ್ಬೋದು ಇಲ್ಲ ಆಲ್ಕೋಹಾಲ್ ತಗೊಳ್ಳೋ ಅಂಥದ್ದು ಇಂಥ ವಿಚಾರಗಳಿಗೆ ಹೋದಾಗ ಸಹ ನಿಮ್ಮ ಹತ್ರ ಬಂದು ಹೇಳ್ಕೊಳ್ಳೋದಿಲ್ಲ ಇಲ್ಲಾಂದ್ರೆ ಅದೇನಾಗಿರುತ್ತೆ ಹೆಲ್ದಿ ಆಗಿದ್ದಾಗ ಅಪ್ಪ ನಿನ್ನೆ ಫ್ರೆಂಡ್ ಒಬ್ಬ ಸ್ಮೋಕ್ ಮಾಡ್ದ ಹಂಗಂತ ಅಂದಾಗ ನೀವು ಅದನ್ನು ಅಯ್ಯೋ ಅಂಥ ಫ್ರೆಂಡ್ ಜೊತೆ ಸೇರಬೇಡ ಅಂತ ಹೇಳೋದಕ್ಕೆ ಮೊದಲು ಓ ಹೌದಾ ಸ್ಮೋಕಿಂಗ್ ಅನ್ನೋವಂಥದ್ದು ತಪ್ಪು ಅನ್ನೋದು ಅವ್ನಿಗೆ ಗೊತ್ತಿಲ್ಲದೆ ಇರ್ಬೋದಪ್ಪ ಪರವಾಗಿಲ್ಲ ಬಿಡು ಕೆಲವೊಬ್ಬರು ಫ್ರೆಂಡ್ಸ್ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ನೀನು ಒಳ್ಳೆಯವರಿಂದ ಒಳ್ಳೇದನ್ನು ಕಲ್ತ್ಕೋ ಆ ಸ್ಮೋಕಿಂಗ್ ಫ್ರೆಂಡಿಂದನೂ ಒಳ್ಳೆ ವಿಚಾರ ಇರ್ಬೋದು ಅದನ್ನು ಮಾತ್ರ ನೀನು ಕಲ್ತ್ಕೋ ಹಂಗಂತ ಹೇಳಿದ್ರೆ ಇವ್ನು ನೆಕ್ಸ್ಟ್ ಟೈಮ್ ಇವ್ನು ಸ್ಮೋಕ್ ಮಾಡಬೇಕು ಹಂಗಂತ ಜಿದ್ದಿಗಾಗಿ ಹೋಗಿ ಸ್ಮೋಕ್ ಬಂತು ಮಾಡ್ಕೊಂಡು ಬರೋದಿಲ್ಲ ಸೊ ಅಟ್ಲೀಸ್ಟ್ ಒಂದು 80% ಹಾರ್ಮನ್ನು ನಾವು ಮಾತಿನ ಮೂಲಕನೇ ಸಾಲ್ವ್ ಮಾಡ್ಕೋಬಹುದು ವೀಕ್ಷಕರೇ ನೋಡಿ ಮೇಡಮ್ ಅವರ ತುಂಬಾ ಅಮೂಲ್ಯವಾಗಿರೋ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಪೋಷಕರು ತಮ್ಮ ಮಕ್ಕಳು ಒಂದು ವಯಸ್ಸಿಗೆ ಬಂದಮೇಲೆ ನೀವು ಮಕ್ಕಳಿಗೆ ಏನನ್ನೇ ಆಗಲಿ ಸಡನ್ನಾಗಿ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ ಅಂದರೆ ವಿತೌಟ್ ಥಿಂಕಿಂಗ್ ಅವಾಗ ಏನಾಗುತ್ತೆ ನೀವೇನೇ ಹೇಳಿದ್ರು ಮಕ್ಕಳು ನಿಮ್ಮ ಹತ್ರ ಆ ವಿಷಯ ಏನಾದರೂ ನೀವು ನೆಗೆಟಿವ್ ಅನಿಸಿದ್ರೆ ಅವ್ರೇನು ಮಾಡ್ತಾರೆ ಆ ನೆಗೆಟಿವ್ ವಿಷಯನ ಹೇಳೋದಕ್ಕೆ ಹಿಂಜರಿತಾರೆ ಒಂದು ಹೇಳ್ದಲೇ ಇರ್ಬೋದು ಇಲ್ಲ ಎರಡನೇದು ಏನು ಮಾಡ್ತಾರೆ ಸುಳ್ಳು ಹೇಳ್ತಾರೆ ಅಲ್ಲಿರಲಿಲ್ಲ ಓಕೆ ಈಗ ಬರ್ತ್ಡೇ ಪಾರ್ಟಿ ಬೇಡ ಅಲ್ಲಿರೋದು ಅಪ್ಪ ಅಮ್ಮಂಗೆ ಇಷ್ಟ ಇಲ್ಲ ಅಂದರೆ ಇವ್ರು ಹೇಳಿದಾಗೆ ಏನೋ ಓದ್ಕೋತಾ ಇದ್ವಿ ಅಂತ ಅಥವಾ ಬೇರೆ ಇನ್ನೇನೋ ಒಂದು ರೀಸನ್ನ ಹೇಳ್ತಾರೆ ಸೊ ಇಲ್ಲಿ ಸುಳ್ಳು ಹೇಳೋದನ್ನು ಸಹಿತ ನಾವೇ ಅವ್ರಿಗೆ ಒಂದು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಸೊ ದಯವಿಟ್ಟು ನೀವು ಆ ಮಟ್ಟಕ್ಕೆ ಹೋಗಬೇಡಿ ಏನೇ ಮಾಡೋದು ಯೋಚನೆ ಮಾಡಿ ಮಾತಾಡಿ ಹಾಗೆ ಸುಮ್ಮನೆ ಸಲಹೆಗಳನ್ನು ಕೊಡೋದು ಬೇಡ ಅನ್ನೋದು ಮೇಡಮ್ ಅವರ ಒಂದು ಅಭಿಪ್ರಾಯ ಮೇಡಮ್ ಇವಾಗ ಇನ್ನೊಂದು ಬಂತು ಈಗ ಆಫ್ಟರ್ ಈಗ ಬಂದುಬಿಟ್ರು ಒಂದು 5th 6th 7th ಹೈಸ್ಕೂಲ್ ಸರಿ 6th 7th ಶುರು ಆಗುತ್ತೆ ಎಲ್ಲರ ಮೇಲೆ ಮೊಬೈಲ್ ಇದೆ ಮೊಬೈಲ್ ಕೊಡ್ತಾರೆ ಈಗ ಅದೊಂದು ನೆಸೆಸಿಟಿ ಆಗೋಗಿದೆ ಏಕೆಂದರೆ ಮೊಬೈಲ್ ಅಡಿಕ್ಷನ್ ಬಗ್ಗೆ ಸುಮಾರು ಜನ ಮಾತಾಡಿದ್ದಾರೆ ಬಟ್ ನನ್ನ ಒಂದು ಡೌಟ್ ಕಮ್ಯುನಿಕೇಶನ್ ರಿಲೇಟೆಡ್ ಅಂದರೆ ಈ ಮೊಬೈಲ್ಗಳಲ್ಲಿ ಮಾತಾಡೋದೊಂದೇ ಅಲ್ಲ ಮೆಸೇಜ್ಗಳು ಕಳಿಸೋದು ಈ ಫೇಸ್ಬುಕ್ಕಲ್ಲಿ ಚಾಟಿಂಗ್ ಮಾಡ್ಕೊಳ್ಳೋದು ಅಥವಾ ಇನ್ಯಾವುದೋ ಒಂದು ಆ್ಯಪಲ್ಲಿ ಇವರು ಆ್ಯಕ್ಟಿವ್ ಆಗಿರೋದು ಇದೆಲ್ಲ ಕಮ್ಯುನಿಕೇಷನ್ ಅಂಡರೇ ಬರುತ್ತಾ ಬಂದ್ರೆ ಅದರಲ್ಲಿ ಯಾವ ರೀತಿ ದುಷ್ಪರಿಣಾಮಗಳಿವೆ ಅದನ್ನ ಯಾವ ರೀತಿ ತಡೆಗಟ್ಟಬಹುದು ಇದು ನಾವು ಪೇರೆಂಟ್ಸ್ ಮತ್ತೆ ಮಕ್ಕಳು ಇಬ್ಬರನ್ನು ಅಡ್ರೆಸ್ ಮಾಡಬೇಕಾಗುತ್ತೆ ಈ ವಿಚಾರ ಒಂದು ನಾವು ಈಗ ವಾಟ್ಸ್ಆ್ಯಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಈ ತರ ಇದೆಲ್ಲಾನು 100% ಕಮ್ಯುನಿಕೇಶನ್ ಇದು ಆನ್ಲೈನ್ ಕಮ್ಯುನಿಕೇಶನ್ ಆಗುತ್ತೆ ಆಫ್ಲೈನ್ ಕಮ್ಯುನಿಕೇಶನ್ ಬೇರೆ ಆಗುತ್ತೆ ಸೊ ಈ ಆನ್ಲೈನ್ ಕಮ್ಯುನಿಕೇಶನಲ್ಲಿ ನಮಗೀಗ ಪ್ರೆಸೆಂಟ್ ಪ್ರಾಬ್ಲಮ್ ಏನು ಅಂತ ಅಂದರೆ ನಮಗೆ ಆನ್ಲೈನ್ ಕಮ್ಯುನಿಕೇಶನ್ ಹೇಗೆ ಮಾಡೋದು ಅಂತಲೇ ನಮಗೆ ಗೊತ್ತಿಲ್ಲದೆ ಅದು ನಾನಾಗಿರ್ಬೋದು ಯಾರಾದರೂ ಆಗಿರ್ಬೋದು ಸುಮ್ಮನೆ ನಮಗೆ ಸಡನ್ನಾಗಿ ಅದನ್ನು ಕೊಟ್ಬಿಟ್ರು ಯಾವುದೋ ಒಂದು ಸಲಕರಣೆ ಅದನ್ನು ಉಪಯೋಗಿಸೋದು ಹೇಗೆ ಅಂತಲೇ ನಮಗೆ ಸರಿಯಾಗಿ ಹೇಳ್ಕೊಡದೆ ಆ ಸಲಕರಣೆಯನ್ನು ಪ್ರತಿಯೊಬ್ಬರು ತೊಗೊಳ್ಳಿ ಹಂಗಂತ ಅಂತಂದ್ಬಿಟ್ಟು ಅದನ್ನು ಕೊಟ್ಟಿರೋದ್ರಿಂದ ಏನಾಗ್ತಿದೆ ಎಷ್ಟು ಮಟ್ಟಿಗೆ ನಾವು ಶೇರ್ ಮಾಡಬೇಕು ಯಾವುದನ್ನು ಶೇರ್ ಮಾಡಬೇಕು ಯಾರಿಗೆ ಶೇರ್ ಮಾಡಬೇಕು ಇದು ಯಾವುದೂ ಒಂದು ಮಿತಿ ಇಲ್ಲದೆ ಏನಾಗ್ತಿದೆ ಶೇರ್ ಮಾಡೋದ್ರಿಂದ ನನಗೆ ಒಂದು ಆ ಸೆಕೆಂಡ್ನ ಹ್ಯಾಪಿನೆಸ್
ಈಗ ನಾನು ನನ್ನ ಫೋಟೋ ಶೇರ್ ಮಾಡಿದೆ ಅಂತ ಅಂತಂದ್ರೆ ಇದನ್ನ ನಾಲ್ಕು ಜನ ನೋಡಿದ್ರು, ನಾಲ್ಕು ಜನ ಅದಕ್ಕೆ ಬಗ್ಗೆ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳೋಂಥದ್ದು, ಅಥವಾ ಓ ಎಲ್ಲಿಗೂ ಹೋಗಿದ್ಯಾ ನೀನು ಹಂಗಂತ ಹೇಳೋಂಥದ್ದು. ಅಂದ್ರೆ ಇಲ್ಲಿ ನಮ್ಮ ಅಭಿಪ್ರಾಯದಲ್ಲಿ ಏನು, ಒಂದು ಮಗು ಯಾರಿಗೋ ಹೇಳೋಕೆ ಮಾತಲ್ಲಿ ಹೇಳೋದನ್ನ ಈ ರೀತಿ ಆಕ್ಷನ್ ಅಲ್ಲಿ ತೋರಿಸಿದೆ. ಆಕ್ಷನ್ ಅಲ್ಲಿ ತೋರಿಸಿದಾಗ ಅಲ್ಲಿಂದ ಬರುವಂತ ರೆಸ್ಪಾನ್ಸ್ ನನಗೆ ಸಂತೋಷ ಆಗ್ತಾ ಇದ್ದಂಗೆ ನನಗೆ ಆ ಕಮ್ಯುನಿಕೇಷನ್ ನೇ ಇಷ್ಟ ಆಗ್ತಾ ಹೋಗುತ್ತೆ. ಈಗ ನನ್ನ ಮನೇಲಿ ಒಂದು ಹೊಸ ಬಟ್ಟೆ ಹಾಕೊಂಡೆ ಹಂಗಂತ ಅಂದಾಗ ನಮ್ಮ ಸಿಸ್ಟಮ್ ಯೂಶುವಲ್ ಆಗಿ ಬಂದ್ಬಿಟ್ಟು ಓ ನೀನು ಚೆನ್ನಾಗಿ ಕಾಣ್ತಿದ್ಯಾ ಇವತ್ತು, ಅಥವಾ ಅದನ್ನ ಮನೇಲಿ ಅಷ್ಟು ಈಸಿಯಾಗಿ ಹೊಗಳಿಕೆ ಬರಲ್ಲ, ನೀನು ಯಾವಾಗಲೂ ಚೆನ್ನಾಗಿ ಕಾಣ್ತೀಯ ಅನ್ನುವಂಥದ್ದು, ಅಥವಾ ಆ ಹೊಸ ಬಟ್ಟೆನ ಹೀಗಿಟ್ಕೋ ಹಾಗಿಟ್ಕೋ ಆ ಥರದ ಮಾತುಗಳು ಬರುತ್ತೆ. ಬಿಟ್ಟರೆ ಹೊಸ ಬಟ್ಟೆ ಇದು ನಿನಗೆ ತುಂಬ ಚೆನ್ನಾಗಿದೆ, ಇದು ನಿನಗೆ ಹೋದ್ಸಲಕ್ಕಿಂತ ಚೆನ್ನಾಗಿದೆ, ಈ ಥರ ಹೊಗಳಿಕೆ ನಮ್ಮ ಮನೇಲಿ ಯೂಶುವಲ್ ಆಗಿ ಕಡಿಮೆ. ಅದೇ ಇಲ್ಲಿ ಸಿಗದೇ ಇರೋವಂಥದ್ದು ಏನಾಗುತ್ತೆ, ಈ ಥರದ ಕಮ್ಯುನಿಕೇಷನ್ ವಾಟ್ಸ್ಆ್ಯಪ್ ಇರ್ಬೋದು ಫೇಸ್ಬುಕ್ ಇದು ಸಿಗ್ತಾ ಹೋದಾಗ ಏನಾಗುತ್ತೆ, ಮಕ್ಕಳಲ್ಲಿ ಅಡಿಕ್ಟ್ ಆಗ್ತಾ ನಮ್ಗೆ ಯಾವುದೇ ಒಂದು ಪಾಸಿಟಿವ್ ವಿಚಾರ ಎಲ್ಲಿ ಸಿಗುತ್ತೋ ನಮ್ಮ ಮನಸ್ಸಿಗೆ ಬೇಕಾಗಿರೋಂಥ ವಿಚಾರ ಸಿಕ್ಕಿದಾಗ ನಾವು ಅದಕ್ಕೆ ಹೋಗ್ತಾ ಇರ್ತೀವಿ. ಸೊ ಇದರಲ್ಲಿ ಸಹ ಪೇರೆಂಟ್ಸ್ ಬಂದು ಒಂದು ಟೈಮಿಂಗ್ಸ್ ರೆಸ್ಟ್ರಿಕ್ಷನು ವಾಟ್ಸ್ಆ್ಯಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಟೈಮಿಂಗ್ಸ್ ರೆಸ್ಟ್ರಿಕ್ಷನು ಮತ್ತು ಏಜ್ ರೆಸ್ಟ್ರಿಕ್ಷನು, ಈ ಏಜಿಗೆ ಮೇಲೇ ಫೇಸ್ಬುಕ್ ಇರಬೇಕು ನಿನ್ನ ಹತ್ರ, ಈ ಏಜಿಗೆ ಮೇಲೇ ನೀನು ವಾಟ್ಸ್ಆ್ಯಪಲ್ಲಿ ಇನ್ನೊಬ್ಬರ ಹತ್ರ ಕಮ್ಯುನಿಕೇಟ್ ಮಾಡಬೇಕು ಹಂಗಂತ ಅಂತನ್ನುವಂಥದ್ದನ್ನು ಇವರು ಬೇರೆ ಒಂದು ನಾನು ಇದನ್ನು ನೀನು ಈ ಥರ ಮಾಡಿದರೆ ನಿನಗೆ ಬೇಕಾಗಿರುವಂತಹ ಡ್ಯಾನ್ಸ್ ಕ್ಲಾಸ್ ನಾನು ನಿನಗೆ ಸೇರಿಸ್ತೀನಿ, ಅಥವಾ ನಿನಗೆ ಬೇಕಾಗಿರುವಂಥ ಇನ್ನೊಂದು ವಿಚಾರ ನಾನು ಮಾಡ್ತೀನಿ ಹಂಗಂತ ಹೇಳಿ ಯಾವುದನ್ನು ಬೇಡವೋ ಅದಕ್ಕೆ ಯಾವುದು ಮಗುಗೆ ಬೇಕಾಗಿರುತ್ತೋ ಮತ್ತು ಅದು ಹೆಲ್ದಿನೂ ಆಗಿರಬೇಕು. ಈಗ ನಮ್ಮ ಮಗು ಎಲ್ಲ ಸಲ ಚಾಕ್ಲೇಟ್ ಕೇಳ್ತಿದೆ ಅಂತಂದರೆ ನಿಂಗೆ ಚಾಕ್ಲೇಟ್ ಕೊಡಿಸ್ತೀನಿ ಇದನ್ನು ಮಾಡು, ನಿಂಗೆ ಚಾಕ್ಲೇಟ್ ಕೊಡಿಸ್ತೀನಿ ಅದನ್ನು ಮಾಡು ಅಂತಲೇ ಪ್ರತಿ ಸಲ ಹೇಳೋದಕ್ಕಾಗಲ್ಲ, ಅದು ಅನಾರೋಗ್ಯವಾದಂಥ ವಿಚಾರ ಆಗೋಗುತ್ತೆ. ಸೊ ಅದಕ್ಕೆ ಇನ್ಸ್ಟೆಡ್ ಆಫ್ ದ್ಯಾಟ್ ಆ ಮಗುಗೆ ಬೇಕಾಗಿರೋ ಒಳ್ಳೆ ವಿಚಾರವನ್ನು ನಾನು ನಿಂಗೆ ತೊಕ್ಕೊಡ್ಬೇಕು ಅಂತ ಆದರೆ ನೀನು ಫೋನನ್ನು ಇಷ್ಟೊತ್ತಿಗೆ ಯೂಸ್ ಮಾಡಬೇಕು ಮತ್ತು ಇಂಥದ್ದನ್ನೇ ಅದರಲ್ಲಿ ಫೋನಲ್ಲಿ ಯೂಸ್ ಮಾಡಬೇಕು ಹಂಗಂತ ಹೇಳಿ ಆಲ್ಮೋಸ್ಟ್ ಮಕ್ಕಳು ಒಂದು ಡಿಗ್ರಿಗೆ ಬರೋವರೆಗೂ ಇಲ್ಲ ಪ್ರೊಫೆಷನಲ್ ಕೋರ್ಸಿಗೆ ಬರೋವರೆಗೂ ಅಪ್ಪ ಅಮ್ಮ ಅದರಲ್ಲಿ ಇಂಟರ್ಫಿಯರ್ ಆಗೋದರಲ್ಲಿ ದೊಡ್ಡ ತಪ್ಪೇನಿಲ್ಲ. ಮೇಡಮ್, ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಒಂದು ಅತ್ಯಮೂಲ್ಯವಾದ ಮಾಹಿತಿ ಇವಾಗ ಗೊತ್ತಾಗಿದ್ದೇನೆಂದರೆ ಸಂಭಾಷಣೆ ಕಮ್ಯುನಿಕೇಷನ್ ಅಂದರೆ ಮಾತಾಡೋದೊಂದೇ ಅಲ್ಲ, ಬೇರೆ ಬೇರೆ ವಿಧಗಳಿವೆ ಅನ್ನೋದು ನೀವು ಹೇಳಿರೋ ಒಂದು ಅಂಶ. ಸೊ ಇದು ಯಾವ ವಿಧಗಳು, ಎಷ್ಟು ಟೈಪ್ಸ್ ಇದೆ, ಅಥವಾ ಅದಕ್ಕೆ ಸಪೋರ್ಟಿವ್ ಆಗಿರೋವಂಥ ಫಾರ್ ಎಕ್ಸಾಂಪಲ್ ಬಾಡಿ ಲ್ಯಾಂಗ್ವೇಜ್ ಅಥವಾ ನಾವು ಮಾತಾಡೋ ಒಂದು ಟೋನ್ ಇರ್ಬೋದು, ಅಂದರೆ ಆ ಧ್ವನಿಯ ಒಂದು ಮಾಧುರ್ಯತೆನೋ ಕಾಠಿಣ್ಯತೆನೋ ಇಲ್ಲ ಒಂದು ವಾಲ್ಯೂಮ್ ಇರ್ಬೋದು, ಹೈ ಪಿಚ್ಚರ್ ಕೆಲವರು ಮಾತಾಡ್ತಾರೆ ಅದು ಬೈ ಬರ್ತ್ ಬಂದ್ಬಿಟ್ಟಿರುತ್ತೆ, ಬೇಕಂತ ಯಾರು ಮಾಡಲ್ಲ. ಸೊ ಇಂಥ ಟೈಮ್ನಲ್ಲಿ ನೀವು ಕೊಡೋ ಒಂದು ಸಲಹೆಗಳೇನು? ಈಗ ಇದು ಮೇಯ್ನ್ ಆಗಿ ನಾವು ವರ್ಬಲ್ ಮತ್ತು ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ವರ್ಬಲಲ್ಲಿ ನೀವು ಹೇಳಿದಂಥ ವಿಚಾರ ಒಂದು ಮಾತಿರಬಹುದು, ಇಲ್ಲ ಅಂತಂದ್ರೆ ನಾವು ಸಂದೇಶವನ್ನು ಬರೆದು ಕಳಿಸುವಂಥದ್ದು ಇವೆಲ್ಲ ಸಹ ಲೆಟರ್ ರೈಟಿಂಗ್. ಹೌದು, ಇವೆಲ್ಲ ವರ್ಬಲ್ ಮಾತಿನ ಮೂಲಕ ಆಗುವಂಥದ್ದು. ನಾನ್ ವರ್ಬಲ್ ಹಂಗಂತ ಅಂತಂದ್ರೆ ನಾನು ನಿಂತ್ಕೊಳ್ಳೋ ರೀತಿ, ನಾನೀಗ ಒಂದು ತರ ನಿಂತರೆ ಅದರಿಂದ ಒಂದು ಭಾವನೆ ಹೊರಗಡೆ ಬರುತ್ತೆ. ಹೌದು, ಓ ಈಗ ನಾನು ಹೀಗೆ ಕುತ್ಕೊಂಡ್ರೆ ತುಂಬಾ ಐಡಿಯಾಸ್ ಬರಲ್ಲ ಅಂತ ಸೈಕಾಲಜಿ ಮೂಲಕ. ನಾನು ಓಪನ್ ಮೈಂಡೆಡ್ ಆಗಿದ್ದೆ ಅಂದ್ರೆ ನಾನು ಹೀಗೆ ಇರುವಂತದ್ದು, ಅಥವಾ ಫುಲ್ ನನ್ನ ಹ್ಯಾಂಡ್ಸ್ ವೈಡನ್ ಮಾಡಿದಾಗ ಏನಾಗುತ್ತೆ, ನಾನು ಓಪನ್ ಕಮ್ಯುನಿಕೇಶನ್ ಮಾಡ್ತಿದ್ದೀನಿ ಹಂಗಂತ. ಸೊ ಈ ತರ ಬಾಡಿ ಲ್ಯಾಂಗ್ವೇಜ್ ಮೂಲಕ ಮತ್ತೆ ನಮ್ಮ ಮಾತಿನ ಟೋನ್, ಮಾತಾಡ್ಬೇಡ ಹಂಗಂತ ಅನ್ನೋದು ಬಂದು ಮಾತಾಡ್ಬೇಡ ಹಂಗಂತ ಜೋರಾಗಿ ಹೇಳೋ ಅಂಥದ್ದು, ಹೆದರಿಕೆಯನ್ನ ಮಾತಾಡ್ಬೇಡ ಪ್ಲಸ್ ನೀನ್ ಮಾತಾಡಿದ್ರೆ ನಿನ್ಗೆ ಅದ್ರಲ್ಲಿ ಏನೋ ಒಂದು ತೊಂದರೆ ಆಗುತ್ತೆ, ನಾನು ಮಾಡ್ತೀನಿ ಅಂತ ಅನ್ನೋ ಹೆದರಿಕೆಯನ್ನ ಕನ್ವೆ ಮಾಡುವಂಥದ್ದು, ಮಾತಾಡ್ಬೇಡ ಅನ್ನೋದು ವಿಚಾರವನ್ನ ಕನ್ವೆ ಮಾಡುವಂಥದ್ದು. ಸೊ ನಾವು ಮಾತಿನ ಟೋನಲ್ಲೂ ನಮ್ಮ ಮೆಸೇಜ್ ಬೇರೆ ಆಗುತ್ತೆ ಮತ್ತೆ ಆ ರೀತಿಯಲ್ಲಿ ಮೆಸೇಜ್ ಬೇರೆ ಆಗುತ್ತೆ. ಸೊ ನಾವು ಪ್ರತಿಯೊಂದನ್ನು ಯೋಚನೆ ಮಾಡ್ಬೇಕಾಗತ್ತೆ. ಈಗ ನಾವು ಯಾವುದೋ ಒಂದು ವಿಚಾರಕ್ಕೆ ಮಗು ಹತ್ರ ಏನೋ ಒಂದು ನಾನು ಮಾತಾಡ್ಬೇಕಿದ್ರೆ ಅದನ್ನ ನಾನು ಯಾವ ವಾಯ್ಸ್ ಅಲ್ಲಿ ಹೇಳ್ತೀನಿ ಅಥವಾ ಯಾವ ಏನದು ಬಾಡಿ ಲ್ಯಾಂಗ್ವೇಜ್ ಇಟ್ಕೊಂಡು ನಾನು ಹೇಳ್ತೀನಿ. ಈಗೆಲ್ಲ ಪ್ರಾಬ್ಲಮ್ ಆಗ್ತಿರೋದು ಏನಂದ್ರೆ ಫೋನ್ ಕಿವಿಲಿರುತ್ತೆ, ಮಗು ಏನೋ ಬಂದು ಹೇಳ್ತಿರುತ್ತೆ, ಹಾ ಕೇಳಿಸ್ಕೊತಿದ್ದೀನಿ ಹೇಳೋ ಕೇಳಿಸ್ಕೊತಿದ್ದೀನಿ ಹೇಳೋ ಅಂದಾಗ ಮಗು ಗೊತ್ತಾಗ್ತಿರುತ್ತೆ, ಐ ಟು ಐ ಕಾಂಟ್ಯಾಕ್ಟ್ ಇರಲ್ಲ ಅಥವಾ ಅದನ್ನು ಕುತೂಹಲದಿಂದ ನಾವು ಕೇಳಿಸ್ಕೊಳ್ಳೋ ಅಂಥ ಯಾವುದೇ ಪ್ರಯತ್ನಗಳು ನಡೀತಿರೋದಿಲ್ಲ. ನಾನು ನಿನ್ಗೆ ಹೇಳೋದನ್ನೆಲ್ಲ ರಿಪೀಟ್ ಮಾಡಲೇಬೇಕಿದ್ರೆ ನಾನು ಬಟ್ ಕೇಳಿಸ್ಕೊತಿದ್ದೀನಿ ಅಷ್ಟೇ ಹಂಗಂತ ಹೇಳೋ ಅಂಥದ್ದು ಮಗು ಗೊತ್ತಾಗ್ತಿರುತ್ತೆ. ನೀನು ರಿಪೀಟ್ ಮಾಡಿದರೂ ಸಹ ನನ್ನ ಭಾವನೆ ನಿನಗೆ ಕನ್ವೆ ಆಗ್ತಿಲ್ಲ, ಅಪ್ಪ ಅಮ್ಮನ ಕನ್ವೆ ಆಗ್ತಿಲ್ಲ ಅನ್ನೋದು ಮಗು ಖಂಡಿತ ಅರ್ಥ ಮಾಡ್ಕೊಳುತ್ತೆ, ಬಿಕಾಸ್ ನಮ್ಮ ಬಾಡಿ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡ್ತಿರಲ್ಲ. ವೀಕ್ಷಕರೇ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಗೊತ್ತಾಗಿದ್ದು, ಒಂದು ಮಹತ್ವವಾದ ಅಂಶ ಅಂದರೆ ಬರೀ ಮಾತಾಡೋದ್ರಿಂದ ಮಾತನ್ನು ಅರ್ಥ ಮಾಡ್ಕೋತಾರೆ ಅಂತಲ್ಲ, ಅದ್ರ ಭಾವನೆಗಳು, ಮಗುವಿನ ಭಾವನೆಗಳನ್ನು ಪೇರೆಂಟ್ಸು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಕಿವಿಗೆ ನೀವು ಮೊಬೈಲ್ ಇದನ್ನು ಹಾಕ್ಕೊಂಡು ಮಾತಾಡ್ತಾ ಇದ್ದರೆ ಮಗು ಗೊತ್ತಾಗ್ಬಿಡುತ್ತೆ ನನ್ನ ಮಾತು ಕೇಳ್ತಾ ಇಲ್ಲ, ಸುಮ್ಮನೆ ಹೇಳ್ತಾ ಇದ್ದಾರೆ ಮೆಕ್ಯಾನಿಕಲ್ ಆಗಿ. ಸೊ ಆದಷ್ಟು ಇಂಥ ಒಂದು ಪೋಸ್ಚರ್ಗಳನ್ನಾಗಲಿ ಇಂಥ ಒಂದು ಆ್ಯಕ್ಷನ್ಗಳನ್ನಾಗಲಿ ಮಗುವಿಂದ ಕಡಿಮೆ ಮಾಡಬೇಕು. ನಾವೇನೇ ಮಾಡಿದ್ರು ಮಗು ಏನಾದರೂ ಮಾಡ್ತಾ ಇದೆ, ಮಾತಾಡ್ತಾ ಇದೆ ಅಥವಾ ಇಲ್ಲ ಏನೋ ಒಂದು ಕೆಲಸ ಮಾಡ್ತಾ ಇದೆ ಆ್ಯಕ್ಷನ್ನಲ್ಲಿ ಅಂತಂದರೆ ಅದ್ರ ಕಡೆಗೆ ಕಾನ್ಸಂಟ್ರೇಟ್, ಅದನ್ನೇ ನೋಡೋದ್ರಿಂದ ಅದು ಕನಿಸುತ್ತೆ ಓ ಇದು ನಾವು ಇವ್ರು ನಮ್ಮನ್ನು ನೋಡ್ತಾ ಇದ್ದಾರೆ, ನಮ್ಮ ಮಾತು ಕೇಳಿಸ್ಕೊತಾ ಇದ್ದಾರೆ, ನನ್ನ ಹತ್ರನೇ ಮಾತಾಡ್ತಾರೆ, ಈ ಥರ ಒಂದು ಭಾವನೆ ಮಗುವಿನಲ್ಲಿ ಬರಬೇಕು ಅನ್ನೋದು ಮೇಡಮ್ ಅವರ ಒಂದು
ಮಾತಿನಿಂದ ತಿಳಿದು ಬಂದಿರೋ ಅಂಶ. ಮೇಡಮ್, ಇದ್ರ ಜೊತೆನಲ್ಲಿ ಈ ಧ್ವನಿಯ ಏರಿಳಿತನೂ ಇರುತ್ತೆ. ಈಗ ವಯಸ್ಸಾದವರು, ಈಗ ನೀವು ಬೈ ಪ್ರೊಫೆಷನ್ ಡಾಕ್ಟರ್, ನಿಮಗಿದು ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆಂದ್ರೆ ಇದು ಇಂಪಾರ್ಟೆಂಟ್. ಒಂದು ಮಗು ಮುಂದೆ ಒಂದು ಪ್ರೊಫೆಷನ್ಗೆ ಹೋಗುತ್ತೆ ಅಂದರೆ ಈ ಏರಿಳಿತನೂ ಒಂದು ಅಂಶನೇ, ಇಂಪಾರ್ಟೆಂಟ್, ಕಲಿಬೇಕು ಅದನ್ನು. ಸೊ ಅಂಥ ಟೈಮ್ನಲ್ಲಿ ಪೇರೆಂಟ್ಸ್ ಯಾವ ರೀತಿ ಒಂದು ವಾಲ್ಯೂಮ್ನ ಇದು ಮಾಡ್ಕೋಬೇಕು, ಅಡಾಪ್ಟ್ ಮಾಡ್ಕೋಬೇಕು? ಇದು ವಾಲ್ಯೂಮ್ನ ಪರ್ಮನೆಂಟಾಗಿ ಯಾರೇ ಒಬ್ಬರು ಅಡಾಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಾವೇನು ಮಾಡ್ಬೋದು, ಸಂದರ್ಭಕ್ಕೆ ತಕ್ಕಂತೆ ಸೀರಿಯಸ್ ವಿಚಾರಕ್ಕೆ ಒಂದು ಥರ ಮಾತಾಡಬೇಕಾಗ್ಬೋದು, ಅಥವಾ ನಾವು ಫನ್ನಾಗಿ ಮನೇಲಿ ಎಲ್ಲರೂ ಒಂದು ಹಾಯಾಗಿರಬೇಕಾದ ಆದಾಗ ಒಂದು ಬೇರೆ ಥರದ್ದು. ಅದು ಆ ಮನೆಗೆ ತಕ್ಕಂತೆ, ಆ ಮಗುಗೆ ತಕ್ಕಂತೆ ಬದಲಾಗುವಂಥ ವಿಚಾರ. ಯಾವ ಒಂದು ಪರ್ಫೆಕ್ಟ್ ಫಾರ್ಮುಲಾ ಎಲ್ಲ ಫ್ಯಾಮಿಲೀಸ್ಗೂ ಸರಿ ಹೋಗೋದಿಲ್ಲ ಅದು. ಬಟ್ ನಾವು ಗಾಂಭೀರ್ಯವಾದಂಥ ವಿಚಾರಗಳನ್ನು ಸಾಫ್ಟಾಗಿ ಮಾತಾಡಿದಾಗ ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಇರುತ್ತೆ. ನಾವು ಕಿರ್ಚಿ ಹೇಳಿದಾಗ ಬಂದು ಭಯ ಮಾತ್ರ ಸೃಷ್ಟಿಯಾಗುತ್ತೆ, ಕಮ್ಯುನಿಕೇಷನ್ ಫುಲ್ಲು ಸಾಧ್ಯ ಆಗುವಂಥದ್ದು ಇರೋದಿಲ್ಲ. ಹೌದು, ಸುಮಾರು ಮಕ್ಕಳು ಮಾತಾಡೋದು ಕೇಳಿಸ್ಕೊಂಡಿರ್ತೀವಿ ಅವ್ರ ಫ್ರೆಂಡ್ಸ್ ಕೈಲಿ. ನಮ್ಮಪ್ಪನ ಯಾವಾಗಲೂ ಕೂಗಾಡ್ತಿರ್ತಾರೆ, ನಮ್ಮಮ್ಮನ ಯಾವಾಗಲೂ ಏನೋ ಕೊರಪ್ತಾ ಇರ್ತಾರೆ. ಸೊ ಇವೆಲ್ಲ ಏನು, ಈ ಧ್ವನಿ ಏರಿಳಿತ ಇರ್ಬೋದು, ಅವರ ಒಂದು ಟೋನ್, ಭಾವನೆಗಳು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡೆಂಟ್. ಮೇಡಮ್, ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಪೋಷಕರಿಗೆ ಸಂಬಂಧಪಟ್ಟಿದ್ದೆ ಆದರೆ ಸಿಬ್ಲಿಂಗ್ಸ್, ಮನೇಲಿ ಈಗ ಎರಡು ಮಗು ಇರುತ್ತೆ, ಅವಾಗ ಒಂದು ಗಂಡು ಒಂದು ಹೆಣ್ಣು ಇರ್ಬೋದು, ಇಲ್ಲ ಎರಡೂ ಗಂಡು ಇರ್ಬೋದು, ಇಲ್ಲ ಎರಡೂ ಹೆಣ್ಣು ಇರ್ಬೋದು. ಇಂಥ ಟೈಮ್ನಲ್ಲಿ ಪೇರೆಂಟ್ಸ್ ಪೋಷಕರ ಒಂದು ಕಮ್ಯುನಿಕೇಷನ್ ಯಾವ ರೀತಿ ಪ್ರತಿಯೊಂದು ಮಗು ಕಡೆಗೂ ಇರಬೇಕು? ಯೂಶ್ವಲ್ ಆಗಿ ಇಬ್ಬರು ಅಂದಿದ ತಕ್ಷಣ ನಮ್ಮ ಬ್ರೈನ್ ಇರೋದೇ, ನಮ್ಮ ನಾವು ಸೃಷ್ಟಿಯಾಗಿರೋದೇ ಹಾಗೆ, ಎರಡು ವಿಚಾರ ಇದೆ ಅಂದಿದ ತಕ್ಷಣ ನಮಗೆ ಕಂಪೇರ್ ಮಾಡದೇ ಇರಲಿಕ್ಕೆ ಆಗೋದೇ ಇಲ್ಲ. ನಾವೇನು ಮಾಡೋಕೆ ಶುರು ಮಾಡ್ತೀವಿ, ಮೊದಲನೇ ಮಗುಗೂ ಎರಡನೇ ಮಗುಗೂ ಸಣ್ಣದ್ರಿಂದನೇ ಇದೇ ಥರ ಒಂದು ವರ್ಷದಲ್ಲಿ ಆ ಮಗು ಥರನೇ, ಮೊದಲನೇ ಅಣ್ಣನ ಥರನೇ ಇದ್ದಾನೆ ಅಥವಾ ಅಕ್ಕನ ಥರನೇ ಇದ್ದಾಳೆ, ಹೀಗೆ ನಾವು ಕಂಪೇರ್ ಮಾಡ್ತಾನೆ ಬರ್ತೀವಿ. ಅದು ಅಷ್ಟೊಂದು ಮಗುಗೆ ಏನು ತೊಂದರೆ ಆಗೋದಿಲ್ಲ. ಬಟ್ ನೆಕ್ಸ್ಟ್ ಏನು ಮಾಡ್ತೀವಿ, ಅಯ್ಯೋ ಮೊದಲನೇ ಮಗು ಎಷ್ಟು ಚೆನ್ನಾಗಿ ಸ್ಕೂಲ್ಗೆ ಹೋಗ್ತಿತ್ತು, ಇದು ನೋಡಿದರೆ ಹಠ ಮಾಡ್ತಿದೆಯಲ್ಲ, ಹಂಗಂತ ಮಗು ಮುಂದೆನೇ ಹೇಳ್ತೀವಿ. ಅದು ಅತ್ಯಂತ ಅಪಾಯಕಾರಿಯಾದಂಥ ವಿಚಾರ. ಮಗು ಮುಂದೆ ನಾವು ಮಗುವನ್ನು ಸಣ್ಣ ಮಾಡೋ ಅಂಥದ್ದು ಏನಿದೆ ಅದಕ್ಕೆ ಜಗತ್ತೇ ಅಪ್ಪ ಅಮ್ಮ. ಅವಾಗ ಹಾಗೇನು ಮಾಡುತ್ತೆ, ನನಗೆ ಈ ಜಗತ್ತು ನನ್ನನ್ನು ಕಡಿಮೆ ಅಂತ ಹೇಳ್ತಿದೆ, ನಾನು ಸರಿ ಇಲ್ಲ ಅಥವಾ ನನಗೆ ಯೋಗ್ಯ ಅಲ್ಲ ಅಂತ ಹೇಳ್ತಿದೆ ಅನ್ನೋದು ಪರ್ಮನೆಂಟಾಗಿ ಮಗುಗೆ ಫಿಕ್ಸ್ ಆಗೋಗ್ಬಿಡುತ್ತೆ. ಸೊ ಅದೇನು ಮಾಡುತ್ತೆ, ಪ್ರತಿ ಸಲನೂ ಮಗು ಏನು ಮಾಡುತ್ತೆ, ನನ್ನ ಕೈಲಿ ಇಷ್ಟೇ ಆಗೋದು ಅಥವಾ ನನ್ನಿಂದ ಸಾಧ್ಯ ಇಲ್ಲ, ಯಾಕಂದರೆ ನಮ್ಮ ಅಪ್ಪ ಅಮ್ಮ ಹೇಳಿಬಿಟ್ಟಿದ್ದಾರೆ ನನ್ಗೆ, ನಾನು ಅಷ್ಟು ಮೊದಲನೇ ಮಗು ಅಷ್ಟು ಸೃಜನಶೀಲ ಅಲ್ಲ, ಕ್ರಿಯಾಶೀಲ ಅಲ್ಲ, ಅಥವಾ ವಿದ್ಯಾಭ್ಯಾಸದಲ್ಲಿ ನಾನು ಸರಿ ಇಲ್ಲ ಅಂತ ಹೇಳೋ ಅಂಥದ್ದು ಇನ್ಯಾವತ್ತೋ ಒಂದು ದಿನ ಮಗು ಇಂಟರ್ವ್ಯೂ ಫೇಸ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗ್ಬೋದು. ಇನ್ಯಾವುದೋ ಒಂದು ದಿನ ಬಂದು ಮಗು ಇನ್ನೆಲ್ಲೋ ಒಂದು ತನ್ನ ಒಪಿನಿಯನ್ನ ಹೇಳೋ ಅಂಥ ಟೈಮಲ್ಲಿ, ಒಂದು ಫ್ಯಾಮಿಲಿಯಲ್ಲಿ ಏನೋ ಒಂದು ಡಿಸ್ಕಷನ್ ನಡಿಬೇಕಿದ್ರೆ, ಮಗು ತನ್ನ ಅಭಿಪ್ರಾಯವನ್ನು ಹೇಳಬೇಕಿದ್ರೆ ಮಗುಗೆ ತುಂಬ ಹೆದರಿಕೆ ಆಗ್ಬೋದು. ನಾನು ಯಾವತ್ತೂ ಯೋಗ್ಯ ಅಲ್ಲ ಅಂತ ನಾನು ಆಲ್ರೆಡಿ ಹೇಳಿಬಿಟ್ಟಿದಾರಲ್ಲ, ನಾನು ಅದನ್ನೇ ನಂಬಿದ್ದೀನಲ್ಲ, ಸೊ ನಾನು ಇವತ್ತು ಹೇಗೆ ನಾನು ಮಾತಾಡಲಿ, ನನ್ನ ಅಭಿಪ್ರಾಯ ತಪ್ಪಿರಬಹುದು ಹಂಗಂತ ಮಗುಗೆ ಅನ್ಸಕ್ಕೆ ಶುರು ಆಗಿಬಿಡುತ್ತೆ. ಆದ್ದರಿಂದ ಈ ಕಂಪ್ಯಾರಿಷನ್ಸ್ ಏನಿದೆ, ಒಬ್ರು ಸರಿ ಒಬ್ರು ತಪ್ಪು, ಅಥವಾ ವಿದ್ಯಾಭ್ಯಾಸ ಒಂದೇ ವಿಚಾರ ಅಲ್ಲ, ಅವರಿಬ್ಬರನ್ನ ಅಳೆಯೋದಕ್ಕೆ ನಮಗೆ ಎಷ್ಟೋ ವಿಚಾರಗಳಿದೆ. ಒಂದು ಮಗು ತುಂಬ ಒಳ್ಳೆತನವನ್ನು ತೋರಿಸ್ತಿರ್ಬೋದು, ಕರುಣೆಯನ್ನು ತೋರಿಸ್ತಿರ್ಬೋದು. ಒಂದು ಮಗು ಈ ಪೆಟ್ಸ್ನೆಲ್ಲ ನೋಡಿ ಅದಕ್ಕೆ ಊಟ ಹಾಕುವಂಥದ್ದಿರ್ಬೋದು, ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳೋ ಅಂತ ಹೆಲ್ಪಿಂಗ್ ನೇಚರ್ ಇರ್ಬೋದು, ಹೆಲ್ಪಿಂಗ್ ನೇಚರ್, ಕಂಪ್ಯಾಷನ್ ಇರ್ಬೋದು. ಈ ಥರದಲ್ಲಿ ಎಷ್ಟೋ ವಿಚಾರಗಳಿದೆ. ಒಂದು ಮಗುನ ನಾವು ಯಾವುದ್ರಲ್ಲಿ ಚೆನ್ನಾಗಿದೆ ಯಾವುದ್ರಲ್ಲಿ ಚೆನ್ನಾಗಿಲ್ಲ ಈ ಥರದನ್ನೇ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಬದ್ದು ಈ ಮಗುವಲ್ಲಿ ಏನೇನು ಪಾಸಿಟಿವ್ ಇದೆ, ಈ ಮಗುವಲ್ಲಿ ಏನೇನು ಪಾಸಿಟಿವ್ ಇದೆ. ಸೊ ಈ ಇಬ್ಬರನ್ನೂ ಡಿಫ್ರೆಂಟ್ ಇಂಡಿವಿಜುವಲ್ಸ್ ಆಗಿ ನೋಡಿದಾಗ ನಮಗೆ ಈ ಕಂಪ್ಯಾರಿಷನ್ಸು ನಮಗೆ ತುಂಬ ದೊಡ್ಡ ತೊಂದರೆಗಳಾಗಲ್ಲ. ಡೆಫಿನೆಟ್ ಆಗಿ ಒಂದು ಮಗು ನಾವು ಯಾವಾಗ ಕೆಳಗಡೆ ಮಾಡ್ತಾನೆ ಇರ್ತೀವಲ್ಲ, ಆ ಮಗುಗೆ ಜೀವನದಲ್ಲಿ ದೊಡ್ಡ ದೊಡ್ಡ ಡಿಸಿಷನ್ ತಗೊಳ್ಬೇಕಾದ್ರೆ ಅಂತೂ ತುಂಬ ದೊಡ್ಡ ತೊಂದರೆ ನಾವೇ ಮಾಡಿರ್ತೀವಿ. ಮೇಡಮ್, ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂತಂದ್ರೆ, ಈಗ ಕೆಲವು ಮಗು ಬೆಳೆದ ಮೇಲೆ ಒಂದು ಅಥವಾ ಬೆಳೀತಾ ಇರುವಾಗ್ಲೇ ಒಂದು ಪರಿಸ್ಥಿತಿ ಕೆಲವು ಡಿಫ್ರೆಂಟ್ ಆಗಿರೋ ಸನ್ನಿವೇಶಗಳನ್ನು ಎದುರಿಸ್ಬೇಕು. ಫಾರ್ ಎಕ್ಸಾಂಪಲ್, ಮನೇಲಿ ಅಕ್ಕನೋ ಅಣ್ಣನೋ ಇದ್ದಾರೆ, ಮದುವೆ ವಿಚಾರ ಮಾತುಕತೆ ನಡೀತಾ ಇದೆ, ಇಲ್ಲ ಮನೆಯಲ್ಲಿ ಯಾರೋ ತೀರ್ಕೊಂಡ್ಬಿಟ್ಟಿದ್ದಾರೆ, ಇಲ್ಲ ಮನೆಗೆ ಯಾರೋ ಸಾಲಗಾರರು ಬಂದಿದ್ದಾರೆ, ಇಲ್ಲ ಅದು ಇಲ್ಲ ಯಾವುದೋ ಪ್ರಾಪರ್ಟಿ ಬಗ್ಗೆ ಡಿಸ್ಕಷನ್ ಆಗ್ತದೆ, ಇವೆಲ್ಲ ತುಂಬ ಜವಾಬ್ದಾರಿಯಾಗಿ ಮಾತಾಡಬೇಕು. ಒಂದು ಮಗು ಅಲ್ಲಿ ಕೇಳಿಸ್ಕೊಳ್ತಾ ರಿಸನರ್ ಆಗಿದ್ರು ಇಲ್ಲ ಏನಾದರೂ ಮಾತಾಡುತ್ತೆ, ಮಕ್ಕಳು ಮಾತಾಡ್ತಾರೆ, ಇವಾಗ ಹೊರಗಿನವ್ರ ಜೊತೆ ಇಲ್ದಾರೆ ಅವ್ರ ಪೇರೆಂಟ್ಸ್ಗೆ ಹೇಳ್ತಾರೆ ಈ ಥರ ಅಲ್ಲ ಈ ಥರ ಅಂತ. ಸೊ ಅಂಥ ಟೈಮ್ನಲ್ಲಿ ಜವಾಬ್ದಾರಿಯಾಗಿ ಮಾತಾಡೋದನ್ನ ಮಗು ಹೇಗೆ ಕಲಿಯುತ್ತೆ, ಹೇಗೆ ಕಲ್ತ್ಕೋಬೇಕು, ಇದ್ರ ಬಗ್ಗೆ ತಮ್ಮ ಟಿಪ್ಸ್ ಏನು? ಇದಕ್ಕೆ ಇದಕ್ಕೂ ಅಷ್ಟೇ, ನಾವು ಸಣ್ಣದ್ರಿಂದನೇ ಮಗುವಿನ ಅಭಿಪ್ರಾಯಕ್ಕೆ ಬೆಲೆ ಕೊಡುವಂಥದ್ದು, ನಾನು ಪದೇ ಪದೇ ಅದನ್ನೇ ಹೇಳ್ತಿದ್ರು. ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆದಂಥ ವಿಚಾರ ಬಂದು, ಒಂದು 3 ಇಯರ್ಸ್ 4 ಇಯರ್ಸ್ ಇದ್ದಾಗ ಮಗುಗೆ ಅದಕ್ಕೆ ತಕ್ಕಂಥ ಆಪ್ಷನ್ಸ್ ಕೊಟ್ಟು, ಈಗ ನಿನಗೆ ಈ ಕಲರ್ ಬೇಕಾ ಈ ಕಲರ್ ಬೇಕಾ ಅಂದಾಗ, ಓ ನನ್ನ ಅಭಿಪ್ರಾಯಕ್ಕೆ ಬೆಲೆ ಇದೆ,
ನೆಕ್ಸ್ಟ್ ಒಂದು 6 ಇಯರ್ಸ್ 7 ಇಯರ್ಸ್ ಆದಾಗ ನಿನಗೆ ಯಾವ ಬುಕ್ ಬೇಕು, ಹೊರಗಡೆ ಹೋದಾಗ ನಾವು ಬುಕ್ಸ್ ಚೂಸ್ ಮಾಡಬೇಕಾ, ನಿನಗೆ ಈ ಬುಕ್ ಬೇಕಾ ಆ ಬುಕ್ ಬೇಕಾ ಅಂತಂದಾಗ ಓ ನನ್ನ ಅಭಿಪ್ರಾಯಕ್ಕೆ ಬೆಲೆ ಇದೆ. ಹಾಗೆ ಒಂದು 16-17 ಇಯರ್ಸ್ಗೆ ಬಂದಾಗ ಅವ್ರಿಗೆ ಫೋನ್ ಬಗ್ಗೆ ಜಾಸ್ತಿ ಗೊತ್ತಿರುತ್ತೆ. ಈಗೆಲ್ಲ ಎಲ್ಲ ಮಕ್ಕಳಿಗೂ ಅಪ್ಪ ಅಮ್ಮನಿಗಿಂತ ಅವರಿಗೆ ಸ್ಮಾರ್ಟ್ ಟೆಕ್ನಾಲಜಿ ಜಾಸ್ತಿ ಗೊತ್ತಿರುತ್ತೆ. ಅದನ್ನು ನಾವು ಅವ್ರ ಹತ್ರ ಕೂತ್ಕೊಂಡು ಕಲ್ತಾಗ ಏನಾಗುತ್ತೆ, ಆ ಕಾನ್ಫಿಡೆನ್ಸ್ ಬರುತ್ತೆ ಮಗುಗೆ, ನಾ ಓಕೆ ನನಗೆ ಒಂದು ಬೆಲೆ ಇದೆ ಅಂತ ಗೊತ್ತಾಗ್ತಾ ಇದ್ದಂಗೆ ಆ ಗಾಂಭೀರ್ಯತೆ ಅನ್ನುವಂಥದ್ದು ಇಂಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡಿರ್ತೀರ. ಒಂದು ಎರಡನೇದು ಅಪ್ಪ ಅಮ್ಮನ ನೋಡಿನೇ ಗಾಂಭೀರ್ಯತೆ ಅನ್ನುವಂಥದ್ದು ಮಗು ಕಂಪ್ಲೀಟ್ ಆಗಿ ಗ್ರಹಿಸ್ಕೊಳ್ಳೋ ಅಂಥದ್ದು. ಸೊ ಏನು ಮಾಡುತ್ತೆ, ಅಪ್ಪ ಅಮ್ಮ ಯಾವ ಸಿಚುಯೇಷನ್ ಹೇಗೆ ಹ್ಯಾಂಡಲ್ ಮಾಡ್ತಾರೋ ಆಲ್ಮೋಸ್ಟ್ 90% ಅದನ್ನೇ ಮಿಮಿಕ್ರಿ ಮಾಡ್ತಾ ಹೋಗ್ತಾರೆ. ತಪ್ಪಿದ್ದಾಗ ಅಂತೂ ಅದೇ ಆಗುತ್ತೆ, ಸರಿ ಇದ್ದಾಗ ಇದು ಸರಿ ಹಂಗಂತ ಅನ್ನೋದನ್ನು ನಾವು ನಮ್ಮಲ್ಲಿ ಮಾತಾಡ್ಕೊಳ್ಳೋ ಅಂಥ ರೀತಿಯಿಂದ ಮಗು ಓಕೆ ಇದು ಅಪ್ಪ ಮಾಡಿದಾಗ ಅಮ್ಮ ಸರಿ ಅಂತ ಹೇಳಿದರು, ಅಮ್ಮ ಮಾಡಿದಾಗ ಅಪ್ಪ ಅಪ್ರಿಷಿಯೇಟ್ ಮಾಡಿದರು, ಹಾಗಿದ್ರೆ ಈ ಕಮ್ಯುನಿಕೇಷನ್ ಸರಿ, ಇದಕ್ಕೆ ಬೆಲೆ ಇದೆ ಹಂಗಂತ ಹೇಳಿ ಗಾಂಭೀರ್ಯವಾಗಿ ಮಾತಾಡೋವಂಥದ್ದು ಸರಿ ತಪ್ಪು ಮಾತಾಡೋವಂಥದ್ದು ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ. ವೀಕ್ಷಕರೇ, ಇವತ್ತು ನಮ್ಮ ಸ್ಟುಡಿಯೋಗೆ ಡಾಕ್ಟರ್ ಶ್ವೇತಾ ಅವರು ಬಂದು ಪೋಷಕರು ಹಾಗೂ ಮಕ್ಕಳ ನಡುವೆ ಯಾವ ರೀತಿಯ ಒಂದು ಸಂಭಾಷಣೆ ಅಥವಾ ಸಂವಹನ ಅನ್ನೋದು ಕಮ್ಯುನಿಕೇಷನ್ ಅನ್ನೋದು ಯಾವ ರೀತಿ ಪಾಸಿಟಿವ್ ಆಗಿರಬೇಕು, ಅದಕ್ಕೆ ಕೆಲವು ಟಿಪ್ಸ್ಗಳನ್ನು ಅಂದರೆ ಕೆಲವು ಮೌಲ್ಯಯುತ ಸಲಹೆಗಳನ್ನು ಹಾಗೂ ಮಾಹಿತಿಗಳನ್ನು ಒದಗಿಸಿದ್ದಾರೆ. ಇವರಿಗೆ ನಮ್ಮ ಬಸವ ಟಿವಿ ತಂಡದ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಇವತ್ತಿನ ವಿದ್ಯಾರ್ಥಿ ಮಿತ್ರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ವೇತಾ ಅವರು ಬಂದು ಸಾಕಷ್ಟು ಅತ್ಯಮೂಲ್ಯವಾದ ವಿಷಯ ಹಾಗೂ ಸಲಹೆಗಳನ್ನು ಕೊಟ್ಟಿದ್ದಾರೆ. ಬಹುಶಃ ಇವತ್ತಿನ ಕಾರ್ಯಕ್ರಮ ತಮಗೆಲ್ಲ ತುಂಬ ಉಪಯುಕ್ತವಾಗಿದೆ ಹಾಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿ ಇಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಂದಿಗೆ ಹೊಸ ಹೊಸ ಮಾಹಿತಿಯೊಂದಿಗೆ ಬರ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು, ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.